ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತೀಯ ರಿಸರ್ವ್ ಬ್ಯಾಂಕ್ನ ಸಂಪೂರ್ಣ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ಮುಖಾಂತರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಒಂದೇ ಒಂದು ವಿಡಿಯೋದಲ್ಲಿ ಕೊಡೋ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ ಬಹುತೇಕ ಎಲ್ಲ ಎಕ್ಸಾಮ್ಸಲ್ಲೂ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮೇಲೆ ಪ್ರಶ್ನೆಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಸೊ ಎಸ್ಪೆಷಲಿ ಈ ಬ್ಯಾಂಕಿಂಗ್ ಎಕ್ಸಾಮ್ಸ್ ಬಂತು ಅಂತ ಹೇಳಿದ್ರೆ ಸ್ವಲ್ಪ ಪ್ರಶ್ನೆಗಳು ಜಾಸ್ತಿನೇ ಇರುತ್ತೆ ಅದನ್ನು ಬಿಟ್ಟರೆ ಯು ಪಿ ಎಸ್ ಸಿ ಅಥವಾ ಕೆ ಪಿ ಎಸ್ ಸಿ ಅಥವಾ ಇನ್ನಿತರೆ ಪರೀಕ್ಷೆಗಳಲ್ಲಿ ಇನ್ನಿತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಮೇಲೆ ಆಗಿಂದಾಗೆ ಪ್ರಶ್ನೆಗಳು ರಿಪೀಟ್ ಆಗ್ತಾ ಇರ್ತವೆ ಸೊ ಆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನ ತಲೆಯಲ್ಲಿಟ್ಕೊಂಡು ಲೈಕ್ ನಾವು ಈ ಒಂದು ವಿಡಿಯೋನ ಮಾಡಿದ್ದೇವೆ ಸೊ ಈ ಒಂದು ವಿಡಿಯೋದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡೋ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೇವೆ ಪ್ಲೀಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸೊ ಪ್ರೀವಿಯಸ್ ವೀಡಿಯೋಸನ್ನು ನೋಡಿ ಅನಂತರ ಈ ವಿಡಿಯೋನ ನೋಡಿ ತಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಕೆಲವೊಂದು ಟರ್ಮ್ಸ್ಗಳನ್ನ ನಾನು ಹಿಂದೆ ವಿಡಿಯೋದಲ್ಲಿ ಯೂಸ್ ಮಾಡಿದ್ದೀನಿ ಅದೇ ಸೇಮ್ ಟರ್ಮ್ಸ್ನ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಸೊ ಹಂಗಾಗಿ ನೀವು ಫಸ್ಟು ಹಿಂದಿನ ವಿಡಿಯೋಗಳನ್ನ ನೋಡ್ಬಿಟ್ಟು ಅನಂತರ ಈ ಒಂದು ವಿಡಿಯೋನ ನೋಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಶುರು ಮಾಡೋಣ ಸ್ನೇಹಿತರೆ ಫ್ರೆಂಡ್ಸ್ ಫಸ್ಟ್ ಆಫ್ ಆಲ್ ಇದು ಜಸ್ಟ್ ನನ್ನ ಬಗ್ಗೆ ಇರುವಂಥ ಒಂದು ಸಣ್ಣ ಇಂಟ್ರೊಡಕ್ಷನ್ನು ಸೊ ನಾವು ಸೀದಾ ಕ್ಲಾಸನ್ನು ಶುರು ಮಾಡೋಣ ಫ್ರೆಂಡ್ಸ್ ಬನ್ನಿ ಇವತ್ತಿನ ಕ್ಲಾಸಲ್ಲಿ ನಾವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಹಿಸ್ಟ್ರಿಯನ್ನು ನೋಡ್ತೇವೆ ಓಕೆನಾ ಸೊ ಮತ್ತು ಲೈಕ್ ಅದರ ಸ್ಟ್ರಕ್ಚರ್ ಹೇಗಿದೆ ಆರ್ಗನೈಸೇಷನ್ ಸ್ಟ್ರಕ್ಚರ್ ಹೇಗಿದೆ ಅಂತ ನೋಡ್ತೇವೆ ಸೊ ಅದಾದ ನಂತರ ನೋಟ್ಸ್ ಬಗ್ಗೆ ತಿಳ್ಕೊತೀವಿ ಕಾಯಿನ್ಸ್ ಬಗ್ಗೆ ತಿಳ್ಕೊಳ್ತೀವಿ ನಾವು ಸೊ ಫಂಕ್ಷನ್ಸ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಗ್ಗೆ ತಿಳ್ಕೊಳ್ತೀವಿ ಅದಾದಮೇಲೆ ರಿಸರ್ವ್ ಬ್ಯಾಂಕ್ನ ಆರ್ಥಿಕ ನೀತಿ ಅಂದರೆ ಮಾನಿಟರಿ ಪಾಲಿಸಿ ಅಂತ ಏನು ಕರಿತೀವಿ ಅದ್ರ ಬಗ್ಗೆ ಡೀಪಾಗಿ ಅಧ್ಯಯನವನ್ನು ಮಾಡ್ತೇವೆ ನಾವು ಇವತ್ತಿನ ವಿಡಿಯೋದಲ್ಲಿ ಫ್ರೆಂಡ್ಸ್ ಹಂಗಾಗಿ ಇವತ್ತಿನ ಕ್ಲಾಸ್ ತುಂಬಾ ಇಂಪಾರ್ಟೆಂಟು ಲೈಕ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಗ್ಗೆ ನಿಮಗೆ ಒಂದು ಕಂಪ್ಲೀಟ್ ನಾಲೆಡ್ಜ್ ಸಿಗುತ್ತೆ ಅನ್ನೋ ಒಂದು ಭರವಸೆಯನ್ನು ಕೊಡ್ತಾ ನಾನು ನನ್ನ ಕ್ಲಾಸನ್ನು ಶುರು ಮಾಡ್ತಾ ಇದ್ದೇನೆ ಬನ್ನಿ ಸ್ನೇಹಿತರೆ ಫಸ್ಟು ಓಕೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ ಶಾರ್ಟ್ ಫಾರ್ಮ್ ಆಗಿ ನಾವು ಆರ್ ಬಿ ಐ ಅಂತ ಕರಿತೀವಿ ಸ್ನೇಹಿತರೆ ಓಕೆನಾ ಸೊ ಇದು ನಮ್ಮ ದೇಶದ ಸೆಂಟ್ರಲ್ ಬ್ಯಾಂಕ್ ಅಂತಲೂ ಕರೀತಾರೆ ಓಕೆನಾ ನಮ್ಮ ದೇಶದ ಕೇಂದ್ರೀಯ ಬ್ಯಾಂಕ್ ಯಾವುದು ಅಂತ ಏನಾದರೂ ಹೇಳಿದರೆ ಅದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ ಓಕೆನಾ ಸೊ ನಮ್ಮ ದೇಶಕ್ಕೆ ಒಂದು ಸೆಂಟ್ರಲ್ ಬ್ಯಾಂಕ್ ಒಂದು ಕೇಂದ್ರೀಯ ಬ್ಯಾಂಕ್ ನಮ್ಮ ದೇಶಕ್ಕೆ ಬೇಕು ಅಂತ ಫಸ್ಟು ರೆಕಮೆಂಡ್ ಮಾಡಿದಂಥ ಒಂದು ಆಯೋಗ ಯಾವುದು ಅಂತ ಹೇಳಿದ್ರೆ ಅದು ಹಿಲ್ಟನ್ ಯಂಗ್ ಆಯೋಗ ಅಥವಾ ಹಿಲ್ಟನ್ ಯಂಗ್ ಕಮಿಷನ್ ಅಂತಲೂ ಕರೀತಾರೆ ಅದನ್ನು ಓಕೆನಾ ಸೊ ನೋಡಿ ಇಂಗ್ಲೀಷಲ್ಲಿ ಹಿಲ್ಟನ್ ಯಂಗ್ ಕಮಿಷನ್ ಅಂತ ಕರೀತಾರೆ ಕನ್ನಡದಲ್ಲಿ ಹೇಳೋದಾದರೆ ಹಿಲ್ಟನ್ ಯಂಗ್ ಆಯೋಗ ಅಂತ ಕರಿಬೋದು ನಾವು ಓಕೆನಾ ಸೊ ಈ ಹಿಲ್ಟನ್ ಯಂಗ್ ಕಮಿಷನ್ಗೆ ಮತ್ತು ಇನ್ನೊಂದು ಹೆಸರಿದೆ ಸ್ನೇಹಿತರೆ ಏನು ಅಂತ ಹೇಳಿದ್ರೆ ಅದನ್ನು ರಾಯಲ್ ಕಮಿಷನ್ ಅಂತಲೂ ಕರೀತಾರೆ ಓಕೆನಾ ಸೊ ಇದು 1926ರಲ್ಲಿ ನಮ್ಮ ದೇಶಕ್ಕೆ ಒಂದು ಸೆಂಟ್ರಲ್ ಬ್ಯಾಂಕ್ ಬೇಕು ಅನ್ನೋದನ್ನು ಈ ಒಂದು ಆಯೋಗ ರೆಕಮೆಂಡ್ ಮಾಡುತ್ತೆ ಸೊ ಎಕ್ಸಾಮಲ್ಲಿ ನಿಮಗೆ ಕೇಳ್ತಾರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವ ಒಂದು ಆಯೋಗದ ರೆಕಮೆಂಡೇಷನ್ ಮೇಲೆ ಜಾರಿಗೆ ಬಂತು ಅಂತ ಕೇಳಿದರೆ ಅದು ಹಿಲ್ಟನ್ ಯಂಗ್ ಕಮಿಷನ್ ಅಥವಾ ರಾಯಲ್ ಕಮಿಷನ್ ಅಂತ ನೀವು ಉತ್ತರ ಕೊಡಬೇಕಾಗುತ್ತೆ ಮತ್ತು ಅದು ಯಾವಾಗ ಅದನ್ನು ರೆಕಮೆಂಡ್ ಮಾಡಿದ್ರು ಯಾವ ವರ್ಷದಲ್ಲಿ ನಮ್ಮ ದೇಶಕ್ಕೆ ಕೇಂದ್ರೀಯ ಬ್ಯಾಂಕ್ ಬೇಕು ಅಂತ ರೆಕಮೆಂಡ್ ಮಾಡಿದ್ರು ಸೆಂಟ್ರಲ್ ಬ್ಯಾಂಕ್ ಬೇಕು ಅಂತ ರೆಕಮೆಂಡ್ ಮಾಡಿದ್ರು ಅಂತ ಹೇಳಿದ್ರೆ ಆ ವರ್ಷ 1926 ಸ್ನೇಹಿತರೆ ಓಕೆನಾ ಸೊ ನೆಕ್ಸ್ಟು ಸ್ನೇಹಿತರೆ ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆದದ್ದು 1935ರಲ್ಲಿ ಓಕೆನಾ ಅಂಡರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟ್ 1934 ಇದು ಅಷ್ಟೇ ವೆರಿ ಇಂಪಾರ್ಟೆಂಟು ಓಕೆನಾ ಸೊ 1935ರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಓಪನ್ ಆಗುತ್ತೆ ಅಂಡರ್ ಆರ್ ಬಿ ಐ ಆ್ಯಕ್ಟ್ 1934 ಇದು ಸ್ಥಾಪನೆಯಾದಾಗ ಇದು ಒಂದು ಪ್ರೈವೇಟ್ ಬ್ಯಾಂಕ್ ಆಗಿರುತ್ತೆ ಸ್ನೇಹಿತರೆ ಆರ್ ಬಿ ಐ ಎ ಪ್ರೈವೇಟ್ ಓನರ್ಡ್ ಬ್ಯಾಂಕ್ ಎಸ್ಟಾಬ್ಲಿಷ್ಡ್ ಆನ್ 1935 ಅಂಡರ್ ಆರ್ ಬಿ ಐ ಆ್ಯಕ್ಟ್ 1934 ಆರ್ ಬಿ ಐ ಕಾಯ್ದೆ 1934ರ ಪ್ರಕಾರ ಈ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ನಮ್ಮ ದೇಶದಲ್ಲಿ ಓಪನ್ ಮಾಡ್ತಾರೆ ಹಿಲ್ಟನ್ ಯಂಗ್ ಕಮಿಷನ್ ಅಥವಾ ರಾಯಲ್ ಕಮಿಷನ್ ರೆಕಮೆಂಡೇಷನ್ ಮೇಲೆ ಈ ಒಂದು ಬ್ಯಾಂಕನ್ನು ಓಪನ್ ಮಾಡ್ತಾರೆ ಓಕೆನಾ ಸೊ ಇದು ಓಪನ್ ಆದಾಗ 1935ರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಓಪನ್ ಆದಾಗ ಇದರ ಅಂದರೆ ಇದರ ಕಚೇರಿ ಪ್ರಧಾನ ಕಚೇರಿ ಅಂತ ಏನು ಹೇಳ್ತೀವಿ ಹೆಡ್ ಆಫೀಸ್ ಅದು ಹೆಡ್ ಕ್ವಾರ್ಟರ್ಸ್ ಎಲ್ಲಿತ್ತು ಅಂತ ಹೇಳಿದ್ರೆ ಕೋಲ್ಕತ್ತಾದಲ್ಲಿರುತ್ತೆ ವೆಸ್ಟ್ ಬೆಂಗಾಲ್ನ ಕೋಲ್ಕತ್ತಾದಲ್ಲಿರುತ್ತೆ ಸ್ನೇಹಿತರೆ 1937ರಲ್ಲಿ ಇದು ಪರ್ಮನೆಂಟ್ ಆಗಿ ಮುಂಬೈಗೆ ಶಿಫ್ಟ್ ಆಗಿಬಿಡುತ್ತೆ ಸೊ ಎಕ್ಸಾಮಲ್ಲಿ ಈ ಹಿಂದೆ ಇದ್ದಂಥ ಹೆಡ್ ಕ್ವಾರ್ಟರ್ಸು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಹೆಡ್ ಕ್ವಾರ್ಟರ್ಸು ಯಾವ ಒಂದು ನಗರದಲ್ಲಿ ಇತ್ತು ಅಂತ ಕೇಳಿದ್ರೆ ಅದು ಕಲ್ಕಟ್ಟೆ ಆಗಿರುತ್ತೆ 1937ರಲ್ಲಿ ಮುಂಬೈಗೆ ಶಿಫ್ಟ್ ಆಗುತ್ತೆ ಅದು ಓಕೆ ನಾನೀಗ ಆಲ್ರೆಡಿ ಹೇಳಿದ್ದೀನಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಓಪನ್ ಆದಾಗ ಅದೊಂದು ಪ್ರೈವೇಟ್ ಬ್ಯಾಂಕ್ ಆಗಿರುತ್ತೆ ಅದನ್ನು ರಾಷ್ಟ್ರೀಕರಣ ಮಾಡ್ತಾರೆ ಫ್ರೆಂಡ್ಸ್ ರಾಷ್ಟ್ರೀಕರಣ ಅಂದರೆ ಇಂಗ್ಲೀಷಲ್ಲಿ ನ್ಯಾಷನಲೈಸೇಷನ್ ಅಂತಲೂ ಕರೀತಾರೆ ಅಥವಾ ನ್ಯಾಷನಲೈಸ್ಡ್ ಅಂತ ಕರೀತಾರೆ ಇದು ಇದನ್ನು ಕ್ಲಿಯರಾಗಿ ವಿಡಿಯೋ 1ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದ್ರ ಬಗ್ಗೆ ಎಲ್ಲ ಬೇಸಿಕ್ ಟರ್ಮ್ಸ್ ಇವೆಲ್ಲ ಬ್ಯಾಂಕಿಂಗ್ದು ದಯವಿಟ್ಟು ಯಾರೆಲ್ಲ ಫಸ್ಟ್ ಟೈಮ್ ಈ ಒಂದು ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ಪ್ರೀವಿಯಸ್ ವೀಡಿಯೋಸ್ 1 2 3 4 ವೀಡಿಯೋಸನ್ನು ನೋಡಿ ಅನಂತರ ಇದನ್ನು ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ
ಸೊ ಈ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ನ್ಯಾಷನಲೈಸ್ ಮಾಡ್ತಾರೆ ಕೇಂದ್ರ ಸರ್ಕಾರದವರು ಯಾವಾಗ ಅಂತ ಹೇಳಿದ್ರೆ 1/1/1949 ಇದನ್ನು ರಾಷ್ಟ್ರೀಕರಣ ಮಾಡ್ತಾರೆ. ರಾಷ್ಟ್ರೀಕರಣ ಅಂತ ಹೇಳಿದ್ರೆ ಪ್ರೈವೇಟ್ ಇದ್ದದನ್ನು ಸರ್ಕಾರ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಂಥದ್ದು, ಅದನ್ನು ರಾಷ್ಟ್ರೀಕರಣ ಅಥವಾ ನ್ಯಾಷನಲೈಸೇಷನ್ ಅಂತ ಕರೀತಾರೆ. ಓಕೆನಾ? ಓಕೆ, ನೆಕ್ಸ್ಟು ಫಸ್ಟ್ ಗವರ್ನರ್ ಆಫ್ ಆರ್ಬಿಐ ಯಾರು ಅಂತ ಕೇಳಿದ್ರೆ ಸರ್ ಆಸ್ಬೋರ್ನ್ ಸ್ಮಿತ್ ಅಂತ ಅವರ ಹೆಸರು. ಓಕೆನಾ? ಅವರು ಬಿಫೋರ್ ಇಂಡಿಪೆಂಡೆನ್ಸ್, ಸೊ 1 ಏಪ್ರಿಲ್ 1935 30 ಜೂನ್ 1937 ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರಾಗಿ ಸೇವೆಯನ್ನು ಸಲ್ಲಿಸಿರ್ತಾರೆ. ಭಾರತದ ಮೊದಲನೆಯ ಗವರ್ನರ್ ಯಾರು ಅಂದರೆ ನಮ್ಮ ಇಂಡಿಯನ್ ಗವರ್ನರ್ ಯಾರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಅಂತ ಹೇಳಿದ್ರೆ ಅದು ಸರ್ ಸಿ ಡಿ ದೇಶ್ಮುಖ್ ಅಂತ. ಸೊ ಅವರು 11 ಆಗಸ್ಟ್ 1943 30 ಜೂನ್ 1949 ಸೊ ಗವರ್ನರಾಗಿ ಸೇವೆಯನ್ನು ಸಲ್ಲಿಸಿರ್ತಾರೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರಾಗಿ ಸೇವೆಯನ್ನು ಸಲ್ಲಿಸಿರ್ತಾರೆ. ಓಕೆನಾ? ಲಾಂಗ್ ಟರ್ಮ್ ಗವರ್ನರ್ ಯಾರು ಅಂತ ಏನಾದರೂ ಕೇಳಿದ್ರೆ ಅಂದರೆ ಅತಿ ಹೆಚ್ಚು ವರ್ಷಗಳ ಕಾಲ ಗವರ್ನರ್ ಆಗಿದ್ದಂಥ ವ್ಯಕ್ತಿ ಯಾರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಅಂತ ಹೇಳಿದ್ರೆ ಅವರೇ ಸರ್ ಬೆನಗಲ್ ರಾಮರಾವ್ ಅಂತ ಅವ್ರ ಹೆಸರು. ಅವರು 1 ಜುಲೈ 1949 14 ಜನವರಿ 1957 ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರಾಗಿ ಸೇವೆಯನ್ನು ಸಲ್ಲಿಸಿರ್ತಾರೆ. ಸ್ನೇಹಿತರೆ, ಮತ್ತು ಇನ್ನೊಂದು ಕ್ವಶನ್ ಕೇಳ್ಬೋದು. ಸೊ ಯಾರು ಲೈಕ್ ನಮ್ಮ ದೇಶದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಆಗಿದ್ದವರು, ದೇಶದ ಪ್ರಧಾನಿ ಆಗಿದ್ದರು ಅಂತ ಹೇಳಿದ್ರೆ ಅದು ನಮ್ಮ ಮನಮೋಹನ್ ಸಿಂಗ್ ಅವರು, ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಗವರ್ನರ್ ಆಗಿರ್ತಾರೆ ಅವರು 7 ವರ್ಷಗಳ ಕಾಲ. ಸೊ ಅವರು ನಮ್ಮ ದೇಶದ ಪ್ರಧಾನಿಯೂ ಆಗ್ತಾರೆ ಅದಾದ ನಂತರ. ಸೊ ಹಾಗಾಗಿ ಸೊ ಒಬ್ಬ ಗವರ್ನರು ಪ್ರೈಮ್ ಮಿನಿಸ್ಟರ್ ಆಗಿದ್ದು ಉದಾಹರಣೆ ಯಾವುದು ಅಂತ ಏನಾದರೂ ಕೇಳಿದ್ರೆ ಎಕ್ಸಾಮಲ್ಲಿ ಅದು ಮನಮೋಹನ್ ಸಿಂಗ್ ಆಗಿರ್ತಾರೆ ಸ್ನೇಹಿತರೆ. ಮತ್ತು ಯೂಶ್ವಲಿ ಇನ್ನೊಂದೇನು ಅಂತ ಹೇಳಿದ್ರೆ ಲೈಕ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ನ ಅವಧಿ ಟರ್ಮ್ ಏನಿರುತ್ತೆ ಅದು ಯೂಶ್ವಲಿ 3 ವರ್ಷ ಇರುತ್ತೆ ಸ್ನೇಹಿತರೆ. ಬಟ್ ಅದನ್ನು ಕೇಂದ್ರ ಸರ್ಕಾರ ಬೇಕು ಅಂತ ಹೇಳಿದ್ರೆ ಎಕ್ಸ್ಟೆಂಡ್ ಕೂಡ ಮಾಡ್ಕೋಬೋದು. ಓಕೆನಾ? ಮತ್ತು ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರನ್ನು ಯಾರು ನೇಮಕ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಗವರ್ನಮೆಂಟ್ ಆಫ್ ಇಂಡಿಯಾ, ಸೊ ಕೇಂದ್ರ ಸರ್ಕಾರ ನೇಮಕ ಮಾಡುವಂಥದ್ದು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಯಾರು ಗವರ್ನರ್ ಅಂತೇಳಿ ಕೇಂದ್ರ ಸರ್ಕಾರ ಒಬ್ಬರ ಈಗ ಇರುವಂಥ ಗವರ್ನರ್ನ ಅವಧಿ ಮುಗಿದಾದ ತಕ್ಷಣ ಅವರನ್ನೇ ಎಕ್ಸ್ಟೆಂಡ್ ಮಾಡ್ಬೋದು ಅಥವಾ ಮತ್ತೊಬ್ಬರನ್ನು ಸಹ ನೇಮಿಸ್ಬೋದು ಸ್ನೇಹಿತರೆ. ಸೊ ಇದಿಷ್ಟು ಸೊ ಬೇಸಿಕ್ಸು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ. ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಸೊ ಯೂಶ್ವಲಿ ಏನು ಅಂತ ಹೇಳಿದ್ರೆ ಸ್ನೇಹಿತರೆ, ನೀವು ಎಲ್ಲ ಬ್ಯಾಂಕ್ಗಳಲ್ಲೂ ಫೈನಾನ್ಷಿಯಲ್ ಇಯರ್ ಅಂತ ಕೇಳಿರ್ತೀರ, ಹಣಕಾಸು ವರ್ಷ ಅಂತ. ಅದು ಬ್ಯಾಂಕೇ ಆಗಿರ್ಬೋದು ಅಥವಾ ಸರ್ಕಾರಿ ಆಫೀಸ್ಗಳೇ ಆಗಿರ್ಬೋದು, ಯೂಶ್ವಲಿ ಹಣಕಾಸು ವರ್ಷ ಅಂತ ನಾವು ಯಾವುದನ್ನು ಕರಿತೀವಿ ಅಂದರೆ 1 ಏಪ್ರಿಲ್ 1 ಮಾರ್ಚ್. ಓಕೆನಾ? ಸೊ ಅದನ್ನು ನಾವು ಹಣಕಾಸು ವರ್ಷ ಅಂತ ಕರಿತೀವಿ. ಬಟ್ ಆರ್ ಬಿ ಐಗೆ ಹಣಕಾಸು ವರ್ಷ ಯಾವ್ದು ಲೈಕ್ ಎಲ್ಲಿಂದ ಶುರುವಾಗಿ ಎಲ್ಲಿ ಎಂಡ್ ಆಗುತ್ತೆ ಅಂತ ಹೇಳಿದ್ರೆ 1 ಜುಲೈ ಪ್ರತಿ ವರ್ಷದ 1 ಜುಲೈಯಿಂದ ನೆಕ್ಸ್ಟ್ ವರ್ಷದ 30 ಜೂನ್ ಅದನ್ನು ಅಲ್ಲಿಗೆ ನಾವು ಒಂದು ಫೈನಾನ್ಷಿಯಲ್ ಇಯರ್ ಅಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಕನ್ಸಿಡರ್ ಮಾಡ್ಕೋತಾರೆ. ಅಂದರೆ ಆರ್ ಬಿ ಐಗೆ ಮಾತ್ರ ಸ್ನೇಹಿತರೆ ಇದು. ಓಕೆನಾ? ಸೊ ಈ ಬೇರೆ ನಮ್ಮ ಇತರೆ ಕಮರ್ಷಿಯಲ್ ಬ್ಯಾಂಕ್, ವಾಣಿಜ್ಯ ಬ್ಯಾಂಕ್ಗಳಿಗೆಲ್ಲ ಸೊ 1 ಏಪ್ರಿಲ್ 1 ಮಾರ್ಚ್ ತನಕನೇ ಹಣಕಾಸು ವರ್ಷ. ಓಕೆನಾ? ಬೇರೆ ಡಿಪಾರ್ಟ್ಮೆಂಟ್ಗಳಿಗೂ ಸಹ ನಮ್ಮ ದೇಶದಲ್ಲಿ 1 ಏಪ್ರಿಲ್ ಲೈಕ್ 31 ಮಾರ್ಚೇ ಹಣಕಾಸು ವರ್ಷ. ಆದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಮಾತ್ರ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇದು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಹಣಕಾಸು ವರ್ಷ ಎಲ್ಲಿಂದ ಶುರುವಾಗಿ ಎಲ್ಲಿ ಎಂಡ್ ಆಗುತ್ತೆ ಅಂದರೆ ಪ್ರತಿ ಈಗ ಲೈಕ್ ಇದು 2022 ಉದಾಹರಣೆಗೆ, ಈ 2022 1 ಜುಲೈಗೆ ಸ್ಟಾರ್ಟ್ ಆಗುತ್ತೆ ಅವ್ರದ್ದು ಫೈನಾನ್ಷಿಯಲ್ ಇಯರು. ಮತ್ತು 2023 ಜೂನ್ 30 ಆ ಒಂದು ಫೈನಾನ್ಷಿಯಲ್ ಇಯರು, ಈ ಒಂದು ಫೈನಾನ್ಷಿಯಲ್ ಇಯರು ಎಂಡ್ ಆಗುತ್ತೆ. ಓಕೆನಾ? ಸೊ ವೆರಿ ಇಂಪಾರ್ಟೆಂಟು. ಮತ್ತು ತುಂಬ ಜನ ಅಂದ್ಕೊಂಡಿರ್ತಾರೆ ಸ್ನೇಹಿತರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಸೊ ನೋಟ್ಸ್ ಮತ್ತು ಕಾಯಿನ್ಸ್ನ ಎರಡೂ ಅವರೇ ಅವರೇ ಪ್ರಿಂಟ್ ಮಾಡುವಂಥದ್ದು, ಅವರೇ ಪ್ರೊಡ್ಯೂಸ್ ಮಾಡುವಂಥದ್ದು ಮತ್ತು ಅವರೇ ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು ಅಂತ ಅಂದ್ಕೊಂಡಿರ್ತಾರೆ. ಅದು ರಾಂಗ್. ಆ್ಯಕ್ಚುಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೋಟ್ಸ್ ಅಂದರೆ ಕರೆನ್ಸಿ ನೋಟ್ಸ್ ಏನಿದೆ ಅದನ್ನು ಮಾತ್ರ ಪ್ರಿಂಟ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಓಕೆನಾ? ಬಟ್ ಕಾಯಿನ್ಸ್ಗಳನ್ನು ಗವರ್ನಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅವರೇ ಮಿಂಟ್ ಮಾಡಿ ಅವರೇ ಪ್ರಿಂಟ್ ಮಾಡಿ ಓಕೆನಾ ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಳಿಸ್ತಾರೆ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಾಯಿನ್ಸ್ನ ಡಿಸ್ಟ್ರಿಬ್ಯೂಟ್ ಮಾತ್ರ ಮಾಡುತ್ತೆ, ಬಟ್ ನೋಟನ್ನು ಪ್ರಿಂಟು ಮಾಡುತ್ತೆ ಡಿಸ್ಟ್ರಿಬ್ಯೂಟು ಮಾಡುತ್ತೆ. ಇದೊಂದು ಇಂಪಾರ್ಟೆಂಟ್ ಪಾಯಿಂಟು. ಸೊ ವೆರಿ ಇಂಪಾರ್ಟೆಂಟ್ ಇದು ಸಹ. ಸೊ ತಲೆಯಲ್ಲಿ ಇಟ್ಕೋಬೇಕು ನೀವು ಇದನ್ನೆಲ್ಲ. ಓಕೆನಾ? ನೆಕ್ಸ್ಟು ಇವಾಗ ನೆಕ್ಸ್ಟು ಸ್ಟ್ರಕ್ಚರ್ ಆಫ್ ಆರ್ ಬಿ ಐ ಬಗ್ಗೆ ನೋಡ್ತಾ ಹೋಗೋಣ. ಸ್ಟ್ರಕ್ಚರ್ ಅಂತಂದರೆ ಆ ಒಂದು ಸಂಸ್ಥೆಯ ಸ್ಟ್ರಕ್ಚರ್ ಹೇಗಿದೆ, ಫಸ್ಟು ಯಾರು ಬರ್ತಾರೆ ಟಾಪ್ ಪೊಸಿಷನಲ್ಲಿ, ಅದಕ್ಕೆ ಕೆಳಗಡೆ ಯಾರು ಬರ್ತಾರೆ, ಅದನ್ನು ನಾವು ಸ್ಟ್ರಕ್ಚರ್ ಅಂತ ಕರಿತೀವಿ ಸ್ನೇಹಿತರೆ. ಸ್ಟ್ರಕ್ಚರ್ ಆಫ್ ಆರ್ ಬಿ ಐಯಲ್ಲಿ ಫಸ್ಟು ಚೀಫ್ ಯಾರು ಬರ್ತಾರೆ ಅಂತ ಹೇಳಿದ್ರೆ
ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಕರಿತೀವಿ ಅವರನ್ನ. ಓಕೆನಾ, ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಸೊ ಅದರಲ್ಲಿ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ಸಲ್ಲಿ ಸೊ ಅಫಿಷಿಯಲ್ ಡೈರೆಕ್ಟರ್ಸು ಇರ್ತಾರೆ, ನಾನ್ ಅಫಿಷಿಯಲ್ ಡೈರೆಕ್ಟರ್ಸು ಇರ್ತಾರೆ ಸ್ನೇಹಿತರೆ. ಓಕೆನಾ, ಟೋಟಲ್ಲು ಬಂದು ಆ್ಯಕ್ಚುಲಿ 21 ಜನ ಇರ್ತಾರೆ. 21 ಜನದಲ್ಲಿ ಅಫಿಷಿಯಲ್ ಡೈರೆಕ್ಟರ್ಸ್ ಬಂದು ಆರ್ ಬಿ ಐ ಗವರ್ನರ್ ಮತ್ತು 4 ಡೆಪ್ಯೂಟಿ ಗವರ್ನರ್ಸು, ಇವ್ರನ್ನ ಅಫಿಷಿಯಲ್ ಡೈರೆಕ್ಟರ್ಸ್ ಅಂತ ಕರಿತೀವಿ. ಇನ್ನು ಉಳ್ಕೊಂಡಿದ್ದೆಷ್ಟು, 21 ಜನದಲ್ಲಿ 5 ಜನ ಹೋದರೆ ಇನ್ನು 16 ಜನ, ಇನ್ನು 16 ಜನದಲ್ಲಿ 10 ಜನ ಡೈರೆಕ್ಟರ್ಸು ಬೇರೆ ಬೇರೆ ಒಂದು ಫೀಲ್ಡ್ಸಿಂದ ಬಂದಿರ್ತಾರೆ. ಅಂಥವ್ರನ್ನ ಒಂದು 10 ಜನನ ಡೈರೆಕ್ಟರ್ಸ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಕೇಂದ್ರ ಸರ್ಕಾರ. ಮತ್ತು ಇಬ್ಬರು ಕೇಂದ್ರ ಸರ್ಕಾರದ ಅಫಿಷಿಯಲ್ಸ್ ಇರ್ತಾರೆ ಆ ಒಂದು ಬೋರ್ಡ್ ಆಫ್ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ಸಲ್ಲಿ. ಮತ್ತು 4 ಜನ ಆಫೀಸರ್ಸ್ ಆಗಿರ್ಬೋದು ಅಥವಾ ಬೇರೆ ಡೈರೆಕ್ಟರ್ಸು, ಟೋಟಲ್ಲು 21 ಜನ ಇರ್ತಾರೆ. 21 ಜನದಲ್ಲಿ ಅಫಿಷಿಯಲ್ ಡೈರೆಕ್ಟರ್ಸು ನಾನ್ ಅಫಿಷಿಯಲ್ ಡೈರೆಕ್ಟರ್ಸ್ ಅಂತ ಬರ್ತಾರೆ. ಅಫಿಷಿಯಲ್ ಡೈರೆಕ್ಟರ್ಸಲ್ಲಿ ಆರ್ ಬಿ ಐ ಗವರ್ನರ್ ಪ್ಲಸ್ 4 ಡೆಪ್ಯೂಟಿ ಗವರ್ನರ್ಸು. ಓಕೆನಾ, 4 ಡೆಪ್ಯೂಟಿ ಗವರ್ನರ್ಸ್ ಇರ್ತಾರೆ ಆರ್ ಬಿ ಐಯಲ್ಲಿ ಸ್ನೇಹಿತರೆ, ಒಂದು ತಿಳ್ಕೊಳ್ಳಿ, ಗವರ್ನರ್ ಇರ್ತಾರೆ, 4 ಜನ ಡೆಪ್ಯೂಟಿ ಗವರ್ನರ್ಸ್ ಇರ್ತಾರೆ. ಓಕೆನಾ, ಸೊ ಹಂಗಾಗಿ ಆ ಗವರ್ನರ್ ಮತ್ತು ಡೆಪ್ಯೂಟಿ ಗವರ್ನರ್ಸ್ 5 ಜನನೂ ಸಹ ಈ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಬರ್ತಾರೆ, ಅವರು ಅಫಿಷಿಯಲ್ ಡೈರೆಕ್ಟರ್ಸ್ ಆಗಿರ್ತಾರೆ. ನಾನ್ ಅಫಿಷಿಯಲ್ ಡೈರೆಕ್ಟರ್ಸಲ್ಲಿ ಟೋಟಲ್ಲು 16 ಜನ ಇರ್ತಾರೆ. 10 ಜನ ಡೈರೆಕ್ಟರ್ಸನ್ನು ಬೇರೆ ಬೇರೆ ಫೀಲ್ಡಲ್ಲಿ ಇರೋರನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ. ಇಬ್ಬರು ಕೇಂದ್ರ ಸರ್ಕಾರದ ಅಧಿಕಾರಿಗಳಾಗಿರ್ತಾರೆ. ಇನ್ನು 4 ಜನ ಕೇಂದ್ರ ಸರ್ಕಾರದ ಆಫೀಸರ್ಸ್ ಆಗಿರ್ಬೋದು ಅಥವಾ ಇನ್ನಾಲ್ಕು ಜನ ಯಾವುದಾದ್ರೂ ಬೇರೆ ಫೀಲ್ಡಿಂದ ಆಯ್ಕೆ ಮಾಡ್ಕೊಂಡಿರುವಂಥ ಡೈರೆಕ್ಟರ್ಸ್ಗಳಾಗಿರ್ತಾರೆ. ಟೋಟಲು 21 ಜನ ಈ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ಸಲ್ಲಿ ಇರ್ತಾರೆ. ಇವರು ಲೈಕ್ ಇವರು ಈ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ದು ಏನು ನಿರ್ದೇಶನ ಕೊಡ್ತಾರೆ ಅದರಂತೆಯೇ ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಫಂಕ್ಷನ್ ಮಾಡುತ್ತೆ ಸ್ನೇಹಿತರೆ. ಓಕೆನಾ, ಸೊ ಈ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಆಡಳಿತ ವರ್ಗದಲ್ಲಿ ಈ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ಸೇ ಟಾಪ್ ಪೊಸಿಷನಲ್ಲಿ ಇರುವಂಥದ್ದು. ಓಕೆನಾ, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ಈಗ ನೆಕ್ಸ್ಟು ಪ್ರೆಸೆಂಟ್ ಆರ್ ಬಿ ಐ ಗವರ್ನರ್ ಯಾರು ಮತ್ತು ಡೆಪ್ಯೂಟಿ ಗವರ್ನರ್ಸ್ ಯಾರು ಅಂತ ನೋಡೋಣ. ಸೊ ಗವರ್ನರು ಸ್ನೇಹಿತರೆ ನಿಮ್ಗೆ ಆಲ್ರೆಡಿ ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಸೊ ಬಟ್ ಸ್ಟಿಲ್ ನೋಡ್ತಾ ಹೋದರೆ ಗವರ್ನರ್ ಬಂದು ಶ್ರೀ ಶಕ್ತಿಕಾಂತ್ ದಾಸ್ ಇರ್ತಾರೆ, ಶ್ರೀ ಶಕ್ತಿಕಾಂತ ದಾಸ್ ಅಂತ. ಡೆಪ್ಟಿ ಗವರ್ನರ್ಸ್ ಯಾರ್ಯಾರು ಅಂತ ಹೇಳಿದ್ರೆ ಮಹೇಶ್ ಕುಮಾರ್ ಜೈನ್, ಸೊ ಮೈಕಲ್ ಡಿಬ್ರತಾ ಪತ್ರ, ಸೊ ಮತ್ತು ಶ್ರೀ ಎಂ ರಾಜೇಶ್ವರ್ ರಾವ್ ಮತ್ತು ಶ್ರೀ ಟಿ ರವಿಶಂಕರ್, ಇವ್ರು 4 ಜನ ಡೆಪ್ಟಿ ಗವರ್ನರ್ಸ್ ಆಗಿರ್ತಾರೆ ಸ್ನೇಹಿತರೆ. ಓಕೆನಾ, ಶ್ರೀ ಮಹೇಶ್ ಕುಮಾರ್ ಜೈನ್, ಮೈಕಲ್ ಡೆಬಾಬ್ರತಾ ಪತ್ರ, ಶ್ರೀ ಎಂ ರಾಜೇಶ್ವರ್ ರಾವ್, ಶ್ರೀ ಟಿ ರವಿಶಂಕರ್. ಓಕೆನಾ, ಸೊ ಇದು ಇವ್ರು 4 ಜನ ಡೆಪ್ಯೂಟಿ ಗವರ್ನರ್ಸ್, ಗವರ್ನರ್ ಬಂದು ಶ್ರೀ ಶಕ್ತಿಕಾಂತ ದಾಸ್. ಓಕೆ, ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಸೊ ಫ್ರೆಂಡ್, ಇದು ಸ್ಟ್ರಕ್ಚರ್ ಆಫ್ ಆರ್ ಬಿ ಐ. ಅಂದರೆ ನಾನು ಹೇಳ್ದಂಗೆ ಸೆಂಟ್ರಲ್ ಫಸ್ಟು ಟಾಪ್ ಪೊಸಿಷನಲ್ಲಿ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ, ಅದ್ರ ಕೆಳಗಡೆ ಲೈಕ್ ಗವರ್ನರ್ ಬರ್ತಾರೆ, ಆಮೇಲೆ ಡೆಪ್ಟಿ ಗವರ್ನರ್ಸ್ ಬರ್ತಾರೆ, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸು, ಪ್ರಿನ್ಸಿಪಲ್ ಚೀಫ್ ಜನರಲ್ ಮ್ಯಾನೇಜರು, ಚೀಫ್ ಜನರಲ್ ಮ್ಯಾನೇಜರ್ಸ್. ಓಕೆನಾ, ಸೊ ನೆಕ್ಸ್ಟು ಜನರಲ್ ಮ್ಯಾನೇಜರ್ಸು, ಡೆಪ್ಟಿ ಜನರಲ್ ಮ್ಯಾನೇಜರ್ಸು, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ಸು, ಮ್ಯಾನೇಜರ್ಸು, ಅಸಿಸ್ಟೆಂಟ್ ಮ್ಯಾನೇಜರ್ಸು ಮತ್ತು ಸಪೋರ್ಟಿಂಗ್ ಸ್ಟಾಫು. ಇದು ಸ್ಟ್ರಕ್ಚರ್ ಆಫ್ ಆರ್ ಬಿ ಐ. ಅಂದರೆ ಟಾಪ್ ಪೊಸಿಷನಲ್ಲಿ ಬಂದು ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ಸೇ ಬರ್ತಾರೆ. ಓಕೆನಾ, ಸೊ ಆ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕೆಳಗಡೆ ಗವರ್ನರ್, ಡೆಪ್ಟಿ ಗವರ್ನರ್, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್. ಇವನ್ ಈ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ಸಲ್ಲೂ ಸಹ ಈ ಗವರ್ನರ್, ಡೆಪ್ಟಿ ಗವರ್ನರ್ಸ್ ಇನ್ವಾಲ್ವ್ ಆಗಿರ್ತಾರೆ. ಬಟ್ ಸ್ಟಿಲ್ ಅಲ್ಲಿ ಇವರೊಬ್ಬರೇ ನಿರ್ಣಯವನ್ನು ತಗೊಳ್ಳಿಕ್ಕೆ ಆಗೋದಿಲ್ಲ, ಗವರ್ನರ್ ಡೆಪ್ಟಿ ಗವರ್ನರ್ಸ್ ಒಬ್ಬರೇನೇ ನಿರ್ಣಯವನ್ನು ತಗೊಳ್ಳಿಕ್ಕೆ ಆಗೋದಿಲ್ಲ ಏನೇ ಡಿಸಿಷನ್ ಆದರೂ. ಸೊ ಬೇರೆ ಇನ್ನುಳಿದ ಡೈರೆಕ್ಟರ್ಸ್ ಇರ್ತಾರಲ್ಲ ಅವ್ರ ಜೊತೆ ಸೇರಿನೇ ಇವರು ಸೊ ಡಿಸಿಷನ್ ತೊಗೋಬೇಕಾಗಿರುತ್ತೆ. ಹಂಗಾಗಿ ಆ ಹೋಲ್ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ಸು ಟಾಪ್ ಪೊಸಿಷನಲ್ಲಿ ಬರ್ತಾರೆ. ಅದಾದಮೇಲೆ ಗವರ್ನರು, ಡೆಪ್ಟಿ ಗವರ್ನರು, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸು, ಪ್ರಿನ್ಸಿಪಲ್ ಚೀಫ್ ಜನರಲ್ ಮ್ಯಾನೇಜರು, ಚೀಫ್ ಜನರಲ್ ಮ್ಯಾನೇಜರ್ಸು, ಜನರಲ್ ಮ್ಯಾನೇಜರ್ಸು, ಡೆಪ್ಯೂಟಿ ಜನರಲ್ ಮ್ಯಾನೇಜರ್ಸು, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ಸು, ಮ್ಯಾನೇಜರ್ಸು, ಅಸಿಸ್ಟೆಂಟ್ ಮ್ಯಾನೇಜರ್ಸ್ ಮತ್ತು ಸಪೋರ್ಟಿಂಗ್ ಸ್ಟಾಫು. ಈ ರೀತಿ ಈ ಒಂದು ಆರ್ಗನೈಸೇಷನ್ ಸ್ಟ್ರಕ್ಚರು ಇರುತ್ತೆ ಸ್ನೇಹಿತರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದು. ಓಕೆನಾ, ಓಕೆ, ನೆಕ್ಸ್ಟ್ ಕಾಯಿನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇವಾಗ ಕಾಯಿನ್ಸ್, ನಾನು ಆಲ್ರೆಡಿ ಹೇಳ್ದಂಗೆ ಸ್ನೇಹಿತರೆ, ಕಾಯಿನ್ಸನ್ನು ಮಿಂಟ್ ಮಾಡಿ ಪ್ರಿಂಟ್ ಹಾಕುವಂಥದ್ದು ಕೇಂದ್ರ ಸರ್ಕಾರ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಲ್ಲ. ಓಕೆನಾ, ಬಟ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ ಕಾಯಿನ್ಸನ್ನು, ಇದನ್ನು ನಾನು ಆಲ್ರೆಡಿ ಹೇಳಿದ್ದೀನಿ. ಓಕೆ, ನೋಡ್ತಾ ಹೋಗೋಣ. ಈಗ ಕಾಯಿನ್ಸ್ ಆರ್ ಇಶ್ಯೂಡ್ ಫಾರ್ ಸರ್ಕ್ಯುಲೇಷನ್ ಓನ್ಲಿ ಥ್ರೂ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಸ್ ಪರ್ ಆರ್ ಬಿ ಐ ಆ್ಯಕ್ಟ್ 1934. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಾಯ್ದೆ 1934 ಪ್ರಕಾರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಾಯಿನ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಬೋದೇ ಹೊರತು ಅವರು ಲೈಕ್ ಕಾಯಿನನ್ನು ಮಿಂಟ್ ಮಾಡೋದಾಗಲಿ, ಮಿಂಟ್ ಅಂದರೆ ಉತ್ಪಾದನೆ ಮಾಡೋದು ಕಾಯಿನ್ನ, ಅಥವಾ ಕಾಯಿನನ್ನು ಪ್ರಿಂಟ್ ಅಂದರೆ ಅದ್ರ ಮೇಲೆ ಕಾಯಿನ್ ಮೇಲೆ ಇರುವಂಥ ಚಿತ್ರವನ್ನು ಪ್ರಿಂಟ್ ಮಾಡೋದಾಗಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡೋದಿಲ್ಲ. ಓಕೆನಾ, ಆದರೆ ಕೆಳಗಡೆ ನೆಕ್ಸ್ಟ್ ಲೈನ್ ಇದೆ ನೋಡಿ, ಬಟ್ ಗವರ್ನಮೆಂಟ್ ಆಫ್ ಇಂಡಿಯಾ ಆಸ್ ದ ಸೋಲ್ ರೈಟ್ ಟು ಮಿಂಟ್ ಕಾಯಿನ್ಸ್ ನಾಟ್ ಆರ್ ಬಿ ಐ ಆಸ್ ಪರ್ ಕೈನೇಜ್ ಆ್ಯಕ್ಟ್ 1900 ಕೈನೇಜ್ ಆ್ಯಕ್ಟ್ 1906 ಕೈನೇಜ್ ಆ್ಯಕ್ಟ್ 1906 ಪ್ರಕಾರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಸೊ
ಕಾಯಿನನ್ನು ಮಿಂಟ್ ಮಾಡುವಂಥದ್ದಾಗಲಿ ಪ್ರಿಂಟ್ ಮಾಡುವಂಥದ್ದಾಗಲಿ ಅಧಿಕಾರ ಇಲ್ಲ, ಅದಿರುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಅನ್ನೋದು ವೆರಿ ಇಂಪಾರ್ಟೆಂಟು. ಯಾವುದ್ರ ಪ್ರಕಾರ? ಆ್ಯಸ್ ಪರ್ ಕಾಯಿನೇಜ್ ಆ್ಯಕ್ಟ್ 1906. ಓಕೆನಾ? ಸೊ ಆರ್ ಬಿ ಐ ಆ್ಯಕ್ಟ್ 1934 ಪ್ರಕಾರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸರ್ಕ್ಯುಲೇಟ್ ಮಾಡ್ಬೋದು ಕಾಯಿನ್ಸನ್ನು. ಓಕೆನಾ? ಬಟ್ ಆ್ಯಸ್ ಪರ್ ಕಾಯಿನೇಜ್ ಆ್ಯಕ್ಟ್ 1906 ಪ್ರಕಾರ ಗೌರ್ನಮೆಂಟ್ ಆಫ್ ಇಂಡಿಯಾ ಕ್ಯಾನ್ ಮಿಂಟ್ ಅಥವಾ ಪ್ರಿಂಟ್ ದ ಕಾಯಿನ್ಸ್ ಬಟ್ ನಾಟ್ ಆರ್ ಬಿ ಐ. ಸೊ ಇದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಓಕೆನಾ? ಎರಡು ಕ್ವಶನ್ ತುಂಬ ಇಂಪಾರ್ಟೆಂಟು. ಕಾಯಿನ್ಸನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವ ಒಂದು ಕಾಯ್ದೆ ಮುಖಾಂತರ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಅಂತ ಹೇಳಿದ್ರೆ ಆರ್ ಬಿ ಐ ಆ್ಯಕ್ಟ್ 1934. ಓಕೆನಾ? ಅದೇ ರೀತಿ ಕೇಂದ್ರ ಸರ್ಕಾರ ಕಾಯಿನನ್ನು ಮಿಂಟ್ ಮಾಡಿ ಪ್ರಿಂಟ್ ಮಾಡೋದಕ್ಕೆ ಯಾವ ಕಾಯ್ದೆ ಹೇಳುತ್ತೆ ಅಂತ ಹೇಳಿದ್ರೆ ಕಾಯಿನೇಜ್ ಆ್ಯಕ್ಟ್ 1906. ಓಕೆನಾ? ವೆರಿ ಇಂಪಾರ್ಟೆಂಟು. ಓಕೆನಾ? ಸೊ ಪ್ರಸ್ತುತ ನಮ್ಮ ದೇಶದಲ್ಲಿ ಯಾವ್ಯಾವ ಡಿನಾಮಿನೇಷನ್ ಕಾಯಿನ್ಸ್ ಇದೆ ಅಂತ ಹೇಳಿದ್ರೆ 50 paise, ಅಂದರೆ 50 paise ಕಾಯಿನನ್ನು ಸ್ಮಾಲ್ ಕಾಯಿನ್ಸ್ ಅಂತ ಕರಿತೀವಿ. ಯಾಕಂದರೆ 1 ರೂಪಾಯಿಗಿಂತ ಒಳಗಡೆ ಇರುವಂಥ ಯಾವುದೇ ಡಿನಾಮಿನೇಷನ್ ಕಾಯಿನ್ಸನ್ನು ನಾವು ಸ್ಮಾಲ್ ಕಾಯಿನ್ಸ್ ಅಂತ ಕರಿತೀವಿ. 50 ಅಂದರೆ 1 ರೂಪಾಯಿಯಿಂದ ಆಚೆ ಇರೋ 1 ರೂಪಾಯಿ ಮತ್ತು ಅದಕ್ಕಿಂತ ಮೇಲ್ಪಟ್ಟು ಇರುವಂಥ ಕಾಯಿನ್ಸ್ಗಳನ್ನು ರುಪಿ ಕಾಯಿನ್ಸ್ ಅಂತ ಕರಿತೀವಿ. ರುಪಿ ಕಾಯಿನ್ಸ್ಗೂ ಸ್ಮಾಲ್ ಕಾಯಿನ್ಸ್ಗೂ ಅದೇ ಡಿಫ್ರೆನ್ಸ್ ಸ್ನೇಹಿತರೆ. ಸ್ಮಾಲ್ ಕಾಯಿನ್ಸ್ ಅಂತಂದರೆ ಹಿಂದೆ ಇದ್ದಂಥ 25 paise, 10 paise, 5 paise ಮತ್ತು 50 paise, ಇದನ್ನು ಸ್ಮಾಲ್ ಕಾಯಿನ್ಸ್ ಅಂತಿದ್ರು. ಇವಾಗ ಅವ್ಯಾವ ಚಾಲ್ತಿಲಿಲ್ಲ, ಇರುವಂಥದ್ದು 50 paise ಮಾತ್ರ. ಹಂಗಾಗಿ 50 paisena ಸ್ಮಾಲ್ ಕಾಯಿನ್ಸ್, ಪ್ರಸ್ತುತ ಸ್ಮಾಲ್ ಕಾಯಿನ್ಸ್ ಅಂತ ಯಾವುದನ್ನು ಕನ್ಸಿಡರ್ ಮಾಡ್ತೀವಿ ಅಂತ ಏನಾದ್ರು ಎಕ್ಸಾಮಲ್ಲಿ ಕೇಳಿದ್ರೆ 50 paise ಅಂತ ಆನ್ಸರ್ ಮಾಡಬೇಕಾಗುತ್ತೆ ನೀವು. ಓಕೆನಾ? ರುಪಿ ಕಾಯಿನ್ಸ್ ಅಂತ ಯಾವುದಾದ್ರು ಕರಿತೀವಿ ಅಂತ ಹೇಳಿದ್ರೆ 1 ರುಪಿ, 2 ರುಪಿ, 5 ರುಪಿ, 10 ರುಪಿ ಮತ್ತು 20 ರುಪೀಸ್ ಕಾಯಿನ್ ಕೂಡ ಇದೆ. ಇದನ್ನು ನಾವು ಸೊ ರುಪಿ ಕಾಯಿನ್ಸ್ ಅಂತ ಕರಿತೀವಿ. ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ, ಆ್ಯಸ್ ಪರ್ ಕಾಯಿನೇಜ್ ಆ್ಯಕ್ಟ್ 2011 ಪ್ರಕಾರ ಮ್ಯಾಕ್ಸಿಮಮ್ ಎಷ್ಟು ರೂಪಾಯಿ ಕಾಯಿನ್ವರೆಗೆ ಲೈಕ್ ಗೌರ್ಮೆಂಟ್ ಆಫ್ ಇಂಡಿಯಾ ಮಿಂಟ್ ಮಾಡ್ಬೋದು ಅಂತ ಹೇಳಿದ್ರೆ 1000 ರುಪೀಸ್ ಕಾಯಿನ್, ಅಂದರೆ 1000 ರೂಪಾಯಿ, 1000 ರೂಪಾಯಿವರೆಗೂ 1000 ರೂಪಾಯಿ ಇರುವಂಥ ಮುಖಬೆಲೆಯ ಕಾಯಿನನ್ನು ಸಹ ಗೌರ್ನಮೆಂಟ್ ಆಫ್ ಇಂಡಿಯಾ ಮಿಂಟ್ ಮಾಡಿ ಪ್ರಿಂಟ್ ಮಾಡಿಸ್ಬೋದು. ಯಾವುದ್ರ ಪ್ರಕಾರ? ಆ್ಯಸ್ ಪರ್ ಕಾಯಿನೇಜ್ ಆ್ಯಕ್ಟ್ 2011 ಪ್ರಕಾರ. ಓಕೆನಾ? ಸೊ ಯಾರಾದರೂ ಪ್ರಶ್ನೆ ಕೇಳಿದ್ರೆ ಎಕ್ಸಾಮಲ್ಲಿ ಮ್ಯಾಕ್ಸಿಮಮ್ ಎಷ್ಟು ರೂಪಾಯಿ ಕಾಯಿನ್ವರೆಗೆ ಗೌರ್ನಮೆಂಟ್ ಆಫ್ ಇಂಡಿಯಾ ಕಾಯಿನ್ಸನ್ನು ಪ್ರಿಂಟ್ ಮಾಡ್ಬೋದು ಅಂತ ಹೇಳಿದ್ರೆ 1000 ರೂಪಾಯಿಗಳು ಸ್ನೇಹಿತರೆ. ಓಕೆನಾ? ಉತ್ತರ ಅದಕ್ಕೆ. ಓಕೆನಾ? ನೆಕ್ಸ್ಟು, ಎಲ್ಲೆಲ್ಲಿ ಕಾಯಿನ್ಸನ್ನು ಮಿಂಟ್ ಮಾಡ್ತಾರೆ ಅಂತ ನೋಡೋದಾದರೆ ನಮ್ಮ ದೇಶದಲ್ಲಿ ಮಿಂಟ್ ಅಂದರೆ ಕಾಯಿನ್ಸನ್ನು ಉತ್ಪತ್ತಿ ಮಾಡುವಂಥದ್ದು ಸ್ನೇಹಿತರೆ. ಪ್ರಿಂಟ್ ಬೇರೆ ಕಡೆ ಆಗುತ್ತೆ. ಓಕೆನಾ? ಬಟ್ ಮಿಂಟ್ ಆಗುವಂಥದ್ದು ಅಂದರೆ ಕಾಯಿನನ್ನು ಆ ಒಂದು ಮೆಟಲ್ನ ಒಂದು ರೂಪಕ್ಕೆ ತರುವಂಥದ್ದು, ಅದನ್ನು ಮಿಂಟ್ ಅಂತ ಕರಿತೀವಿ. ಕಾಯಿನ್ ರೂಪಕ್ಕೆ ತರುವಂಥದ್ದು ಮೆಟಲ್ನ, ಅದನ್ನು ಮಿಂಟ್ ಅಂತ ಕರಿತೀವಿ. ಸೊ ಎಲ್ಲೆಲ್ಲಿ ಅಂತ ಹೇಳಿದ್ರೆ ನೋಡಿ, ಮುಂಬೈಯಲ್ಲಿದೆ ಮಿಂಟಿಂಗ್ ಪ್ಲೇಸು. ಗೌರ್ನಮೆಂಟ್ ಮಿಂಟ್ಸ್ ಎಲ್ಲೆಲ್ಲಿದೆ ಅಂತ, ಮುಂಬೈ, ಅಲಿಪುರ್ ಅಂದರೆ ಕೋಲ್ಕತ್ತಾದಲ್ಲಿರುವಂಥ ಅಲಿಪುರ್, ಸೈಫಾಬಾದ್ ಹೈದರಾಬಾದಲ್ಲಿರುವಂಥ ಸೈಫಾಬಾದ್, ಚರ್ಲಾಪಲ್ಲಿ ಅದು ಸಹ ಹೈದರಾಬಾದಲ್ಲೇ ಇರುವಂಥದ್ದು, ಮತ್ತು ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಇರುವಂಥದ್ದು. ಓಕೆನಾ? ಸೊ ಗೌರ್ನಮೆಂಟ್ ಮಿಂಟ್ಸ್ ಇರುವಂಥದ್ದು ಎಲ್ಲೆಲ್ಲಿ? ರಿಸರ್ವ್ ಬ್ಯಾಂಕ್ ಸಾರಿ ಕಾಯಿನ್ಸ್ ಕಾಯಿನ್ನ ಮಿಂಟ್ ಮಾಡುವಂಥ ಗೌರ್ನಮೆಂಟ್ ಮಿಂಟ್ಸ್ ಎಲ್ಲೆಲ್ಲಿದೆ ಅಂತ ಹೇಳಿದ್ರೆ ಮುಂಬೈ, ಅಲಿಪುರ್, ಕಲ್ಕಟ್ಟಾದಲ್ಲಿ, ಸೈಫಾಬಾದ್, ಚರ್ಲಾಪಲ್ಲಿ ಮತ್ತು ನೋಯ್ಡಾ ಅಂತ ಆನ್ಸರ್ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ಮಿಂಟ್ ಆಗ್ತವೆ ಕಾಯಿನ್ಗಳು ಇಷ್ಟು ಪ್ಲೇಸಲ್ಲಿ. ಪ್ರಿಂಟ್ ಎಲ್ಲಾಗುತ್ತೆ ಅಂತ ಹೇಳಿದ್ರೆ, ಪ್ರಿಂಟ್ ಕಾಯಿನ್ನ ಲೈಕ್ ಪ್ರಿಂಟ್ ಮಾಡುವಂಥ ಪ್ರೆಸ್ಸಸ್ ಎಲ್ಲೆಲ್ಲಿದೆ ಅಂತ ಹೇಳಿದ್ರೆ, ಕಾಯಿನ್ಸ್ ಆರ್ ಪ್ರಿಂಟೆಡ್ ಅಟ್ ಗೌರ್ನಮೆಂಟ್ ಓನ್ಡ್ ಪ್ರೆಸ್ಸಸ್ ಎಲ್ಲೆಲ್ಲಿ ಅಂದರೆ ನಾಸಿಕ್, ನಾಸಿಕ್ ಇರೋದಲ್ಲಿ, ಮಹಾರಾಷ್ಟ್ರದಲ್ಲಿ, ಅದನ್ನ ವೆಸ್ಟರ್ನ್ ಇಂಡಿಯಾದಲ್ಲಿ, ವೆಸ್ಟರ್ನ್ ಇಂಡಿಯಾದಲ್ಲಿ ಒಂದು ಕಡೆ ಮಾಡಿದ್ದಾರೆ, ಸೆಂಟ್ರಲ್ ಇಂಡಿಯಾದಲ್ಲಿ ಒಂದು ಕಡೆ ಮಾಡಿದ್ದಾರೆ, ಮತ್ತು ನೆಕ್ಸ್ಟು ಮೈಸೂರಲ್ಲಿ, ಮೈಸೂರು ಕರ್ನಾಟಕ ಒಂದು ಕಡೆ, ವೆಸ್ಟ್ ಬೆಂಗಾಲಲ್ಲಿ ಸಲ್ಬೋನಿ, ಅಂದರೆ 4 ಪ್ರಿಂಟೆಡ್ ಪ್ರೆಸ್ಸಸ್ ಇದೆ. ಕಾಯಿನ್ಸ್ ಪ್ರಿಂಟೆಡ್ ಪ್ರೆಸ್ ಎಲ್ಲಿ ಅಂದರೆ ನಾಸಿಕ್, ಮತ್ತು ದೀವಾಸ್. ಓಕೆನಾ? ದೀವಾಸು ಮಧ್ಯಪ್ರದೇಶದಲ್ಲಿರುವಂಥ ದೀವಾಸು, ಮತ್ತು ಮೈಸೂರು ಕರ್ನಾಟಕದಲ್ಲಿರುವಂಥ ಮೈಸೂರಲ್ಲಿದೆ, ಮತ್ತು ವೆಸ್ಟ್ ಬೆಂಗಾಲು ಅಂದರೆ ಪಶ್ಚಿಮ ಬಂಗಾಳದ ಸಲ್ಬೋನಿಯಲ್ಲೂ ಸಹ ಕಾಯಿನನ್ನು ಪ್ರಿಂಟ್ ಮಾಡುವಂಥ ಪ್ರೆಸ್ಗಳು ಇದಾವೆ ನಮ್ಮ ದೇಶದಲ್ಲಿ. ಓಕೆನಾ? ಕಾಯಿನ್ಸ್ ಬಗ್ಗೆ ಇದು ಸ್ನೇಹಿತರೆ ಮಾಹಿತಿ. ನೆಕ್ಸ್ಟು, ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ನೋಡಿ, ಈಗ ಕಾಯಿನ್ಸನ್ನು ಯಾವುದರಿಂದ ಮಾಡಿರ್ತಾರೆ, ಮತ್ತು ಅದರ ವೆಯ್ಟ್ ಎಷ್ಟಿರುತ್ತೆ, ಡಯಾಮೀಟರ್ ಎಷ್ಟಿರುತ್ತೆ, ಅದರ ಶೇಪ್ ಹೇಗಿರುತ್ತೆ ಅಂತ. ಈಗ ಫಸ್ಟು ಈ ಚಿತ್ರವನ್ನು ನೋಡಿ, ಮೊದಲನೇ ಚಿತ್ರ, 5 ರುಪಿ ಕಾಯಿನ್, ಹೊಸ 5 ರೂಪಾಯಿ ಕಾಯಿನ್ ಇದೆಯಲ್ಲ, ಸ್ಟೀಲ್ ಥರ ಇರುತ್ತೆ ನೋಡಿ. ಇದನ್ನು ಯಾವುದರಿಂದ ಮಾಡಿರ್ತಾರೆ ಅಂತ ಹೇಳಿದ್ರೆ FSS ಅಂತ, ಅಂದರೆ ಫೆರೆಟಿಕ್ ಸ್ಟೈನ್ಲೆಸ್ ಸ್ಟೀಲ್ ಅಂತ. ಈ ಫೆರೆಟಿಕ್ ಸ್ಟೈನ್ಲೆಸ್ ಸ್ಟೀಲಿಂದ ಮಾಡಿರ್ತಾರೆ. ಇದರ ತೂಕ ಬಂದು 6 ಗ್ರಾಮ್ ಇರುತ್ತೆ, ಡಯಾಮೀಟ್ರು 23 ಮಿಲಿಮೀಟರ್ ಇರುತ್ತೆ. ಅದರ ಒಂದು ಶೇಪು ಆಕಾರ ಯಾವುದರಲ್ಲಿ ಇರುತ್ತೆ ಅಂದರೆ ವೃತ್ತಾಕಾರದಲ್ಲಿರುತ್ತೆ, ಸರ್ಕ್ಯುಲರ್ ಶೇಪಲ್ಲಿ. ಇದು 5 ರುಪಿ ನ್ಯೂ ಕಾಯಿನು. 5 ರುಪಿ ಕಾಯಿನ್ ಓಲ್ಡ್ ಇತ್ತಲ್ಲ, ಅಂದರೆ ಗೋಲ್ಡ್ ಕಲರ್ ಬರುತ್ತೆ ನೋಡಿ. ಇದಕ್ಕೆ ಯಾವ ಮೆಟಲ್ ಯೂಸ್ ಮಾಡಿರ್ತಾರೆ ಅಂದರೆ ಕುಪ್ರೋ ನಿಕ್ಕಲ್ ಮೆಟಲನ್ನು ಯೂಸ್ ಮಾಡಿರ್ತಾರೆ ಸ್ನೇಹಿತರೆ. ವೆಯ್ಟು 9 ಗ್ರಾಮ್ ಇರುತ್ತೆ, ಅದು ಡಯಾಮೀಟ್ರು 23 ಮಿಲಿಮೀಟರ್ ಇರುತ್ತೆ, ಶೇಪು ಸರ್ಕ್ಯುಲರ್ ಇರುತ್ತೆ. ಇನ್ನು 2 ರೂಪಾಯಿನ ಹೊಸ ಕಾಯಿನ್ ಇದೆಯಲ್ಲ, 2 ರುಪಿ ಕಾಯಿನ್ಸ್, ಇದು ಮೆಟಲ್ಲು ಫೆರೆಟಿಕ್ ಸ್ಟೈನ್ಲೆಸ್ ಸ್ಟೀಲ್ ಯೂಸ್ ಮಾಡಿರ್ತಾರೆ. ಅದಕ್ಕೆ ನೋಡಿ, ಈ ಸಿಲ್ವರ್ ಕಲರ್ ಇರೋದೆಲ್ಲ ಫೆರೆಟಿಕ್ ಸ್ಟೈನ್ಲೆಸ್ ಸ್ಟೀಲ್ ಯೂಸ್ ಮಾಡಿರ್ತಾರೆ. ವೆಯ್ಟು 5.62 ಗ್ರಾಮ್ಸ್ ಇರುತ್ತೆ, ಡಯಾಮೀಟರು 27 ಮಿಲಿಮೀಟರ್. ಡಯಾಮೀಟರ್ ಅಂದರೆ ಸ್ನೇಹಿತರೆ ಇದು
ಇಲ್ಲಿಂದ ಇಲ್ಲಿ ತನಕ ಇರುತ್ತಲ್ಲ ಈ ಒಂದು ಮೆಜರ್ನ ಮೆಜರ್ಮೆಂಟನ್ನು ಡಯಾಮೀಟರ್ ಅಂತ ಕರಿತೀವಿ. ಈ ಎಡ್ಜಿಂದ ಈ ಎಡ್ಜ್ಗೆ ಇರುವಂಥದ್ದನ್ನು ಅದನ್ನು ಡಯಾಮೀಟರ್ ಅಂತೀವಿ. ಅದು 27 mm ಶೇಪು, ಇದು ಸಹ ಸರ್ಕ್ಯುಲರು. 2 rupee ಓಲ್ಡ್ ಕಾಯಿನ್ ಇರುತ್ತಲ್ಲ ಅದು ಮೆಟಲ್ ಯಾವುದು ಯೂಸ್ ಮಾಡಿರ್ತಾರೆ ಅಂದರೆ ಕುಪ್ರೋ ನಿಕ್ಕಲ್ಲು, 6 gram ಇರುತ್ತೆ, 26 mm ಇರುತ್ತೆ. ಇದು 11-sided ಶೇಪ್. 11-sided ಅಂದರೆ ಇದು 1, 2, 3, 4 ನೋಡಿ, ಇಲ್ಲಿ ನಾನು ಮಾರ್ಕ್ ಮಾಡ್ತೀನಿ ನೋಡಿ, 1, 2, 3, 4, 5, 6, 7, 8, 9, 10, 11 ನೋಡಿ, 11-sided ಶೇಪ್ ಅದು, 11 ಸೈಡ್ಸ್ ಇರುತ್ತೆ ಅದಕ್ಕೆ. ಓಕೆನಾ? ಸೊ ಅದನ್ನು 11-sided ಅಂತ ಕರೀತಾರೆ ಅದನ್ನು ಶೇಪನ್ನು. ಓಕೆನಾ? 1 rupee ಕೈನು ನೀವು. ಓಕೆನಾ? ಅದು ಅಷ್ಟೇ, ಫೆರಟಿಕ್ ಸ್ಟೇನ್ಲೆಸ್ ಸ್ಟೀಲ್ ಯೂಸ್ ಮಾಡಿರ್ತಾರೆ. 4.85 gram ಇರುತ್ತೆ, 25 mm ಡಯಾಮೀಟ್ರ್ ಇರುತ್ತೆ, ಶೇಪು ಸರ್ಕ್ಯುಲರ್ ಇರುತ್ತೆ. ಮತ್ತು 50 paise ಇದು ಬಂದು ಮೆಟಲ್ಲು, ಫೆರಟಿಕ್ ಸ್ಟೇನ್ಲೆಸ್ ಸ್ಟೀಲ್ ಯೂಸ್ ಮಾಡಿರ್ತಾರೆ. ವೆಯ್ಟು 3.79 grams ಇರುತ್ತೆ, ಡಯಾಮೀಟ್ರು 22 mm ಇರುತ್ತೆ, ಶೇಪು ಇದು ಸಹ ಸರ್ಕ್ಯುಲರ್ ಇರುತ್ತೆ ಸ್ನೇಹಿತರೆ. ಓಕೆನಾ? ಅರ್ಥ ಆಗಿದೆ ಅನ್ಕೋತೀನಿ ಕಾಯಿನ್ಸ್ ಬಗ್ಗೆ ಎಲ್ಲ. ಓಕೆ, ಇವಾಗ ಸೀದಾ ನಾವು ನೋಟ್ಸ್ಗೆ ಹೋಗ್ಬಿಡೋಣ. ಓಕೆನಾ? ಕರೆನ್ಸಿ ನೋಟ್ಸಿಗೆ ಬಂದುಬಿಟ್ಟಿದ್ದೀವಿ, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಕರೆನ್ಸಿ ನೋಟ್ಸ್ ಬಗ್ಗೆ ಆಗಿಂದಾಗೆ ಕ್ವಶನ್ಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಲೈಕ್ ಕರೆನ್ಸಿ ನೋಟ್ಸ್ ಮೇಲೆ ಬಹುತೇಕ ಎಲ್ಲ ಸುಮಾರು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕರೆನ್ಸಿ ನೋಟ್ಸ್ ಮೇಲೆ ಕ್ವಶನ್ಸ್ಗಳು ಫ್ರೇಮ್ ಆಗ್ತಾನೆ ಇರ್ತವೆ. ಓಕೆನಾ? ಓಕೆ, ಈಗ ಫಸ್ಟ್ ಆಫ್ ಆಲ್ ನಾನು ಆಲ್ರೆಡಿ ಹೇಳ್ದಂಗೆ, ಇನ್ ಇಂಡಿಯಾ ಕರೆನ್ಸಿ ನೋಟ್ಸನ್ನು ಪ್ರಿಂಟ್ ಮಾಡೋದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನೇ, ಇಶ್ಯೂ ಮಾಡೋದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನೇ. ಓಕೆನಾ? ಎಲ್ಲ ಡಿನಾಮಿನೇಷನ್ ಕರೆನ್ಸಿ ನೋಟ್ಸನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನೇ ಪ್ರಿಂಟ್ ಮಾಡಿ ಅವರೇ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಆದರೆ 1 rupee note ಏನಿದೆ ನೋಡಿ, 1 rupee note ಇದೆಯಲ್ಲ, ಅದನ್ನು ಮಾತ್ರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಿಂಟ್ ಮಾಡಲ್ಲ. ಅದನ್ನು ಪ್ರಿಂಟ್ ಮಾಡುವಂಥದ್ದು ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಗೌರ್ಮೆಂಟ್ ಆಫ್ ಇಂಡಿಯಾ, ಇವರು ಪ್ರಿಂಟ್ ಮಾಡ್ತಾರೆ. ಬಟ್ ಡಿಸ್ಟ್ರಿಬ್ಯೂಟ್, ಮೇ ಬಿ ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನೇ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ 1 rupee note ಪ್ರೊಡ್ಯೂಸ್ ಮಾಡುವಂಥವರು ಸೊ ಗೌರ್ಮೆಂಟ್, ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಗೌರ್ಮೆಂಟ್ ಆಫ್ ಇಂಡಿಯಾ. ಆ 1 rupee note ಮೇಲೆ ಸಿಗ್ನೇಚರು ಯಾರ್ದಿರುತ್ತೆ ಅಂತ ಹೇಳಿದ್ರೆ, ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಕೇಂದ್ರ, ಅಂದರೆ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಯಾರಿರ್ತಾರೆ ಕೇಂದ್ರ ಸರ್ಕಾರದಲ್ಲಿ, ಅವರದ್ದು ಸಿಗ್ನೇಚರ್ ಇರುತ್ತೆ. ಬಟ್ ಬೇರೆ ಎಲ್ಲ ನೋಟ್ಸ್ಗೂ ಯಾರು ಸಿಗ್ನೇಚರ್ ಇರುತ್ತೆ ಅಂದರೆ RBI ಗವರ್ನರ್ ಸಿಗ್ನೇಚರ್ ಇರುತ್ತೆ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್ ಇದಂತೂ. ಎಲ್ಲ ಡಿನಾಮಿನೇಷನ್ ನೋಟ್ಸನ್ನು ಪ್ರಿಂಟ್ ಮಾಡಿ ಸರ್ಕ್ಯುಲೇಟ್ ಮಾಡುವಂಥದ್ದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನೇ. ಆ ನೋಟ್ಸ್ಗಳ ಮೇಲೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಸಿಗ್ನೇಚರ್ ಇರುತ್ತೆ. ಆದರೆ ಎಕ್ಸೆಪ್ಟ್ 1 rupee note, 1 rupee note ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಗೌರ್ಮೆಂಟ್ ಆಫ್ ಇಂಡಿಯಾದವರು ಪ್ರೊಡ್ಯೂಸ್ ಮಾಡ್ತಾರೆ. ಓಕೆನಾ? ಸೊ ಮತ್ತು ಮಿನಿಸ್ಟ್ರಿ ಆಫ್ ಫೈನಾನ್ಸ್ದೆ ಸಿಗ್ನೇಚರ್ ಇರುತ್ತೆ ಆ 1 rupee note ಮೇಲೆ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇದಂತೂ. ಮತ್ತು ನೆಕ್ಸ್ಟು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೋಟನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ, ಕರೆನ್ಸಿಯನ್ನು ಪ್ರಿಂಟ್ ಮಾಡಬೇಕಾದ್ರೆ ಯಾವ ಒಂದು ಯಾವುದರಿಂದ ಮಾಡಿರ್ತಾರೆ ಆ ಪೇಪರನ್ನು ಅಂತೇಳಿದ್ರೆ, ಅದು ಕಾಟನ್ನಿಂದ, ಹತ್ತಿಯಿಂದ ಮಾಡಿರ್ತಾರೆ. ವೆರಿ ಇಂಪಾರ್ಟೆಂಟ್ ಇದು ಸಹ, ಹತ್ತಿಯಿಂದ ಮಾಡಿರ್ತಾರೆ. ಮತ್ತು ಪ್ರಸ್ತುತ ನಮ್ಮ ದೇಶದಲ್ಲಿ ಯಾವ್ಯಾವ ಡಿನಾಮಿನೇಷನ್ ನೋಟ್ಸ್ ಇದ್ದಾವೆ ಅಂತೇಳಿದ್ರೆ ನೋಡಿ, ಇಲ್ಲಿದೆ. ಓಕೆನಾ? ಸೊ 10 rupees, 20 rupees, 50 rupees, 100 rupees, 200 rupees, 500 rupees ಮತ್ತು 2000 ಮುಖಬೆಲೆಯ ಡಿನಾಮಿನೇಷನ್ ನೋಟ್ಸು ಪ್ರಸ್ತುತ ಚಾಲ್ತಿಯಲ್ಲಿದೆ. ಮಹಾತ್ಮ ಗಾಂಧಿ ಫೋಟೋ ಇದೆ ಅಲ್ವಾ ಎಲ್ಲ ನೋಟ್ಸಲ್ಲೂ, ಅದು ಯಾವಾಗಿಂದ ಶುರುವಾಗಿದ್ದು ಮಹಾತ್ಮ ಗಾಂಧಿ ಸೀರೀಸ್ ಅಂತಂದರೆ, 1996 ಶುರುವಾಗುತ್ತೆ ಸ್ನೇಹಿತರೆ ಅದು. ಅದಕ್ಕೂ ಮೊದಲು ಯಾರನ್ನು ಯೂಸ್ ಮಾಡ್ತಿದ್ರು ಅಂತ, ಯಾವುದನ್ನು ಯೂಸ್ ಮಾಡ್ತಿದ್ರು ಅಂತಂದರೆ, ಲಯನ್ ಕ್ಯಾಪಿಟಲ್ ಆಫ್ ಅಶೋಕ ಅಂದರೆ ಅಶೋಕ ಸ್ತಂಭವನ್ನು ಯೂಸ್ ಮಾಡ್ತಿದ್ರು ನೋಟ್ಗಳ ಮೇಲೆ, ನೀವು ಆಲ್ಮೋಸ್ಟ್ ನೋಡಿರ್ತೀರ ಅದನ್ನು. ಓಕೆನಾ? ಸೊ ಇದು ಇಂಪಾರ್ಟೆಂಟು. ಸೊ 1996 ಮಹಾತ್ಮ ಗಾಂಧಿ ಸೀರೀಸ್ ಶುರುವಾಗುತ್ತೆ. ಅದಕ್ಕಿಂತ ಮೊದಲು ಲಯನ್ ಕ್ಯಾಪಿಟಲ್ ಆಫ್ ಅಶೋಕ ಆ ಒಂದು ಸಿಂಬಲ್ನ ಎಲ್ಲ ನೋಟ್ಗಳ ಮೇಲೆ ಯೂಸ್ ಮಾಡ್ತಾಯಿದ್ರು. ಓಕೆನಾ? ಅದೇ ಥರ ಈಗ ನಾನು ಕಾಯಿನ್ನ ಹೇಳಿದೆ, ಕಾಯಿನನ್ನು ಮ್ಯಾಕ್ಸಿಮಮ್ ಡಿನಾಮಿನೇಷನ್ ಕಾಯಿನ್ ಎಷ್ಟು ಅಂದರೆ 1000 rupees ತನಕ ಪ್ರೊಡ್ಯೂಸ್ ಮಾಡ್ಬೋದು ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಹೇಳಿದ್ದೆ ಕಾಯಿನ್ಸನ್ನು. ನೋಟ್ಸು ಅದೇ ಥರ, ನೋಟ್ಗೆ ಬಂದರೆ, ನೋಟ್ ವಿಷಯಕ್ಕೆ ಬಂದರೆ, ಕರೆನ್ಸಿ ನೋಟ್ ವಿಷಯಕ್ಕೆ ಬಂದರೆ, ಮ್ಯಾಕ್ಸಿಮಮ್ 10,000 rupees ಕಾಯಿನ್ ತನಕ, ಸಾರಿ 10,000 rupees ನೋಟ್ ತನಕನೂ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಿಂಟ್ ಮಾಡಿ ಸರ್ಕ್ಯುಲೇಟ್ ಮಾಡ್ಬೋದು. ಓಕೆನಾ? ಸೊ ಮ್ಯಾಕ್ಸಿಮಮ್ ಡಿನಾಮಿನೇಷನ್ನು ಕರೆನ್ಸಿ ನೋಟು RBI ಕ್ಯಾನ್ ಇಶ್ಯೂ ಅಂದರೆ 10,000 rupees ಮುಖಬೆಲೆಯ ನೋಟ್ ತನಕನೂ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಿಂಟ್ ಮಾಡಿ ಸರ್ಕ್ಯುಲೇಟ್ ಮಾಡ್ಬೋದು. 10,000 rupees ಮೇಲೆ 20,000 rupees ಮಾತ್ರ ಪ್ರಿಂಟ್ ಮಾಡೋಕ್ಕಾಗಲ್ಲ. ಮ್ಯಾಕ್ಸಿಮಮ್ ಅಂದರೆ ಇಷ್ಟೇ, 10,000, ಮ್ಯಾಕ್ಸಿಮಮ್ ಅಂದರೆ 10,000 ನೋಟನ್ನು ಪ್ರೊಡ್ಯೂಸ್ ಮಾಡ್ಬೋದು ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು. ಓಕೆನಾ? ಹಿಂದೆ ನೀವು 2 rupees ಮತ್ತು 5 rupees ಕರೆನ್ಸಿ ನೋಟನ್ನು ನೋಡಿರ್ತೀರ, ಸದ್ಯಕ್ಕೆ ಈಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದನ್ನು ಸ್ಟಾಪ್ ಮಾಡಿದ್ದಾರೆ. ಬಟ್ ಹಳೆ ನೋಟ್ಸ್ ಏನಿದ್ದಾವೆ 2 rupees ಮತ್ತು 5 rupees ನೋಟ್ಸು, ಅದನ್ನು ಬೇಕಾದರೆ ನೀವು, ಅದು ಚಾಲ್ತಿಲಿದೆ, ಅದನ್ನು ಯೂಸ್ ಮಾಡ್ಬೋದು, ಅದು ನಡೆಯುತ್ತೆ. ಬಟ್ ಹೊಸದಾಗಿ ಪ್ರಿಂಟ್ ಮಾಡೋದನ್ನು ಸ್ಟಾಪ್ ಮಾಡಿದ್ದಾರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು, 2 rupees ಮತ್ತು 5 rupees ಕರೆನ್ಸಿ ನೋಟನ್ನು. ಓಕೆನಾ? ಮತ್ತು ನೆಕ್ಸ್ಟ್ ಇನ್ನೊಂದೇನು ಅಂತ ಹೇಳಿದ್ರೆ, ಕರೆನ್ಸಿ ನೋಟ್ಸಿನ ಹಿಂದೆ 15 languages ಆ ಒಂದು ರುಪಿ ನೋಟ್ ಡಿನಾಮಿನೇಷನ್ನ ಬರೆದಿರ್ತಾರೆ. ಈಗ 50 rupees ಅಂತ ಹೇಳಿದ್ರೆ
50 ರೂಪೀಸ್ ಓನ್ಲಿ, ಕನ್ನಡದಲ್ಲಿ 50 ರೂಪಾಯಿಗಳು ಮಾತ್ರ. ಇದೇ ಥರ ಎಲ್ಲ ಭಾಷೆಯಲ್ಲೂ ಹಿಂದ್ಗಡೆ ನೋಟ್ ಹಿಂದ್ಗಡೆ ಡಿಸ್ಪ್ಲೇ ಮಾಡಿರ್ತಾರೆ. ಒಟ್ಟು ಎಷ್ಟು ಲ್ಯಾಂಗ್ವೇಜಸ್ ಇದೆ ಅದರಲ್ಲಿ ಅಂತ ಹೇಳಿದ್ರೆ, ನೋಟ್ ಹಿಂದ್ಗಡೆ ಅಂತ ಹೇಳಿದ್ರೆ ಅದು 15 ಇಂಡಿಯನ್ ಲ್ಯಾಂಗ್ವೇಜಸ್ ಇದೆ ಸ್ನೇಹಿತರೆ. ಓಕೆನಾ? ಸೊ ಮೊದಲನೇ ಲ್ಯಾಂಗ್ವೇಜ್ ಯಾವುದು ಅಂದರೆ ಅದು ಆಲ್ಫಾಬೆಟಿಕಲ್ ಪ್ರಕಾರ, ಆಲ್ಫಾಬೆಟಿಕಲ್ ಆರ್ಡರ್ ಪ್ರಕಾರ ಎಯಿಂದ ಸ್ಟಾರ್ಟ್ ಆಗಿ ಕೊನೆಗೆ ಯು ಎಂಡ್ ಆಗುತ್ತೆ. ಫಸ್ಟ್ ಲ್ಯಾಂಗ್ವೇಜು ಅಸಾಮೀಸ್ ಇರುತ್ತೆ, ಲಾಸ್ಟ್ ಲ್ಯಾಂಗ್ವೇಜು 15ನೇ ಲ್ಯಾಂಗ್ವೇಜು ಉರ್ದು ಇರುತ್ತೆ. ಕನ್ನಡಕ್ಕೆ 4ನೇ ಪ್ಲೇಸ್ ಇದೆ. 4ನೇ ಪ್ಲೇಸಲ್ಲಿ ನಾವು ಕನ್ನಡದಲ್ಲಿ ಆ ಒಂದು ಡಿನಾಮಿನೇಷನ್ನ ಮೆನ್ಷನ್ ಮಾಡಿರೋದನ್ನು ನೋಡ್ಬೋದು ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್. ಓಕೆನಾ? ನೆಕ್ಸ್ಟ್ ಡಿಮೊನಟೈಸೇಷನ್. ಏನು ಕನ್ನಡದಲ್ಲಿ ಡಿಮೊನಟೈಸೇಷನ್ ಅಂತಂದರೆ, ನೋಟು ಅಮಾನ್ಯೀಕರಣ. ಅಂದರೆ ನೋಟು ಅಮಾನ್ಯೀಕರಣ ಅಂತ ಹೇಳಿದ್ರೆ, ಈಗ ಲೈಕ್ ರೀಸೆಂಟಾಗಿ ಲೈಕ್ 8 November 2016 ಶ್ರೀಯುತ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರು 1000 ರೂಪಾಯಿ ಮುಖಬೆಲೆಯ ನೋಟು ಮತ್ತು 500 ರೂಪಾಯಿ ಮುಖಬೆಲೆಯ ನೋಟನ್ನು ಅಮಾನ್ಯ ಮಾಡ್ತಾರೆ. ನೋಟು ಅಂದರೆ ಇನ್ನು ಮುಂದೆ ಇದು ಚಾಲ್ತಿಲಿರೋದಿಲ್ಲ ಅಂತ ಹೇಳ್ತಾರೆ. ಅದನ್ನು ಡಿಮೊನಟೈಸೇಷನ್ ಅಂತ ಕರಿತೀವಿ. ನಮ್ಮ ದೇಶದಲ್ಲಿ 3 ಸಾರಿ ಡಿಮೊನಟೈಸೇಷನ್ ಆಗಿದೆ. ಯಾವಾಗ ಅಂತ ಹೇಳಿದ್ರೆ, ಸೊ ಫಸ್ಟ್ ಡಿಮೊನಟೈಸೇಷನ್ ಬಂದು 1946, ಅವಾಗ 500 ರೂಪಾಯಿ, 1000 ರೂಪಾಯಿ ಮತ್ತು 10,000 ರೂಪಾಯಿ ನೋಟನ್ನು ಡಿಮೊನಟೈಸ್ ಮಾಡ್ತಾರೆ, ಅಮಾನ್ಯೀಕರಣ ಮಾಡ್ತಾರೆ ನೋಟನ್ನು. ಓಕೆನಾ? ಸೆಕೆಂಡ್ ಡಿಮೊನಟೈಸೇಷನ್ ಬಂದು 1978, ಸೊ ಅವಾಗ ಅಷ್ಟೇ 1,000 ರೂಪಾಯಿ, 5,000 ರೂಪಾಯಿ ಮತ್ತು 10,000 ರೂಪಾಯಿ ಮುಖಬೆಲೆಯ ನೋಟನ್ನು ಡಿಮೊನಟೈಸೇಷನ್ ಮಾಡ್ತಾರೆ. ಮೂರನೇ ಡಿಮೊನಟೈಸೇಷನ್ ಬಂದು ರೀಸೆಂಟಾಗಿ ಆಗಿದ್ದು, ಅದು 2016 November 8, ಸೊ 500 ರೂಪಾಯಿ ಮತ್ತು 1,000 ರೂಪಾಯಿ ಮುಖಬೆಲೆಯ ನೋಟನ್ನು ಡಿಮೊನಟೈಸ್ ಮಾಡ್ತಾರೆ. ಓಕೆನಾ? ಇದು ಡಿಮೊನಟೈಸೇಷನ್ ಬಗ್ಗೆ ಇರುವಂಥ ಕಂಪ್ಲೀಟ್ ಇನ್ಫಾರ್ಮೇಷನ್. ಓಕೆನಾ? ಸೊ ನೆಕ್ಸ್ಟು ಈಗ ಸ್ಪೆಸಿಫಿಕೇಷನ್ಸ್ ಆಫ್ ಇಂಡಿಯನ್ ಕರೆನ್ಸಿ ನೋಟ್ಸ್. ಅಂದರೆ ಸೊ ಕೆಲವು ಲಕ್ಷಣಗಳಿರುತ್ತೆ ನಮ್ಮ ಇಂಡಿಯನ್ ರುಪಿ ನೋಟಲ್ಲಿ, ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ನಾವು. ಕರೆನ್ಸಿ ಬ್ಯಾಂಕ್ ಅಂದರೆ ಕರೆನ್ಸಿ ನೋಟ್ಸ್. ಓಕೆನಾ? ಸೊ ಅದ್ರ ಡೈಮೆನ್ಷನ್, ಅದ್ರ ಯಾವ ಕಲರ್ ಇರುತ್ತೆ ಮತ್ತು ಅದ್ರ ಆ ಒಂದು ಕರೆನ್ಸಿ ನೋಟ್ ಮೇಲೆ ಯಾವ ಇಮೇಜಸ್ ಇದೆ, ವೆರಿ ಇಂಪಾರ್ಟೆಂಟ್. ಈಗ 100 ರುಪಿ ನೋಟ್ ಇದೆಯಲ್ಲ, ಸೊ 100 ರುಪಿ ನೋಟ್ ಮೇಲೆ ಮಹಾತ್ಮ ಗಾಂಧಿ ಸೀರೀಸ್, ನ್ಯೂ ಸೀರೀಸ್ ಅಂದರೆ ಮಹಾತ್ಮ ಗಾಂಧಿ ಭಾವಚಿತ್ರ ಇರುವಂಥ 100 ರುಪಿ ನೋಟು, 10 ರುಪಿ, 200 ರುಪಿ, 500 ರುಪಿ, 2000 ರುಪಿ ಮತ್ತು 50 ರುಪಿ ನೋಟು, ಇದ್ರ ಮೇಲೆ ಅದರ ಡೈಮೆನ್ಷನ್ಸ್ ಏನು, ಅದರ ಕಲರ್ ಯಾವುದು ಮತ್ತು ಇಮೇಜ್ ಯಾವುದಿದೆ ಅದ್ರ ಮೇಲೆ, ವೆರಿ ಇಂಪಾರ್ಟೆಂಟು. 100 ರುಪಿ ನೋಟ್ನ ನೋಡೋಣ ಸ್ನೇಹಿತರೆ, ಅದರ ಡೈಮೆನ್ಷನ್ ಬಂದು 66 mm x 142 mm ಇರುತ್ತೆ. ಕಲರ್ ಬಂದು ಲ್ಯಾವೆಂಡರ್ ಕಲರು. ಅದ್ರ ಮೇಲ್ಗಡೆ ಯಾವ ಇಮೇಜ್ ಇರುತ್ತೆ ಅಂತ ಹೇಳಿದ್ರೆ, ರಾಣಿ ಕಿ ವಾವ್ ಅನ್ನೋ ಒಂದು ಚಿತ್ರ ಇರುತ್ತೆ 100 ರುಪಿ ನೋಟ್ ಮೇಲೆ. ಅದರಲ್ಲಿ ಇರುವಂಥ 100 ರುಪಿ ನೋಟ್ ಮೇಲೆ ಇರುವಂಥ ಚಿತ್ರ ಯಾವುದು ಅಂತ ಕೇಳಿದ್ರೆ, ರಾಣಿ ಕಿ ವಾವ್. ಯಾವ ಕಲರ್ ಅಂದರೆ ಲ್ಯಾವೆಂಡರ್. ಅದರ ಡೈಮೆನ್ಷನ್ ಎಷ್ಟು ಅಂತ ಹೇಳಿದ್ರೆ 66 mm x 142 mm. ಮತ್ತು 10 ರುಪಿ ನೋಟ್ ಅದರ ಡೈಮೆನ್ಷನು 63 mm x 123 mm, ಚಾಕ್ಲೇಟ್ ಬ್ರೌನ್ ಕಲರ್ ಇರುತ್ತೆ ಅದು. ಓಕೆನಾ? ಅದರ ಮೇಲೆ ಇರುವಂಥ ಚಿತ್ರ ಸನ್ ಟೆಂಪಲ್. ಓಕೆನಾ? 200 ರುಪೀಸ್ದು ಡೈಮೆನ್ಷನು 66 x 146 mm, ಸೊ ಅದರ ಕಲರು ಬ್ರೈಟ್ ಯೆಲ್ಲೋ. ಓಕೆನಾ? ಸಂಚಿ ಸ್ತೂಪ. ಓಕೆನಾ? ಅದರ ಮೇಲೆ ಇರುವಂಥ ಚಿತ್ರ ಸಂಚಿ ಸ್ತೂಪ, ಆ ಚಿತ್ರ ಇರುತ್ತೆ. 500 ರುಪಿ ನೋಟ್ ಡೈಮೆನ್ಷನ್ ಬಂದು 66 mm x 150 mm, ಅದರ ಕಲರ್ ಬಂದು ಸ್ಟೋನ್ ಗ್ರೇ. ಓಕೆನಾ? ಸ್ಟೋನ್ ಗ್ರೇ. ಅದರ ಮೇಲೆ ಇರುವಂಥ ಚಿತ್ರ ಯಾವುದು ಅಂತ ಹೇಳಿದ್ರೆ, ರೆಡ್ ಫೋರ್ಟ್ ಚಿತ್ರ ಇರುತ್ತೆ, ಕೆಂಪು ಕೋಟೆಯ ಚಿತ್ರ ಇರುತ್ತೆ. 2000 ರೂಪಾಯಿ ಮುಖಬೆಲೆಯ ನೋಟ್ ಮೇಲೆ ಅದರ ಡೈಮೆನ್ಷನ್ 66 mm x 166 mm, ಅದರ ಕಲರ್ ಬಂದು ಮೆಗೆಂಟಾ. ಸೊ ಅದ್ರ ಮೇಲೆ ಇರುವಂಥದ್ದು ಮಂಗಳಯಾನ್, ರೀಸೆಂಟಾಗಿ ಇಸ್ರೋದವರು ಕೈಗೊಂಡಂಥ ಮಂಗಳಯಾನ್ ಭಾವಚಿತ್ರವನ್ನು ಈ 2000 ರೂಪಾಯಿ ಮುಖಬೆಲೆಯ ನೋಟ್ ಮೇಲೆ ಹಾಕಿದ್ದಾರೆ. 50 ರೂಪಾಯಿ ನೋಟ್ ಡೈಮೆನ್ಷನ್ ಬಂದು 66 x 135 mm, ಸೊ ಅದರ ಕಲರ್ ಬಂದು ಫ್ಲೋರಸೆಂಟ್ ಬ್ಲೂ ಕಲರ್ ಇದೆ ಅದು. ಓಕೆನಾ? 50 ರುಪೀಸ್ದು. ಅದರಲ್ಲಿ ಇರುವಂಥದ್ದು ನಮ್ಮ ಕರ್ನಾಟಕದ ಹಂಪಿ ವಿತ್ ಚಾರಿಯಟ್. ಓಕೆನಾ? ಹಂಪಿ ರಥವನ್ನು ಆ ಒಂದು 50 ರೂಪಾಯಿ ಮುಖಬೆಲೆಯ ನೋಟ್ ಮೇಲೆ ಹಾಕಿದ್ದಾರೆ ಸ್ನೇಹಿತರೆ. ಸೊ ಇದಿಷ್ಟು ಸ್ಪೆಸಿಫಿಕೇಷನ್ಸ್ ಆಫ್ ಇಂಡಿಯನ್ ಕರೆನ್ಸಿ ನೋಟ್ಸ್. ಓಕೆನಾ? ಸೊ ಅರ್ಥ ಆಗಿದೆ ಅನ್ಕೋತೀನಿ. ನೀವು ಅರ್ಥ ಆಗಿದರೆ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಸ್ನೇಹಿತರೆ. ಓಕೆ, ಆರ್ ಬಿ ಐ ಕ್ರಿಯೆಗಳೇನು? ಓಕೆನಾ? ಫಂಕ್ಷನ್ಸ್ ಆಫ್ ಆರ್ ಬಿ ಐ, ವೆರಿ ಇಂಪಾರ್ಟೆಂಟ್ ಇದಂತೂ. ಓಕೆನಾ? ಸೊ ಫಸ್ಟು ಮಾನಿಟರಿ ಫ್ರೆಂಡ್ಸ್, ಇಲ್ಲಿ ಏನಿದೆ ಇದನ್ನು ನೋಡ್ಕೊಂಡ್ರೆ ಸಾಕು, ನೀವು ಹೆಚ್ ಕೆ ಅಂತ ತಿಳ್ಕೊಳ್ಳೋದು ಬೇಡ. ಸೊ ಸಿ, ಫಸ್ಟ್ ಬಂದು ಮಾನಿಟರಿ ಅಥಾರಿಟಿ. ಮಾನಿಟರಿ ಅಥಾರಿಟಿ ಅಂತ ಹೇಳಿದ್ರೆ ನಮ್ಮ ದೇಶಕ್ಕೆ ಹಣಕಾಸು ನೀತಿಯನ್ನು ಮಾಡುವಂಥದ್ದು ಯಾರು ಅಂತ ಹೇಳಿದ್ರೆ ಅದೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆನಾ? ಸೊ ಈ ಹಣಕಾಸು ನೀತಿ ಅಂತಂದರೆ ಏನು ಅಂತ ಹೇಳಿದ್ರೆ,
ನಾನು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟ್ ಸ್ಲೈಡ್ಗಳಲ್ಲಿ ಈ ಹಣಕಾಸು ನೀತಿ ಅಂತಂದರೆ ಏನು ಅಂತ ಹೇಳಿದ್ರೆ. ಸೊ ಈ ಹಣಕಾಸು ನೀತಿ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಹಣದುಬ್ಬರ ಅಂದರೆ ಇನ್ಫ್ಲೇಷನ್ ಅಂತ ಹೇಳ್ತೀರ ನೀವು, ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇರುತ್ತೆ ಹೌದಾ, ಅದನ್ನು ತಡೆಗಟ್ಟುವಂಥದ್ದು, ಅದನ್ನು ನಿಯಂತ್ರಣ ಮಾಡುವಂಥದ್ದು, ಅದನ್ನು ಮಾಡುವಂಥದ್ದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡುತ್ತೆ ಸ್ನೇಹಿತರೆ. ಯಾವುದ್ರ ಮುಖಾಂತರ ಮಾಡುತ್ತೆ ಅದು? ಅದು ಮಾನಿಟರಿ ಅಥಾರಿಟಿ ಅಂದರೆ ಮಾನಿಟರಿ ಪಾಲಿಸಿ. ಇದನ್ನು ಮಾನಿಟರಿ ಅಥಾರಿಟಿ ಅಂದರೂ ಒಂದೇ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮಾನಿಟರಿ ಪಾಲಿಸಿ ಅಂದರೂ ಒಂದೇ ಸ್ನೇಹಿತರೆ. ಸೊ ಈ ಮಾನಿಟರಿ ಪಾಲಿಸಿ ಅಂತಂದರೆ ಕನ್ನಡದಲ್ಲಿ ಆರ್ಥಿಕ ನೀತಿ, ಓಕೆನಾ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಆರ್ಥಿಕ ನೀತಿ ಅಂತ ಕರಿತೀವಿ. ಈ ಮಾನಿಟರಿ ಪಾಲಿಸಿ ಮುಖಾಂತರ ದೇಶದಲ್ಲಿ ಹಣದುಬ್ಬರವಾದಾಗ ಸೊ ಆ ಹಣದುಬ್ಬರವನ್ನು ನಿಯಂತ್ರಣಕ್ಕೆ ತೊಗೊಬರ್ತಾರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು. ಅದನ್ನು ಹೇಗೆ ತರ್ತಾರೆ ಅನ್ನೋದನ್ನು ನಾನು ನೆಕ್ಸ್ಟ್ ಸ್ಲೈಡಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಆರ್ ಬಿ ಐ ಕ್ರಿಯೆಗಳು ಯಾವ್ದು ಅಂತ ಹೇಳ್ತಾ ಬಂದರೆ, ಕಾರ್ಯಗಳು ಯಾವುದು, ಆರ್ ಬಿ ಐ ಕಾರ್ಯಗಳು ಯಾವ್ದ್ಯಾವುದು ಅಂತ ಹೇಳೋದಾದರೆ, ಫಸ್ಟ್ ಒಂದು ಮಾನಿಟರಿ ಅಥಾರಿಟಿ ಅಥವಾ ಮಾನಿಟರಿ ಪಾಲಿಸಿ ಅಂತ ಹೇಳ್ಬೋದು. ಎರಡನೇದು ರೆಗ್ಯುಲೇಟರ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್ ಅಂದರೆ ನಮ್ಮ ದೇಶದಲ್ಲಿರುವಂಥ ಹಣಕಾಸು ವ್ಯವಸ್ಥೆಯನ್ನು ನಿಯಂತ್ರಣ ಮಾಡುವಂಥವ್ರು ಅವರೇ. ಹೇಗೆ ನಿಯಂತ್ರಣ ಮಾಡ್ತಾರೆ? ಬ್ಯಾಂಕ್ಗಳೆಲ್ಲವೂ ಸಹ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಕೆಳಗಡೆ ಬರ್ತು, ಅದರ ಒಂದು ನಿಯಂತ್ರಣಕ್ಕೆ ಬರ್ತವೆ ಎಲ್ಲ ಬ್ಯಾಂಕುಗಳು ಸಹ, ಓಕೆನಾ. ಸೊ ಹಾಗಾಗಿ ಆ ಬ್ಯಾಂಕ್ಗಳಿಗೆ ಟೈಮ್ ಟೈಮಿಗೆ ಇವರು ಲೈಕ್ ಸರ್ಕ್ಯುಲರ್ಗಳನ್ನ ಇಶ್ಯೂ ಮಾಡಿಕೊಂಡು ನೀವು ಇದೇ ರೀತಿ ಕಾರ್ಯವನ್ನು ನಿರ್ವಹಿಸಬೇಕು, ಗ್ರಾಹಕರಿಗೆ ನೀವು ಇದೇ ರೀತಿ ಒಂದು ಸೇವೆಯನ್ನು ನೀಡಬೇಕು ಅಂತ ಟೈಮ್ ಟು ಟೈಮ್ ಸರ್ಕ್ಯುಲರ್ಗಳು ಅಥವಾ ಸುತ್ತೋಲೆಗಳನ್ನು ಓಡಿಸ್ಕೊಂಡು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸೊ ರೆಗ್ಯುಲೇಟರ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್ ಆಗಿ ಆ್ಯಕ್ಟ್ ಮಾಡುತ್ತೆ, ಓಕೆ ಓಕೆನಾ. ಮೂರನೇದು ಮ್ಯಾನೇಜಿಂಗ್ ಫಾರಿನ್ ಎಕ್ಸ್ಚೇಂಜ್, ಓಕೆನಾ. ಸೊ ಮ್ಯಾನೇಜಿಂಗ್ ಫಾರಿನ್ ಎಕ್ಸ್ಚೇಂಜ್ ಅಂತಂದರೆ ಈಗ ನಮ್ಮ ದೇಶದಲ್ಲಿ ನಾವು ಆಮದನ್ನು ಮಾಡ್ಕೋತೀವಿ, ಸುಮಾರು ಈಗ ಕಚ್ಚಾ ತೈಲಗಳನ್ನು ಆಮದು ಮಾಡ್ಕೋತೀವಿ. ಅದೇ ಥರ ನಾವು ಕೃಷಿಯಿಂದ ಬೆಳೆದಿರುವಂಥ ಸುಮಾರು ದವಸ ಧಾನ್ಯಗಳನ್ನು ರಫ್ತು ಮಾಡ್ತೀವಿ, ಅದನ್ನು ರಫ್ತನ್ನು ಎಕ್ಸ್ಪೋರ್ಟ್ ಅಂತೀವಿ, ಆಮದನ್ನು ಇಂಪೋರ್ಟ್ ಅಂತೀವಿ. ಈ ಇಂಪೋರ್ಟ್ ಎಕ್ಸ್ಪೋರ್ಟ್ ಇರುತ್ತಲ್ವಾ, ಈ ಇಂಪೋರ್ಟ್ ಎಕ್ಸ್ಪೋರ್ಟ್ ಆದಾಗ ಬೇರೆ ದೇಶದ ಕರೆನ್ಸಿ ನಮ್ಮ ದೇಶಕ್ಕೆ ಕನ್ವರ್ಟ್ ಆಗಬೇಕಾಗಿರುತ್ತೆ, ನಮ್ಮ ದೇಶದ ಕರೆನ್ಸಿ ಬೇರೆ ದೇಶಕ್ಕೆ ಕನ್ವರ್ಟ್ ಆಗಬೇಕಾಗಿರುತ್ತೆ, ಹೌದಾ. ಈ ಒಂದು ಕರೆನ್ಸಿ ಫಾರಿನ್ ಕರೆನ್ಸಿ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟನ್ನು ಸಹ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡುತ್ತೆ, ಅದನ್ನೇ ಮ್ಯಾನೇಜಿಂಗ್ ಫಾರಿನ್ ಎಕ್ಸ್ಚೇಂಜ್ ಅಂತ ಹೇಳುವಂಥದ್ದು, ಓಕೆನಾ. ನೆಕ್ಸ್ಟು ಡಿಟೆಕ್ಷನ್ ಆಫ್ ಫೇಕ್ ಕರೆನ್ಸಿ ಅಂದರೆ ಈಗ ಬ್ಯಾಂಕ್ಗಳಿಗೆ ಏನಾದರೂ ಫೇಕ್ ಕರೆನ್ಸಿ ಅಂದರೆ ಲೈಕ್ ಏನು ಹೇಳೋದು, ಕೋಟಾ ನೋಟುಗಳು ಅಂತ ಹೇಳ್ತಾರಲ್ಲ, ಸೊ ಡೂಪ್ಲಿಕೇಟ್ ನೋಟ್ಸ್ ಎಲ್ಲ ಬರುತ್ತಲ್ಲ ಕರೆನ್ಸಿ ನೋಟ್ಸು, ಅದೇನಾದರೂ ಬ್ಯಾಂಕಿಗೆ ಬಂದರೆ ಅದನ್ನು ಹೆಂಗೆ ಮಾಡಿ ಏನು ಮಾಡಬೇಕು, ಅದನ್ನು ಹೆಂಗೆ ಹ್ಯಾಂಡ್ಲ್ ಮಾಡಬೇಕು ಅಂತ ಟೈಮ್ ಟು ಟೈಮ್ ಬ್ಯಾಂಕ್ಗಳಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸುತ್ತೋಲೆಯನ್ನು ಓಡಿಸ್ತಾ ಇರುತ್ತೆ ಸ್ನೇಹಿತರೆ, ಸರ್ಕ್ಯುಲರನ್ನು ಇಶ್ಯೂ ಮಾಡ್ತಾ ಇರುತ್ತೆ. ಸೊ ನೀವು ಡಿಟೆಕ್ಟ್ ಮಾಡಿದಾಗ ಫೇಕ್ ನೋಟನ್ನು ನೀವು ಯಾವ ರೀತಿ ಆ್ಯಕ್ಟ್ ಮಾಡಬೇಕು, ಏನು ಮಾಡಬೇಕು, ಅದಕ್ಕೆ ಏನು ಯಾವ ರೀತಿ ಕ್ರಮವನ್ನು ಕೈಗೊಳ್ಬೇಕು ಅಂತ ಹೇಳ್ಬಿಟ್ಟು ಬ್ಯಾಂಕ್ಗಳಿಗಿಂದ ಬ್ಯಾಂಕ್ಗಳಿಗೆ ಆಗಿಂದಾಗಲೇ ಲೈಕ್ ಅವಾಗವಾಗ ಸರ್ಕ್ಯುಲರ್ಗಳನ್ನು ಇಶ್ಯೂ ಮಾಡ್ತಾ ಇರುತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಹಾಗಾಗಿ ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಡಿಟೆಕ್ಷನ್ ಆಫ್ ಫೇಕ್ ಕರೆನ್ಸಿ ಅದು ಒಂದು ಕಾರ್ಯವನ್ನು ಸಹ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡುತ್ತೆ. ಬ್ಯಾಂಕರ್ ಆಫ್ ಗೌರ್ನಮೆಂಟ್ ಸ್ನೇಹಿತರೆ, ಈಗ ನಮ್ಮ ಸಾಮಾನ್ಯ ಜನಗಳಿಗೆ ಸೊ ರಾಷ್ಟ್ರೀಕೃತ ಬ್ಯಾಂಕ್ಗಳಿರ್ಬೋದು, ಗ್ರಾಮೀಣ ಬ್ಯಾಂಕ್ಗಳು, ಪ್ರೈವೇಟ್ ಬ್ಯಾಂಕ್, ಸುಮಾರು ಬ್ಯಾಂಕ್ಗಳಿದ್ದಾವೆ ನಾವು ಒಂದು ಹೋಗಿ ನಾವು ಬ್ಯಾಂಕಿಂಗ್ ಸೇವೆಯನ್ನು ಪಡ್ಕೊಳ್ಳೋದಕ್ಕೆ. ಅದೇ ಥರ ಗೌರ್ಮೆಂಟ್ಗೂ ಒಂದು ಬ್ಯಾಂಕ್ ಬೇಕಲ್ವಾ. ಸೊ ಗೌರ್ಮೆಂಟ್ ಲೆಕ್ಕ ಅಂದು ಅಂದರೆ ಗೌರ್ಮೆಂಟ್ ಅಕೌಂಟ್ಸನ್ನು ಮೇಂಟೈನ್ ಮಾಡಲಿಕ್ಕೆ ಒಂದು ಬ್ಯಾಂಕ್ ಬೇಕೇ ಬೇಕಲ್ವಾ. ಸೊ ಆ ಗೌರ್ಮೆಂಟ್ ಅದು ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಅವರಿಗೆ ಬ್ಯಾಂಕ್ ಯಾವುದಪ್ಪ ಅಂತ ಹೇಳಿದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಅವರ ಖಾತೆಗಳನ್ನು ಗೌರ್ಮೆಂಟ್ ಖಾತೆಗಳನ್ನು ತೆಗೆದುಕೊಂಡು ಫಂಕ್ಷನ್ ಗೌರ್ಮೆಂಟ್ ಖಾತೆಗಳನ್ನು ತಗೊಂಡು ತೆರೆದುಕೊಂಡು ವ್ಯವಹಾರವನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಬ್ಯಾಂಕಾಗಿ ಆ್ಯಕ್ಟ್ ಮಾಡುತ್ತೆ, ಓಕೆನಾ, ಬ್ಯಾಂಕಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಅಂತ ಹೇಳ್ಬೋದು, ಓಕೆನಾ. ನೆಕ್ಸ್ಟು ರೆಗ್ಯುಲೇಟರ್ ಆಫ್ ಪೇಮೆಂಟ್ ಆ್ಯಂಡ್ ಸೆಟ್ಲ್ಮೆಂಟ್. ಸ್ನೇಹಿತರೆ, ಈಗ ನೀವು ಸುಮಾರು ಈಗ ಮೊಬೈಲ್ ಬ್ಯಾಂಕಿಂಗ್ ಆಗಿರ್ಬೋದು ಅಥವಾ ಬ್ಯಾಂಕಲ್ಲಿ ಹೋಗ್ಬಿಟ್ಟು, ನಾನು ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ, ಆರ್ ಟಿ ಜಿ ಎಸ್ಸು, ನೆಫ್ಟು, ಇ ಸಿ ಎಸ್ಸು, ಓಕೆನಾ, ಸೊ ಐ ಎಮ್ ಪಿ ಎಸ್ಸು, ಓಕೆನಾ, ಇದನ್ನೆಲ್ಲ ಮಾಡ್ತಾ ಇರ್ತೀರ ನೀವು ಹೌದಾ ನಿಮ್ಮ ಮೊಬೈಲಲ್ಲಿ ಅದನ್ನೆಲ್ಲ. ಸೊ ಅದನ್ನೆಲ್ಲ ಮ್ಯಾನೇಜ್ ಮಾಡ್ತಿರುವಂಥವ್ರು ಯಾರು ಅಂತ ಹೇಳಿದ್ರೆ ಅದನ್ನು ಮ್ಯಾನೇಜ್ ಮಾಡ್ತಿರುವಂಥದ್ದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನೇ, ಅಂದರೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಎನ್ ಪಿ ಸಿ ಐ ಅಂತ ನಾನು ಹಿಂದಿನ ವೀಡಿಯೋಸಲ್ಲಿ ಹೇಳಿದ್ದೀನಿ. ಆ ಎನ್ ಪಿ ಸಿ ಐ ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೆಳಗಡೆನೇ ಕಾರ್ಯನಿರ್ವಹಿಸುತ್ತಿರುತ್ತೆ. ಹಾಗಾಗಿ ರೆಗ್ಯುಲೇಟರ್ ಆಫ್ ಪೇಮೆಂಟ್ ಆ್ಯಂಡ್ ಸೆಟ್ಲ್ಮೆಂಟ್ ಅಂದರೆ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ನೀವು ಹಣವನ್ನು ಕಳಿಸಿದಾಗ ಅದರ ಒಂದು ಮ್ಯಾನೇಜ್ಮೆಂಟ್ ಅಥವಾ ಅದರ ಒಂದು ಪೇಮೆಂಟ್ ಸೆಟಲ್ಮೆಂಟನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನೇ ಮಾಡುತ್ತೆ ಸ್ನೇಹಿತರೆ. ಅದನ್ನು ರೆಗ್ಯುಲೇಟರ್ ಆಫ್ ಪೇಮೆಂಟ್ ಆ್ಯಂಡ್ ಸೆಟಲ್ಮೆಂಟ್ ಅಂತ ಹೇಳ್ಬೋದು ನಾವು, ಓಕೆನಾ. ಡೆವಲಪ್ಮೆಂಟ್ ಫಂಕ್ಷನ್ಸ್ ಇಲ್ಲಿ ನೋಡಿ ಸ್ನೇಹಿತರೆ, ಡೆವಲಪ್ಮೆಂಟ್ ಫಂಕ್ಷನ್ಸ್ ಅಂತ ಹೇಳಿದ್ರೆ ಸ್ನೇಹಿತರೆ, ಆ್ಯಕ್ಚುಲಿ ನಬಾರ್ಡ್ ಏನಿದೆ ಬ್ಯಾಂಕು, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್, ಅದು ಅಸ್ತಿತ್ವಕ್ಕೆ ಬಂದದ್ದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಯಿಂದ, ಓಕೆನಾ. ಅದಕ್ಕೂ ಮೊದಲು ಅದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲೇ ಒಂದು ಡಿಪಾರ್ಟ್ಮೆಂಟ್ ಆಗಿರುತ್ತೆ, ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟು. ಬಟ್ ಅದಾದ್ರು ಅದನ್ನು ಬೇರ್ಪಡಿಸಿ ನಬಾರ್ಡ್ ಅಂತ ಒಂದು ಬ್ಯಾಂಕನ್ನು 1982 ಜಾರಿಗೆ ತೊಗೊಬರ್ತಾರೆ. ಸೊ ಹಂಗಾಗಿ ಅದು ಅದನ್ನು ಓಪನ್ ಮಾಡಿದ್ದು ಅದು
ಅಸ್ತಿತ್ವಕ್ಕೆ ಬಂದದ್ದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಯಿಂದ ಮತ್ತು ನ್ಯಾಷನಲ್ ಹೌಸಿಂಗ್ ಬೋರ್ಡು. ಓಕೆನಾ? ಸೊ ಇವೆಲ್ಲವೂ ಸಹ ಕೆಲವೊಂದು ಡೆವಲಪ್ಮೆಂಟ್ ಫಂಕ್ಷನ್ಸು, ಕೆಲವೊಂದು ಲೈಕ್ ಅಭಿವೃದ್ಧಿ ಕಾರ್ಯಗಳನ್ನು ಸಹ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡಿದೆ. ಅದಕ್ಕೆ ಎಕ್ಸಾಂಪಲ್ ಬಂದು ಈ ನಬಾರ್ಡ್ ಆಗಿರ್ಬೋದು ಅಥವಾ ನ್ಯಾಷನಲ್ ಹೌಸಿಂಗ್ ಬೋರ್ಡ್ ಆಗಿರ್ಬೋದು. ಇಂಥ ಒಂದು ಸಂಸ್ಥೆಗಳನ್ನು, ಕೆಲವೊಂದು ಡೆವಲಪ್ಮೆಂಟ್ ಸಂಸ್ಥೆಗಳನ್ನು, ಈ ಒಂದು ಅಭಿವೃದ್ಧಿ ಸಂಸ್ಥೆಗಳನ್ನು ಈ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹುಟ್ಟುಹಾಕಿದೆ. ಹಂಗಾಗಿ ಡೆವಲಪ್ಮೆಂಟ್ ಫಂಕ್ಷನ್ಸ್ನು ಸಹ, ಡೆವಲಪ್ಮೆಂಟ್ ಅಭಿವೃದ್ಧಿ ಕಾರ್ಯಗಳನ್ನು ಸಹ ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡುತ್ತೆ ಅಂತ ನಾವು ಈ ಒಂದು ಸ್ಲೈಡಲ್ಲಿ ನೋಡ್ಬೋದು. ಓಕೆನಾ? ಮತ್ತು ಬ್ಯಾಂಕರ್ಸ್ ಬ್ಯಾಂಕ್ ಅಂದರೆ ಏನು ಅಂದರೆ, ಈಗ ಲೈಕ್ ನಾವು ಸಾಮಾನ್ಯ ಜನಗಳು ನಾನು ಹೇಳ್ದಂಗೆ ಒಂದು ಗೌರ್ಮೆಂಟ್ ಬ್ಯಾಂಕಲ್ಲೋ ಪ್ರೈವೇಟ್ ಬ್ಯಾಂಕಲ್ಲೋ ಹೋಗಿ ನಾವು ಅಕೌಂಟನ್ನು ಓಪನ್ ಮಾಡಿಕೊಂಡು ನಾವು ವ್ಯವಹಾರವನ್ನು ಮಾಡ್ತೇವೆ, ಹೌದಾ? ಅದೇ ಥರ ಬ್ಯಾಂಕ್ಗಳಿಗೆ ಅಕೌಂಟು, ಆ ಬ್ಯಾಂಕ್ ಹೆಸರಲ್ಲಿ ಒಂದು ಅಕೌಂಟ್ ಇರಬೇಕಲ್ವ? ಅದು ಎಲ್ಲಿರುತ್ತೆ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿರುತ್ತೆ. ಬ್ಯಾಂಕ್ಗಳಿಗೆ ಬ್ಯಾಂಕು ನಮ್ಮ ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ಬೋದು. ಅದಕ್ಕೆ ಅದನ್ನು ಬ್ಯಾಂಕರ್ಸ್ ಬ್ಯಾಂಕ್ ಅಂತ ಕರೀತಾರೆ. ಬ್ಯಾಂಕುಗಳಿಗೆ ಬ್ಯಾಂಕ್ ಅಂದರೆ ಬ್ಯಾಂಕ್ಗಳು ತಮ್ಮ ಅಕೌಂಟನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಮೇಂಟೈನ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಸೊ ಅದಕ್ಕೆ ಅದನ್ನು ಬ್ಯಾಂಕರ್ಸ್ ಬ್ಯಾಂಕ್ ಅಂದರೆ ಗೌರ್ಮೆಂಟ್ಗೂ ಬ್ಯಾಂಕು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನೇ, ಬ್ಯಾಂಕ್ಗಳಿಗೂ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನೇ. ಅದು ಪ್ರೈವೇಟ್ ಬ್ಯಾಂಕ್ ಆಗಿರ್ಬೋದು, ನ್ಯಾಷನಲೈಸ್ಡ್ ಬ್ಯಾಂಕ್ ಆಗಿರ್ಬೋದು, ರೂರಲ್ ಬ್ಯಾಂಕ್ ಆಗಿರ್ಬೋದು, ಎನಿ ಬ್ಯಾಂಕ್. ಓಕೆನಾ? ಎಲ್ಲ ಬ್ಯಾಂಕ್ಗಳಿಗೂ, ಸೊ ಒಂದು ಎಲ್ಲ ಬ್ಯಾಂಕ್ಗಳಿಗೂ ಬ್ಯಾಂಕ್ ಯಾವುದಪ್ಪ ಅಂತ ಹೇಳಿದ್ರೆ ಅದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರುತ್ತೆ ಸ್ನೇಹಿತರೆ. ಓಕೆನಾ? ಮತ್ತು ಇನ್ನೊಂದು ಇಶ್ಯೂ ಆಫ್ ಕರೆನ್ಸಿ. ನಾನು ಆಲ್ರೆಡಿ ಹೇಳ್ದಂಗೆ ನಮ್ಮ ದೇಶದಲ್ಲಿ ಕರೆನ್ಸಿ ನೋಟ್ಸನ್ನು ಸೊ ಪ್ರಿಂಟ್ ಮಾಡಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂಥ ಒಂದು ಕಾರ್ಯವನ್ನು ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನೇ ಮಾಡುತ್ತೆ ಸ್ನೇಹಿತರೆ. ಸೊ ಇದಿಷ್ಟು ಆರ್ ಬಿ ಐನ ಕಾರ್ಯಗಳು. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಜಸ್ಟ್ ನೀವು ಇದನ್ನು ಈ ವರ್ಡ್ಸ್ನ ತಿಳ್ಕೊಂಡು ಹೋದರೆ ಸಾಕು, ಎಕ್ಸಾಮಲ್ಲಿ ಖಂಡಿತವಾಗ್ಲೂ ಅವನೇನು ನಾಲ್ಕು ಆಪ್ಷನ್ ಕೊಟ್ಟು ಈ ಕೆಳಗಡೆ ಕೊಟ್ಟಿರುವಂಥದ್ರಲ್ಲಿ ಯಾವುದು ಆರ್ ಬಿ ಐ ಕಾರ್ಯ ಅಂತ ಹೇಳಿದ್ರೆ ನೀವು ಈಸಿಯಾಗಿ ಗುರುತಿಸ್ತೀರಾ. ಓಕೆನಾ? ಸೊ ನಿಮಗೆ ಈಸಿಯಾಗಲಿ ಅಂತ ಇಲ್ಲೂ ಇದೆ ನೋಡಿ. ಸೊ ಬ್ಯಾಂಕ್ ನೋಟನ್ನು ಇಶ್ಯೂ ಮಾಡುವಂಥದ್ದು ಒಂದು ಕಾರ್ಯ, ಆಯಿತಾ? ಸೊ ಮಾನಿಟರಿ ಸ್ಟೆಬಿಲಿಟಿ ನಾನು ಹೇಳಿದ್ನಲ್ಲ, ಹಣಕಾಸು ಸ್ಥಿರತೆಯನ್ನು ಮೇಂಟೈನ್ ಮಾಡುವಂಥದ್ದು. ಓಕೆನಾ? ಆರ್ಥಿಕ ಸ್ಥಿರತೆಯನ್ನು ಮೇಂಟೈನ್ ಮಾಡುವಂಥದ್ದು ಸಹ ಒಂದು ಕಾರ್ಯ. ಮಾನಿಟರಿ ಅಥಾರಿಟಿ ಅಂತಿಲ್ಲಿದೆಯಲ್ಲ, ಅದನ್ನೇ ಮಾನಿಟರಿ ಸ್ಟೆಬಿಲಿಟಿ ಅಥವಾ ಮಾನಿಟರಿ ಪಾಲಿಸಿ ಎಲ್ಲ ಹೆಸರುಗಳಿಂದನೂ ಕರೀತಾರೆ ಅದನ್ನು, ಆಯಿತಾ? ಮತ್ತು ಸೊ ಫಾರಿನ್ ಕರೆನ್ಸಿ ಸಿಸ್ಟಮ್ ಆಫ್ ದ ಕಂಟ್ರಿ ಟು ಇಟ್ಸ್ ಅಡ್ವಾಂಟೇಜ್ ಅಂತ ಹೇಳಿದ್ರೆ ಫಾರಿನ್ ಎಕ್ಸ್ಚೇಂಜು, ಅದನ್ನು ಈ ಮೂರನೇ ಪಾಯಿಂಟ್ ಹೇಳುತ್ತೆ. ಬ್ಯಾಂಕರ್ ಅಂದರೆ ಬ್ಯಾಂಕರ್ ಏಜೆಂಟ್ ಆ್ಯಂಡ್ ಅಡ್ವೈಸರ್ ಟು ದ ಗೌರ್ಮೆಂಟ್. ಗೌರ್ಮೆಂಟ್ಗೂ ಸಹ ಬ್ಯಾಂಕಾಗಿ ಆ್ಯಕ್ಟ್ ಮಾಡುತ್ತೆ. ಮತ್ತು ಬ್ಯಾಂಕರ್ಸ್ ಬ್ಯಾಂಕಾಗಿ ಆ್ಯಕ್ಟ್ ಮಾಡುತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ರೆಗ್ಯುಲೇಟರ್ ಆ್ಯಂಡ್ ಸೂಪರ್ವೈಸರ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್ ಅಂದರೆ ಇನ್ಎಫ್ಟು, RTGS ಏನಿದೆ ಈ ಒಂದು ಫೈನಾನ್ಷಿಯಲ್ ಸಿಸ್ಟಮು ಅದನ್ನೆಲ್ಲ ರೆಗ್ಯುಲೇಟ್ ಮಾಡುತ್ತೆ. ಮತ್ತು ಬ್ಯಾಂಕ್ಗಳನ್ನು ರೆಗ್ಯುಲೇಟ್ ಮಾಡುತ್ತೆ. ಆಗಿಂದಾಗ ಸರ್ಕ್ಯುಲರ್ನ ಇಶ್ಯೂ ಮಾಡಿ ಬ್ಯಾಂಕ್ಗಳಿಗೆ, ಬ್ಯಾಂಕ್ಗಳು ಎಲ್ಲವೂ ಸಹ ಲೈಕ್ ಇದ್ರು ಅಂದರೆ ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೆಳಗಡೆ ಬರೋದ್ರಿಂದ ಅವರು ಏನು ನಿರ್ದೇಶನವನ್ನು ನೀಡ್ತಾರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಅದರಂತೆಯೇ ನಮ್ಮ ದೇಶದಲ್ಲಿ ಎಲ್ಲ ಬ್ಯಾಂಕುಗಳು ಕಾರ್ಯವನ್ನು ನಿರ್ವಹಿಸಬೇಕಾಗಿರುತ್ತೆ. ಯಾವುದೇ ಒಂದು ಬ್ಯಾಂಕು ತನ್ನ ಶಾಖೆಯನ್ನು ಎಲ್ಲಾದರೂ ಓಪನ್ ಮಾಡಬೇಕು ಅಂತ ಹೇಳಿದ್ರೂ ಸಹ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಯಿಂದ ಲೈಸೆನ್ಸ್ ತೊಗೊಂಡಿರಬೇಕು. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇದಂತೂ ಒಂದು ಬ್ಯಾಂಕು ಓಪನ್ ಆಗಬೇಕು ಅಂತ ಹೇಳಿದರೆ ಯಾರಿಂದ ಲೈಸೆನ್ಸ್ ತೊಗೊಂಡಿರಬೇಕು? ಬ್ಯಾಂಕು ಒಂದು ಶಾಖೆ, ಈಗ ನಿಮ್ಮೂರಲ್ಲಿ ಬ್ಯಾಂಕ್ ಬ್ರ್ಯಾಂಚ್ ಯಾವುದೂ ಇರೋಲ್ಲ, ನಾಳೆ SBI ನಿಮ್ಮೂರಲ್ಲಿ ಬಂದು ಒಂದು ಬ್ರ್ಯಾಂಚನ್ನು ಓಪನ್ ಮಾಡುತ್ತೆ ಅಂತ ಹೇಳಿದರೆ ಆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ನಿಮ್ಮ ಊರಲ್ಲಿ ಒಂದು ಬ್ರ್ಯಾಂಚನ್ನು ಓಪನ್ ಮಾಡಲಿಕ್ಕೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಯಿಂದ ಲೈಸೆನ್ಸನ್ನು ಪಡ್ಕೊಂಡಿದ್ರೆ ಮಾತ್ರ ನಿಮ್ಮೂರಲ್ಲಿ ಬ್ರ್ಯಾಂಚನ್ನು ಓಪನ್ ಮಾಡಲಿಕ್ಕೆ ಸಾಧ್ಯ. ಅವ್ರು ಪರ್ಮಿಷನ್ ಕೊಡಲಿಲ್ಲ, ಲೈಸೆನ್ಸ್ ಕೊಡಲಿಲ್ಲ ಅಂತ ಹೇಳಿದ್ರೆ ಯಾವುದೇ ಒಂದು ಬ್ಯಾಂಕು ಆ ಒಂದು ಶಾಖೆಯನ್ನು ಒಂದು ನಿರ್ದಿಷ್ಟ ಸ್ಥಳದಲ್ಲಿ ತೆಗಿಲಿಕ್ಕೆ ಸಾಧ್ಯವೇ ಇಲ್ಲ ಸ್ನೇಹಿತರೆ. ಓಕೆನಾ? ಸೊ ನೆಕ್ಸ್ಟ್ ಎಕ್ಸ್ಟರ್ನಲ್ ಟ್ರೇಡ್ ನೋಡಿ. ಟು ಫೆಸಿಲಿಟೇಟ್ ಎಕ್ಸ್ಟರ್ನಲ್ ಟ್ರೇಡ್ ಆ್ಯಂಡ್ ಪೇಮೆಂಟ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಇನ್ ಇಂಡಿಯಾ. ಅಂದರೆ ನಮ್ಮ ದೇಶದಿಂದ ನಮ್ಮ ದೇಶಕ್ಕೆ ಆಮದಾದಂಥದ್ದಾಗಲಿ ಅಥವಾ ರಫ್ತಾದಂಥ ಸೊ ಲೆಕ್ಕ ವಹಿವಾಟುಗಳನ್ನು ಸೊ ಬೇರೆ ದೇಶದ ಕರೆನ್ಸಿಯ ರೂಪದಲ್ಲಿ ಮೇಂಟೈನ್ ಮಾಡಿ ಅದರ ಲೆಕ್ಕಗಳನ್ನು ಮೇಂಟೈನ್ ಮಾಡುವಂಥದ್ದು ಸಹ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನೇ ಆಗಿರುತ್ತೆ. ಅದು ಸಹ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಕಾರ್ಯ ಆಗಿರುತ್ತೆ ಸ್ನೇಹಿತರೆ. ಸೊ ಇದಿಷ್ಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಕಾರ್ಯಗಳು. ಓಕೆನಾ? ಸೊ ನೆಕ್ಸ್ಟ್ ಈಗ ಬನ್ನಿ, ವೆರಿ ಇಂಪಾರ್ಟೆಂಟ್ ಮಾನಿಟರಿ ಪಾಲಿಸಿ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಫ್ರೆಂಡ್ಸ್, ಇದು ತುಂಬ 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 ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಓಕೆನಾ? ಮಾನಿಟರಿ ಪಾಲಿಸಿ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ನೀವು ಬಹುತೇಕ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮೇಲೂ ಈ ಒಂದು ಮಾನಿಟರಿ ಪಾಲಿಸಿ ಮೇಲೆ ಕ್ವಶನ್ಸ್ ಖಂಡಿತವಾಗ್ಲೂ ಇರುತ್ತೆ. ಅಂದರೆ ಮಾನಿಟರಿ ಪಾಲಿಸಿ ಆಫ್ RBI ಅಂತಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಆರ್ಥಿಕ ನೀತಿ ಅಂತ ಕರಿಬೋದು. ಟೈಮ್ ಟು ಟೈಮ್ ಇದು ಈ ಒಂದು ಆರ್ಥಿಕ ನೀತಿ ಚೇಂಜ್ ಆಗ್ತಾನೆ ಇರುತ್ತೆ. ಓಕೆನಾ? ಸೊ ಇದರ ಮೂಲ ಉದ್ದೇಶ ಏನು ಅಂತ ತಿಳ್ಕೊಳ್ಳೋಣ. ಮಾನಿಟರಿ ಪಾಲಿಸಿ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಸ್ನೇಹಿತರೆ, ಲಿಕ್ವಿಡಿಟಿ ಮ್ಯಾನೇಜ್ಮೆಂಟ್. ಫ್ರೆಂಡ್ಸ್ ಇಲ್ಲಿ ನೋಡಿ, ಲಿಕ್ವಿಡಿಟಿ ಮ್ಯಾನೇಜ್ಮೆಂಟು ಮತ್ತು ಹಣ ಟು ರಿಡ್ಯೂಸ್ ದ ಇನ್ಫ್ಲೇಷನ್ ಅಂದರೆ
ಲೈಕ್ ನಾನು ಆಲ್ರೆಡಿ ಹೇಳಿದೆ, ಹಣದುಬ್ಬರವನ್ನು ತಗ್ಗಿಸಲಿಕ್ಕೆ ಮತ್ತು ಲಿಕ್ವಿಡಿಟಿ ಮ್ಯಾನೇಜ್ಮೆಂಟ್. ಏನಪ್ಪ ಇದು ಲಿಕ್ವಿಡಿಟಿ ಅಂದರೆ? ವೆರಿ ಸಿಂಪಲ್ ಸ್ನೇಹಿತರೆ, ಲಿಕ್ವಿಡಿಟಿ ಅಂತ ಹೇಳಿದ್ರೆ, ಸೊ ಕ್ಯಾಶ್ ಫ್ಲೋ ಅಂದರೆ ಈ ಹಣದ ಅರಿವು ಏನಿದೆ, ಹಣದ ಅರಿವು, ಓಕೆನಾ? ಸೊ ಈ ಕ್ಯಾಶ್ ಫ್ಲೋ ಏನಿದೆ ನಮ್ಮ ಒಂದು ಎಕನಾಮಿಯಲ್ಲಿ, ಇದು ಹೆಚ್ಚಾದರೆ, ಇದು ಕ್ಯಾಶ್ ಅರಿವು ಏನಿರುತ್ತೆ ಅದನ್ನು ಲಿಕ್ವಿಡಿಟಿ ಅಂತ ಕರಿತೀವಿ. ಲಿಕ್ವಿಡಿಟಿ ಅಂತಂದರೆ ವೆರಿ ಸಿಂಪಲ್ ಸ್ನೇಹಿತರೆ, ಯಾವುದಾದ್ರೂ ಒಂದು ಯಾವುದೇ ಒಂದು ನೀವು ಏನಂತ ಹೇಳ್ಬೋದು ಅಂತ ಹೇಳಿದ್ರೆ, ಯಾವುದೇ ಒಂದು ಥಿಂಗ್ಸ್ ಆಗಿರ್ಬೋದು ಅದನ್ನು ಕ್ಯಾಶ್ ಆಗಿ ಎಷ್ಟು ಈಸಿಯಾಗಿ ಕನ್ವರ್ಟ್ ಮಾಡ್ಬೋದು ಅಂತ. ಸಪೋಸ್ ಫಾರ್ ಎಕ್ಸಾಂಪಲ್, ಒಂದು ಮನೆ ಇದೆ ಅಂದ್ಕೊಳ್ಳಿ, ಅದನ್ನು ನಾವು ಕ್ಯಾಶಾಗಿ ಕನ್ವರ್ಟ್ ಮಾಡಬೇಕು ಅಂದರೆ ಅದನ್ನು ಮಾರಬೇಕು. ಅದನ್ನು ಮಾರಿದ ನಂತರ ಅವರು ಅಕೌಂಟಿಗೆ ದುಡ್ಡಾಕಿ ಆ ದುಡ್ಡು ನಿಮ್ಮ ಕೈಗೆ ಬಂದಾಗ ಅದು ಆ ಕ್ಯಾಶ್ ಇದೆಯಲ್ಲ, ಆ ಕ್ಯಾಶು ಲಿಕ್ವಿಡಿಟಿ. ಆ್ಯಕ್ಚುಲಿ ಲಿಕ್ವಿಡಿಟಿ ಅಂತ ಹೇಳಿದ್ರೆ ಈಸಿಯಾಗಿ ಕ್ಯಾಶಾಗಿ ಕನ್ವರ್ಟ್ ಆಗುವಂಥದ್ದು, ಓಕೆನಾ? ಸೊ ಹೌಸು ಸ್ವಲ್ಪ ಲೇಟ್ ಆಗುತ್ತೆ ಕ್ಯಾಶಾಗಿ ಕನ್ವರ್ಟ್ ಆಗೋಕ್ಕೆ, ಬಟ್ ನಮ್ಮಲ್ಲಿ ಇರುವಂಥ ಹಣ ಕ್ಯಾಶ್ ಕರೆನ್ಸಿ ನೋಟ್ ಇದೆಯಲ್ಲ ಅದು ಪ್ಯೂರ್ ಲಿಕ್ವಿಡಿಟಿ ಅದು. ಅಂದರೆ ಓಕೆನಾ, ಅದು ತುಂಬ ಲಿಕ್ವಿಡಿಟಿ ಹೈ ಇದೆ ಕ್ಯಾಶ್ಗೆ, ಓಕೆನಾ? ಬಟ್ ಈ ಗೋಲ್ಡು ಅಥವಾ ಮನೆ ಇದನ್ನು ನೀವು ಕ್ಯಾಶಾಗಿ ಕನ್ವರ್ಟ್ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ, ಹೌದಾ? ಸೊ ಯೂಶಲಿ ಏನು ಅಂತ ಹೇಳಿದ್ರೆ, ಒಂದು ನಮ್ಮ ದೇಶದಲ್ಲಿ ಹಣದುಬ್ಬರ ಅಂದರೆ ಇನ್ಫ್ಲೇಷನ್ ಅಂತಂದರೆ, ಸೊ ಎಲ್ಲ ಥಿಂಗ್ಸ್ಗಳ ಒಂದು ಬೆಲೆ ಗಗನಕ್ಕೇರುವಂಥದ್ದು, ಅದನ್ನು ಇನ್ಫ್ಲೇಷನ್ ಅಂತೀವಿ. ಅಂದರೆ ಸೊ ಒಂದು ಥಿಂಗ್ಸ್ದು ಕಾಸ್ಟು ರೈಸ್ ಆಗ್ತಾ ಇರುವಂಥದ್ದಕ್ಕೆ ಇನ್ಫ್ಲೇಷನ್ ಅಂತ ಕರಿತೀವಿ. ಅಂದರೆ ಈಗ 10 ರೂಪಾಯಿ ಇರುತ್ತೆ ಒಂದು ಸೋಪು, ಸೊ ಸ್ವಲ್ಪ ದಿನ ಬಿಟ್ಟು ಹೋದರೆ 12 ರೂಪಾಯಿ ಆಗುತ್ತೆ, ಅಂದರೆ 2 ರೂಪೀಸ್ ಜಾಸ್ತಿ ಆಯ್ತಲ್ವಾ? ಸೊ ಅದನ್ನು ಇನ್ಫ್ಲೇಷನ್ ಅಂತೀವಿ. ಹಣದುಬ್ಬರ ಅಂದರೆ ಜಾಸ್ತಿ ಆಯಿತು. ಪ್ರತಿಯೊಂದು ಡೈಲಿ ನೀಡ್ಸ್ ಆಗಿರ್ಬೋದು ಅಥವಾ ಒಂದು ಥಿಂಗ್ಸ್ ಆಗಿರ್ಬೋದು, ಆದರೆ ಬೆಲೆ ಹೆಚ್ಚಾಗ್ತಾನೆ ಹೋಗುವಂಥದ್ದಕ್ಕೆ ಇನ್ಫ್ಲೇಷನ್ ಅಂತ ಕರಿತೀವಿ. ಈ ಇನ್ಫ್ಲೇಷನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ಮಾನಿಟರಿ ಪಾಲಿಸಿ ಮುಖಾಂತರ ಕಂಟ್ರೋಲ್ ಮಾಡುತ್ತೆ. ಅದು ಹೇಗೆ ಕಂಟ್ರೋಲ್ ಮಾಡುತ್ತೆ ಅದನ್ನು ನಾನು ನೆಕ್ಸ್ಟ್ ನಾನು ನಿಮ್ಗೆ ಹೇಳ್ತೇನೆ. ಸೊ ಮತ್ತು ಈ ಲಿಕ್ವಿಡಿಟಿ ಅಂತಂದರೆ ಏನು ಅಂತ ಹೇಳಿದ್ರೆ, ಸೊ ಲೈಕ್ ಹೌ ಈಸಿ ಟು ಕನ್ವರ್ಟ್ ಎನಿಥಿಂಗ್ ಇನ್ ಟು ಕ್ಯಾಶ್ ಅಂತಂದರೆ, ಸೊ ಯಾವುದಾದ್ರೂ ಒಂದು ಆಸ್ತಿಯನ್ನು ನಾವು ಎಷ್ಟು ಬೇಗ ಈಸಿಯಾಗಿ ಕ್ಯಾಶಾಗಿ ಕನ್ವರ್ಟ್ ಮಾಡ್ತೀವಿ ಅದಕ್ಕೆ ಲಿಕ್ವಿಡಿಟಿ ಅಂತ ಕರಿತೀವಿ. ಬಟ್ ಅದು ಡೆಫಿನೇಷನ್ ಆಯಿತು ಲಿಕ್ವಿಡಿಟಿಗೆ. ಬಟ್ ಈ ಬ್ಯಾಂಕಿಂಗ್ ಕಾನ್ಸೆಪ್ಟಿಗೆ ಬಂದಾಗ ಅಥವಾ ಈ ಮಾನಿಟರಿ ಪಾಲಿಸಿ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಬಂದಾಗ ಲಿಕ್ವಿಡಿಟಿ ಅಂತಂದರೆ ಏನು ಅಂತ ಹೇಳಿದ್ರೆ, ನಮ್ಮ ಎಕನಾಮಿಯಲ್ಲಿ ಇರುವಂಥ, ನಮ್ಮ ಆರ್ಥಿಕತೆಯಲ್ಲಿ ಇರುವಂಥ ಹಣದ ಹರಿವು. ಸೊ ಹಣದ ಹರಿವು ಹೆಚ್ಚಾಯ್ತಿದ್ರೆ ಅದು ಹೈ ಲಿಕ್ವಿಡಿಟಿ ಅಂತ. ಅಂದರೆ ಕ್ಯಾಶ್ ಫ್ಲೋ ಜಾಸ್ತಿ ಇದ್ದರೆ ನಮ್ಮ ಎಕನಾಮಿಯಲ್ಲಿ, ಸೊ ಲಿಕ್ವಿಡಿಟಿ ಈಸ್ ಹೈ ಅಂತ, ಓಕೆನಾ? ಕ್ಯಾಶ್ ಫ್ಲೋ ಕಮ್ಮಿ ಇದ್ದರೆ ಸೊ ಲಿಕ್ವಿಡಿಟಿ ಈಸ್ ಲೋ ಅಂತ. ಸಿ, ಈ ಕ್ಯಾಶ್ ಫ್ಲೋ ಏನಾದರೂ ಜಾಸ್ತಿ ಇದ್ದರೆ ನಮ್ಮ ಒಂದು ಎಕನಾಮಿಯಲ್ಲಿ ಏನಾಗುತ್ತೆ ಅಂದರೆ ಫ್ರೆಂಡ್ಸ್, ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಕ್ಯಾಶ್ ಫ್ಲೋ ಜಾಸ್ತಿ ಇದ್ದಾಗ ಜನಗಳ ಹತ್ರ ಎಲ್ಲರ ಹತ್ರನೂ ದುಡ್ಡು ಇರುತ್ತೆ, ಓಕೆನಾ? ಕ್ಯಾಶ್ ಈಸಿಯಾಗಿ ಜನಗಳಿಗೆ ಸಿಗ್ತಿದೆ ಅಂತ ಹೇಳಿದ್ರೆ, ಸೊ ಎಲ್ಲರೂ ಥಿಂಗ್ಸ್ಗಳನ್ನ ತೊಗೊಳ್ಳಿಕ್ಕೆ ಹೋಗ್ತಾರೆ, ಹೌದಾ? ಎಲ್ಲರೂ ಥಿಂಗ್ಸ್ಗಳನ್ನ ತೊಗೊಳ್ಳಿಕ್ಕೆ ಹೋಗ್ತಾರೆ, ಎಲ್ಲರೂ ಅವ್ರಿಗೆ ಏನು ಇಷ್ಟನೋ ಅದನ್ನು ಮಾಡಲಿಕ್ಕೆ ಹೋಗ್ತಾರೆ. ಅವಾಗ ಏನಾಗುತ್ತೆ, ಆಟೋಮೆಟಿಕಲಿ ಜನಗಳ ಹತ್ರ ಹೆಚ್ಚು ಕ್ಯಾಶ್ ಇದೆ ಅಂತ ಹೇಳಿದ್ರೆ ಎಲ್ಲ ವಸ್ತುಗಳಿಗೂ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಆಟೋಮೆಟಿಕಲಿ ಅದರ ಒಂದು ಕಾಸ್ಟ್ ಪ್ರೈಸು ರೈಸ್ ಆಗುತ್ತೆ, ಹೌದಾ? ಸೊ ಸಪೋಸ್ ಕ್ಯಾಶ್ ಅಂದರೆ ಈ ಲಿಕ್ವಿಡಿಟಿ ಕಂಟ್ರೋಲಲ್ಲಿದ್ದರೆ, ಅಂದರೆ ಈ ಹಣದ ಹರಿವು ಏನಿದೆ ನಮ್ಮ ಒಂದು ಆರ್ಥಿಕತೆಯಲ್ಲಿ, ಎಕನಾಮಿಯಲ್ಲಿ, ಅದು ಒಂದು ಕಂಟ್ರೋಲಲ್ಲಿದ್ದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಸ್ವಲ್ಪ ಜನಗಳು ಏನು ಮಾಡ್ತಾರೆ, ಹಣಕ್ಕೆ ಬೆಲೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಲೈಕ್ ಕ್ಯಾಶ್ ಫ್ಲೋ ಕಮ್ಮಿ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಡಿಮ್ಯಾಂಡ್ ಕಮ್ಮಿ ಆಗುತ್ತೆ. ಡಿಮ್ಯಾಂಡ್ ವಸ್ತುಗಳಿಗೆ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ, ವಸ್ತುಗಳಿಗೆ ಡಿಮ್ಯಾಂಡ್ ಕಮ್ಮಿ ಆದಾಗ ಆಟೋಮೆಟಿಕಲಿ ಇನ್ಫ್ಲೇಷನ್ನು ಕಮ್ಮಿ ಆಗುತ್ತೆ, ಅಂದರೆ ಹಣದುಬ್ಬರ ಇಳಿಕೆ ಆಗುತ್ತೆ. ಸೊ ಈ ಒಂದು ಮಾನಿಟರಿ ಪಾಲಿಸಿ ಮುಖಾಂತರ, ಆರ್ಥಿಕ ನೀತಿ ಮುಖಾಂತರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ನಮ್ಮ ದೇಶದಲ್ಲಿ ಹಣದುಬ್ಬರವನ್ನು ಕಂಟ್ರೋಲ್ ಮಾಡ್ತಾರೆ, ಓಕೆನಾ? ಸೊ ಈ ಹಣದುಬ್ಬರವನ್ನು ಕಂಟ್ರೋಲ್ ಮಾಡಲಿಕ್ಕೆ ಇರುವಂಥದ್ದೇ ಈ ಮಾನಿಟರಿ ಪಾಲಿಸಿ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಓಕೆನಾ? ಸೊ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಸೊ ಹೇಗೆ ಹಣದುಬ್ಬರವನ್ನು ಕಂಟ್ರೋಲ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಹಣದುಬ್ಬರವನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ತಾರೆ ಅಂತ ಹೇಳಿದ್ರೆ, ಇವರು ಕ್ಯಾಶ್ ಫ್ಲೋನ ಕಂಟ್ರೋಲ್ ಮಾಡೋದ್ರ ಮುಖಾಂತರ. ಅಂದರೆ ಈ ಎಕನಾಮಿಯಲ್ಲಿ ಯಾವಾಗ ಅವ್ರಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವ್ರಿಗೆ ಗೊತ್ತಾಗ್ತಾ ಇರುತ್ತೆ ಡ್ಯಾಟಾ, ಓಕೆನಾ? ಸೊ ಇವಾಗ ನಮ್ಮ ಒಂದು ಕಂಟ್ರಿಯಲ್ಲಿ ನಮ್ಮ ಎಕನಾಮಿಯಲ್ಲಿ ಕ್ಯಾಶ್ ಫ್ಲೋ ತುಂಬ ಇದೆ ಅಂತ ಅನ್ನಿಸ್ದಾಗ ಅವ್ರು ಏನು ಮಾಡ್ತಾರೆ, ಅವ್ರ ಹತ್ರ ಕೆಲವು ಟೂಲ್ಸ್ಗಳಿದ್ದಾವೆ, ಓಕೆನಾ? ಸೊ ಕ್ವಾಂಟಿಟೇಟಿವ್ ಟೂಲ್ಸ್ ಅಥವಾ ಕ್ವಾಲಿಟೇಟಿವ್ ಟೂಲ್ಸ್ ಅಂತ ಕರಿತೀವಿ ಅದನ್ನು. ನೋಡಿ, ಫಸ್ಟ್ ಒನ್ ಇದೇನಿದೆ, ಈ ಕ್ವಾಂಟಿಟೇಟಿವ್ ಟೂಲ್ಸ್ ಅಂತ ಇದೆಯಲ್ಲ, ಈ ಕ್ವಾಂಟಿಟೇಟಿವ್ ಟೂಲ್ಸ್ ಮತ್ತು ಕ್ವಾಲಿಟೇಟಿವ್ ಟೂಲ್ಸ್ ಮುಖಾಂತರ ಅವರು ಈ ಒಂದು ಲಿಕ್ವಿಡಿಟಿ ಮ್ಯಾನೇಜ್ಮೆಂಟ್ ಅಥವಾ ಹಣದುಬ್ಬರವನ್ನು ಕಂಟ್ರೋಲ್ ಮಾಡ್ತಾರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು. ಈ ಕ್ವಾಂಟಿಟೇಟಿವ್ ಟೂಲ್ಸಲ್ಲಿ ಎರಡು ಥರ ಬರುತ್ತೆ, ಒಂದು ಡೈರೆಕ್ಟ್ ಟೂಲ್ಸ್, ಓಕೆನಾ? ಇನ್ನೊಂದಷ್ಟು ಇಂಡೈರೆಕ್ಟ್ ಟೂಲ್ಸು. ಡೈರೆಕ್ಟ್ ಟೂಲ್ಸಲ್ಲಿ ಯಾವುದಾದ್ರು ಬರುತ್ತೆ ಅಂದರೆ CRR ಕ್ಯಾಶ್ ರಿಸರ್ವ್ ರೇಷಿಯೋ, ಮತ್ತು SLR ಅದು ಸ್ಟ್ಯಾಚುಟರಿ ಲಿಕ್ವಿಡಿಟಿ ರೇಷಿಯೋ, SLR ಅಂತ ಹೇಳ್ತಾರೆ ಅದಕ್ಕೆ. ಇಂಡೈರೆಕ್ಟ್ ಟೂಲ್ಸಲ್ಲಿ LAF ಅಂತ ಕರೀತಾರೆ, ಅಂದರೆ ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ. ಅದ್ರ ಕೆಳಗಡೆ ಎರಡು ಬರುತ್ತೆ, ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್, ಓಕೆನಾ? ಸೊ ಇದೆಲ್ಲ ಹಿಂಗಂದರೆ ಏನು, CRR ಅಂದ್ರೇನು, SLR ಅಂದ್ರೇನು, LAF ಅಂದ್ರೇನು? ಸೊ ಇದನ್ನು ನಾವು ಇನ್ಡೆಪ್ತಿಗೆ ಸ್ಟಡಿ ಮಾಡ್ತಾ ಹೋಗೋಣ ಸ್ನೇಹಿತರೆ. ಸೊ ಈ ಕ್ವಾಂಟಿಟೇಟಿವ್ ಟೂಲ್ಸ್ ಏನಿದೆ, ಓಕೆನಾ, ಇದನ್ನು ಯೂಸ್ ಮಾಡಿಕೊಂಡು, ಮತ್ತು ಈ ಕ್ವಾಲಿಟೇಟಿವ್ ಟೂಲ್ಸ್ ಏನಿದೆ ಇದನ್ನು ಯೂಸ್ ಮಾಡಿಕೊಂಡು
ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ನಮ್ಮ ದೇಶದಲ್ಲಿ ಲಿಕ್ವಿಡಿಟಿ ಮ್ಯಾನೇಜ್ಮೆಂಟನ್ನು ಮಾಡ್ತಾರೆ, ಅಂದರೆ ಹಣದ ಹರಿವನ್ನು ನಿಯಂತ್ರಣಕ್ಕೆ ತರ್ತಾರೆ. ಯಾಕೆ ಹಣದ ಹರಿವನ್ನು ನಿಯಂತ್ರಣಕ್ಕೆ ತರ್ತಾರೆ ಅಂತ ಹೇಳಿದ್ರೆ, ಹಣದ ಹರಿವು ನಮ್ಮ ಒಂದು ಎಕನಾಮಿಯಲ್ಲಿ ಜಾಸ್ತಿ ಇದ್ದರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಇನ್ಫ್ಲೇಷನ್ ಆಗುತ್ತೆ, ಇನ್ಫ್ಲೇಷನ್ಗೆ ಎಡೆ ಮಾಡಿಕೊಡುತ್ತೆ. ಹಣದ ಹರಿವು ಜಾಸ್ತಿ ಇದ್ದಂಗೆ ನಮ್ಮ ಒಂದು ಎಕನಾಮಿಯಲ್ಲಿ ಎಲ್ಲರ ಹತ್ರನೂ ಹಣ ಇರುತ್ತೆ, ಎಲ್ಲರೂ ಆ ವಸ್ತು ತೊಗೋಬೇಕು ಈ ವಸ್ತು ತೊಗೋಬೇಕು ಅಂತ ಥಿಂಕ್ ಮಾಡ್ತಿರ್ತಾರೆ. ಆಟೋಮೆಟಿಕಲಿ ವಸ್ತುಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಿದ್ದಂಗೆ ಸೊ ಅದರ ಪ್ರೈಸ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಓಕೆನಾ? ಸೊ ಹಂಗಾಗಿ ಅದು ಆಗಬಾರ್ದು, ಇನ್ಫ್ಲೇಷನ್ ಆಗಬಾರ್ದು ದೇಶದಲ್ಲಿ. ಓಕೆನಾ? ಹಾಗಂತ ಡಿಫ್ಲೇಷನ್ ಕೂಡ ಆಗಬಾರ್ದು, ಬೆಲೆಗಳದು ವಸ್ತುಗಳ ಬೆಲೆ ಕಮ್ಮಿನೂ ಆಗಬಾರ್ದು, ಓಕೆನಾ, ಜಾಸ್ತಿನೂ ಆಗಬಾರ್ದು. ಒಂದು ಸ್ಟೇಬಲ್ ಪ್ರೈಸು ಅಂದರೆ ಒಂದು ನಮ್ಮ ಒಂದು ಏನು ನಮ್ಮ ಆರ್ಥಿಕ ನಮ್ಮ ದೇಶದ ಆರ್ಥಿಕ ಸ್ಥಿತಿ ಒಂದು ಡೆವಲಪ್ಮೆಂಟ್ ಆಗೋ ರೀತಿಯಲ್ಲಿ ಇನ್ಫ್ಲೇಷನ್ ರೇಟ್ ಇರಬೇಕಾಗುತ್ತೆ ಸ್ನೇಹಿತರೆ. ಅದನ್ನು ಕಂಟ್ರೋಲ್ ಮಾಡೋದು, ಅದನ್ನು ಮೇಂಟೈನ್ ಮಾಡೋದು ಯಾವುದ್ರ ಮುಖಾಂತರ ಅಂತ ಹೇಳಿದ್ರೆ ಈ ಮಾನಿಟರಿ ಪಾಲಿಸಿ ಆಫ್ RBI ಅಂದರೆ ಮಾನಿಟರಿ ಪಾಲಿಸಿ ಮುಖಾಂತರ ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮೇಂಟೈನ್ ಮಾಡ್ತಾರೆ. ಓಕೆನಾ? ಸೊ ನಾನು ಹೇಳಿದೆ ಫಸ್ಟ್ ಆಫ್ ಆಲ್ ಈ ಮಾನಿಟರಿ ಪಾಲಿಸಿ ಆಫ್ RBIಯಲ್ಲಿ ಸೊ ಲೈಕ್ ಯಾವುದು ಬರುತ್ತೆ ಅಂತ ಹೇಳಿದ್ರೆ ಕ್ವಾಂಟಿಟೇಟಿವ್ ಟೂಲ್ಸ್ ಆಫ್ ಮಾನಿಟರಿ ಪಾಲಿಸಿ ಯೂಸ್ಡ್ ಬೈ RBI. ಕ್ವಾಂಟಿಟೇಟಿವ್ ಟೂಲ್ಸು ಮತ್ತು ಕ್ವಾಲಿಟೇಟಿವ್ ಟೂಲ್ಸ್ ಅಂತ ಎರಡು ಬರುತ್ತೆ. ಆ ಕ್ವಾಂಟಿಟೇಟಿವ್ ಟೂಲ್ಸಲ್ಲಿ ಎರಡು ಬರುತ್ತೆ, ಮತ್ತು ಡೈರೆಕ್ಟ್ ಟೂಲ್ಸು ಇಂಡೈರೆಕ್ಟ್ ಟೂಲ್ಸು. ಓಕೆನಾ? ಡೈರೆಕ್ಟ್ ಟೂಲ್ಸಲ್ಲಿ CRR SLR ಬರುತ್ತೆ, ಇಂಡೈರೆಕ್ಟ್ ಟೂಲ್ಸಲ್ಲಿ LIF ಬರುತ್ತೆ, LIF ಕೆಳಗಡೆ ರೆಪೋ ರೇಟ್ ರಿವರ್ಸ್ ರೆಪೋ ರೇಟ್ ಬರುತ್ತೆ, MSF ಬರುತ್ತೆ, ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂತ, MSS ಬರುತ್ತೆ, MSS ಮಾರ್ಕೆಟ್ ಸ್ಟೆಬಿಲೈಸೇಷನ್ ಸ್ಕೀಮ್ ಅಂತ, ಬ್ಯಾಂಕ್ ರೇಟ್ ಬರುತ್ತೆ. ಓಕೆನಾ? ಈ ಬ್ಯಾಂಕ್ ರೇಟ್ ಬರುತ್ತೆ, ಮತ್ತು ಓಪನ್ ಮಾರ್ಕೆಟ್ ಆಪರೇಷನ್ಸ್. ಅಂದರೆ ಸ್ನೇಹಿತರೆ ನೋಡ್ಕೊಳ್ಳಿ, ಇದಿಷ್ಟನ್ನು ಯೂಸ್ ಮಾಡಿ ಓಕೆನಾ ನಮ್ಮ ಎಕನಾಮಿಯಲ್ಲಿರುವಂಥ ಸೊ ಕ್ಯಾಶ್ ಫ್ಲೋವನ್ನು ಕಂಟ್ರೋಲ್ ಮಾಡುತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಅದು ಹೆಂಗೆ ಕಂಟ್ರೋಲ್ ಮಾಡುತ್ತೆ ಅನ್ನೋದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಸೊ ಇದು ಕ್ವಾಂಟಿಟೇಟಿವ್ ಟೂಲ್ಸ್ ಆಯಿತು. ಯಾವುದು ಇದಿಷ್ಟು ಕ್ವಾಂಟಿಟೇಟಿವ್ ಟೂಲ್ಸ್ ಆಯಿತು ನೋಡಿ, ಇಲ್ಲಿಂದ ಇಲ್ಲಿ ತನಕ ಕ್ವಾಂಟಿಟೇಟಿವ್ ಟೂಲ್ಸ್ ಆಯಿತು ಇಲ್ಲಿ ತನಕ. ಓಕೆನಾ? ಸೊ ಇಲ್ಲಿಂದ ಇಲ್ಲಿ ತನಕ. ಮತ್ತು ಕ್ವಾಲಿಟೇಟಿವ್ ಟೂಲ್ಸ್ ನೋಡಿ ಇಲ್ಲಿ ಬರುತ್ತೆ, ಕ್ವಾಲಿಟೇಟಿವ್ ಟೂಲ್ಸ್ ಇಲ್ಲಿದೆ. ಮಾರ್ಜಿನ್ ರಿಕ್ವೈರ್ಮೆಂಟು, ಕನ್ಸ್ಯೂಮರ್ ಕ್ರೆಡಿಟ್ ಕಂಟ್ರೋಲು, ಕ್ರೆಡಿಟ್ ರೇಷನಿಂಗು, ಮಾರಲ್ ಸಾಸನ್ನು, ಡೈರೆಕ್ಟ್ ಆ್ಯಕ್ಷನ್. ಇದು ಕ್ವಾಲಿಟೇಟಿವ್ ಟೂಲ್ಸ್ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಬಟ್ ಏನೋ ಅದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿಕೊಡ್ತೇನೆ. ಬಟ್ ಮಾನಿಟರಿ ಪಾಲಿಸಿ ಅಂತ ಏನಿದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದು, ಇದು ತುಂಬಾ ಇಂಪಾರ್ಟೆಂಟು, ವೆರಿ ಇಂಪಾರ್ಟೆಂಟು. ಇದ್ರ ಬಗ್ಗೆ ನಾವು ಇನ್ಡೆಪ್ತ್ ಸ್ಟಡಿ ಮಾಡೋಣ. ಫಸ್ಟ್ ಆಫ್ ಆಲ್ ಈ ಸ್ಲೈಡಲ್ಲಿ ನೀವು ಏನು ತಿಳ್ಕೋಬೇಕು ಅಂತ ಹೇಳಿದ್ರೆ, ಮಾನಿಟರಿ ಪಾಲಿಸಿ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಮಾನಿಟರಿ ಪಾಲಿಸಿ ಅಂತ ಹೇಳಿದ್ರೆ ಆರ್ಥಿಕ ನೀತಿ ಅಂತ ಕರಿತೀವಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ಥಿಕ ನೀತಿಯನ್ನು ಅವಾಗಿಂದ ಅವಾಗ ಚೇಂಜ್ ಮಾಡ್ತಾನೆ ಇರುತ್ತೆ ಈ ರೇಟ್ಸ್ಗಳನ್ನ. ಅಂದರೆ ಸೊ ನಮ್ಮ ದೇಶದಲ್ಲಿರುವಂಥ ಕ್ಯಾಶ್ ಫ್ಲೋನ ನೋಡಿಕೊಂಡು ಅವರು ಡಿಸಿಷನ್ ತೊಗೋತಾರೆ, ನಾವು ಯಾವ ರೇಟನ್ನು ಎಷ್ಟಕ್ಕೆ ಫಿಕ್ಸ್ ಮಾಡಬೇಕು, CRR ಎಷ್ಟು ಇಡಬೇಕು, SLR ಎಷ್ಟು ಇಡಬೇಕು, LIF ಅಂದರೆ ರೆಪೋ ರೇಟ್ ಎಷ್ಟು ಇರಬೇಕು, ರಿವರ್ಸ್ ರೆಪೋ ರೇಟ್ ಎಷ್ಟಿರಬೇಕು, MSF ಎಷ್ಟಿರಬೇಕು, MSS ಎಷ್ಟಿರಬೇಕು, ಓಕೆನಾ, ಬ್ಯಾಂಕ್ ರೇಟ್ ಎಷ್ಟಿರಬೇಕು, ಇದನ್ನು ಅವರು ಡಿಸೈಡ್ ಮಾಡುವಂಥದ್ದೇ ಆ ಲಿಕ್ವಿಡಿಟಿ ಫ್ಲೋ ಏನಿದೆ ನಮ್ಮ ದೇಶದಲ್ಲಿ ಅದನ್ನು ನೋಡಿಕೊಂಡು. ಓಕೆನಾ? ಸೊ ಈ ಒಂದು ಸ್ಲೈಡಲ್ಲಿ ನೀವು ತಿಳ್ಕೋಬೇಕಾಗಿರೋದು ಕ್ವಾಂಟಿಟೇಟಿವ್ ಟೂಲ್ಸಲ್ಲಿ ಯಾವ್ದ್ಯಾವ್ದು ಬರುತ್ತೆ, ಮತ್ತು ಮಾನಿಟರಿ ಪಾಲಿಸಿ ನಮ್ಮ ದೇಶಕ್ಕೆ ಯಾಕೆ ಬೇಕು, ಒಂದು ಲಿಕ್ವಿಡಿಟಿ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ, ಮತ್ತು ಇನ್ನೊಂದು ಹಣದುಬ್ಬರವನ್ನು ಇಳಿಸ್ಲಿಕ್ಕೆ. ಆ ಹಣದುಬ್ಬರ ಮತ್ತು ಆ ಹಣದುಬ್ಬರವನ್ನು ಹೇಗೆ ಇಳಿಸ್ತಾರೆ, ಆ ಲಿಕ್ವಿಡಿಟಿ ಮ್ಯಾನೇಜ್ಮೆಂಟ್ನ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಕ್ವಾಂಟಿಟೇಟಿವ್ ಟೂಲ್ಸ್ ಮತ್ತು ಕ್ವಾಲಿಟೇಟಿವ್ ಟೂಲ್ಸನ್ನು ಯೂಸ್ ಮಾಡ್ಕೊಂಡು ಮಾಡ್ತಾರೆ. ಕ್ವಾಂಟಿಟೇಟಿವ್ ಟೂಲ್ಸಲ್ಲಿ ಯಾವುದು ಬರುತ್ತೆ, ಡೈರೆಕ್ಟ್ ಟೂಲ್ಸ್ ಬರುತ್ತೆ, ಇಂಡೈರೆಕ್ಟ್ ಟೂಲ್ಸ್ ಬರುತ್ತೆ. ಡೈರೆಕ್ಟ್ ಟೂಲ್ಸಲ್ಲಿ CRR SLR ಬರುತ್ತೆ, ಇಂಡೈರೆಕ್ಟ್ ಟೂಲ್ಸಲ್ಲಿ LIF MSF MSS ಬ್ಯಾಂಕ್ ರೇಟ್ OPO ಓಪನ್ ಮಾರ್ಕೆಟ್ ಆಪರೇಷನ್ಸ್, ಇದಿಷ್ಟು ಇಂಡೈರೆಕ್ಟ್ ಟೂಲ್ಸಲ್ಲಿ ಬರುತ್ತೆ. ಇದಿಷ್ಟು ಕ್ವಾಂಟಿಟೇಟಿವ್ ಟೂಲ್ಸ್ ಆಯಿತು. ಕ್ವಾಲಿಟೇಟಿವ್ ಟೂಲ್ಸ್ ಯಾವುದು ಅಂತ ಹೇಳಿದ್ರೆ, ಮಾರ್ಜಿನ್ ರಿಕ್ವೈರ್ಮೆಂಟು, ಕನ್ಸ್ಯೂಮರ್ ಕ್ರೆಡಿಟ್ ಕಂಟ್ರೋಲು, ಕ್ರೆಡಿಟ್ ರೇಷನಿಂಗು, ಮಾರಲ್ ಸಾಸನ್ನು, ಡೈರೆಕ್ಟ್ ಆ್ಯಕ್ಷನ್ನು. ಓಕೆನಾ? ಸೊ ಈಗ ನಾವು ಇನ್ಡೆಪ್ತ್ ಆಗಿ ಕ್ವಾಂಟಿಟೇಟಿವ್ ಟೂಲ್ಸ್ ಆಫ್ ಮಾನಿಟರಿ ಪಾಲಿಸಿ ಯೂಸ್ಡ್ ಬೈ RBI ಇದ್ರ ಬಗ್ಗೆ ನಾವು ಇನ್ಡೆಪ್ತ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ಓಕೆನಾ? ಫಸ್ಟ್ ಈಗ ನೋಡೋಣ CRR. ಸ್ನೇಹಿತರೆ, ನಾನು ಈ ಒಂದು ಈ ಕಾನ್ಸೆಪ್ಟ್ಗಳನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಮುಂಚೆ ಸೊ ಒಂದು ಎರಡು ಟರ್ಮ್ಗಳನ್ನು ಹೇಳಬೇಕು, ನೀವು ಒಂದು ಟರ್ಮನ್ನು ಹೇಳ್ಬಿಡ್ಬೇಕು ನಿಮಗೆ. ಅದು ಏನಂತ ಹೇಳಿದ್ರೆ, ಒಂದು ನಿಮಿಷ, NDTL ಅಂತ. ಇದ್ರ ಫುಲ್ ಫಾರ್ಮ್ ಏನು ಅಂತ ಹೇಳಿದ್ರೆ, NDTLದು ಫುಲ್ ಫಾರ್ಮು ಸೊ ನೆಟ್ ಡಿಮ್ಯಾಂಡ್ ಟೈಮ್ ಲಯಬಿಲಿಟೀಸ್ ಅಂತ. ನೆಟ್ ಡಿಮ್ಯಾಂಡ್ ಟೈಮ್ ಲಯಬಿಲಿಟೀಸ್ ಅಂತ ಕರೀತಾರೆ ಅದನ್ನು. ಏನಪ್ಪ ಅದು NDTL ಅಂತ ಹೇಳಿದ್ರೆ ಸ್ನೇಹಿತರೆ, ಈಗ ಬ್ಯಾಂಕಲ್ಲಿ ಸೊ ಗ್ರಾಹಕರು ಸುಮಾರು ಗ್ರಾಹಕರು ಏನು ಮಾಡ್ತಾರೆ, ಅಕೌಂಟ್ಗಳನ್ನು ತೆರೀತಾರೆ. ಅದು ಯಾವ ಅಕೌಂಟು, ಉಳಿತಾಯ ಖಾತೆ ಇರ್ಬೋದು, ಚಾಲ್ತಿ ಖಾತೆ ಅಂದರೆ ಕರೆಂಟ್ ಅಕೌಂಟ್ ಇರ್ಬೋದು, ಅಥವಾ ಸೇವಿಂಗ್ಸ್ ಅಕೌಂಟ್ ಇರ್ಬೋದು. ಉಳಿತಾಯ ಖಾತೆ ಅಂದರೆ ಸೇವಿಂಗ್ಸ್ ಅಕೌಂಟು, ಚಾಲ್ತಿ ಖಾತೆ ಅಂತಂದರೆ ಕರೆಂಟ್ ಅಕೌಂಟು, ಅಥವಾ ಫಿಕ್ಸ್ಡ್ ಡೆಪಾಸಿಟು ಅಥವಾ RD ಇದನ್ನು ಓಪನ್ ಮಾಡ್ತಾರೆ. ಅಂದರೆ ಈ ಅಕೌಂಟ್ಗಳೆಲ್ಲ ಏನು ಅಂತ ಹೇಳಿದ್ರೆ, ಡೆಪಾಸಿಟನ್ನು ಇಡಲಿಕ್ಕೆ ಅಂದರೆ ಹಣವನ್ನು ಜಮೆ ಮಾಡಲಿಕ್ಕೆ ಓಪನ್ ಮಾಡುವಂಥ ಅಕೌಂಟ್ಗಳಿವು. ಹೌದಾ? ಈ ಜಮೆ ಮಾಡ್ತಾರಲ್ಲ ಪ್ರತಿನಿತ್ಯ NDTL ಅಂದರೆ ಈ ಅಕೌಂಟ್ಗಳಲ್ಲಿ ಪ್ರತಿನಿತ್ಯ ಏನು, ಈಗ ಒಂದು ಬ್ಯಾಂಕ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ
ಸೊ ಟೋಟಲ್ಲು ಆ ಬ್ಯಾಂಕಿನ ಒಟ್ಟಾರೆ ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ತೊಗೊಳ್ಳೋಣ. ಆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಒಟ್ಟಾರೆ ಎನ್ ಡಿ ಟಿ ಎಲ್ ಅಂದರೆ ಏನು ಅಂತ ಹೇಳಿದ್ರೆ, ಸೊ ಆ ಬ್ಯಾಂಕಿನಲ್ಲಿ ಇರುವಂಥ ಒಟ್ಟು ಸೇವಿಂಗ್ಸ್ ಅಕೌಂಟು, ಒಟ್ಟು ಕರೆಂಟ್ ಅಕೌಂಟು, ಒಟ್ಟು ಆರ್ ಡಿ ಅಕೌಂಟು, ಮತ್ತು ಒಟ್ಟು ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟು, ಓಕೆನಾ? ಇಷ್ಟರಲ್ಲಿ ಇರುವಂಥ ಹಣ ಆ ಒಂದು ದಿನದ ಆ ದಿನದಲ್ಲಿ ಆ ದಿನಕ್ಕೆ ಎಷ್ಟು ಹಣ ಇದೆ ಆ ಈ ಇಷ್ಟು ಅಕೌಂಟ್ಗಳನ್ನು ಸೇರಿ ಆ ಹಣದ ಮೊತ್ತವನ್ನು ಟೋಟಲ್ ಏನಂತ ಕರಿತೀವಿ ಅಂತ ಹೇಳಿದ್ರೆ ಎನ್ ಡಿ ಟಿ ಎಲ್ ಅಂತ ಕರಿತೀವಿ. ಎನ್ ಡಿ ಟಿ ಎಲ್ ಅಂತಂದರೆ, ಸೊ ಜನಗಳು ತಮ್ಮ ಡೆಪಾಸಿಟ್ ಅಕೌಂಟಲ್ಲಿ ಇಟ್ಟಿರುವಂಥ ಹಣದ ಟೋಟಲ್ ಮೊತ್ತ, ಅದನ್ನು ಎನ್ ಡಿ ಟಿ ಎಲ್ ಅಂತ ಕರಿತೀವಿ. ಈ ಎನ್ ಡಿ ಟಿ ಎಲ್ ಮೇಲೇ ಈ ಸಿ ಆರ್ ಆರು, ಎಸ್ ಎಲ್ ಆರು, ಓಕೆನಾ? ಸೊ ಈ ಲೈಕ್ ರೆಪೋ ರೇಟು, ರಿವರ್ಸ್ ರೆಪೋ ರೇಟು, ಇದೆಲ್ಲ ಡಿಸೈಡ್ ಆಗುವಂಥದ್ದು ಸ್ನೇಹಿತರೆ, ಓಕೆನಾ? ಸೊ ಅದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ. ಫಸ್ಟು ಈಗ ನಾವು ಸಿ ಆರ್ ಆರ್ ಅಂದರೆ ಏನು ಅಂತ ನೋಡೋಣ ಸ್ನೇಹಿತರೆ. ಸಿ ಆರ್ ಆರ್ ಅಂತ ಹೇಳಿದ್ರೆ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ನೋಡಿ, ಇಲ್ಲೇ ಇದೆ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ. ಅಟ್ ಪ್ರೆಸೆಂಟ್ ಎಷ್ಟಿದೆ ಅಂತ ಹೇಳಿದ್ರೆ 4.5%. ಫ್ರೆಂಡ್ಸ್, ಇದು ವೆರಿ ಇಂಪಾರ್ಟೆಂಟು. ಈಗ 4.5% ಇದೆ, ಬಟ್ ಇನ್ ಫ್ಯೂಚರ್ ಯಾರಾದರೂ ವೀಡಿಯೋಸ್ ನೋಡಿದ್ರೆ ಇದನ್ನು, ಸೊ ಆ ಟೈಮ್ ಏನಿರುತ್ತೆ ಅದನ್ನು ನೀವು ತಿಳ್ಕೊಬೇಕಾಗುತ್ತೆ. ಬಟ್ ಆ್ಯಸ್ ಆನ್ ಟುಡೇ ಜುಲೈ 2022, ಸೊ ಸಿ ಆರ್ ಆರು 4.5% ಇದೆ, ಎಸ್ ಎಲ್ ಆರು 18% ಇದೆ, ರೆಪೋ ರೇಟು 4.9% ಇದೆ, ರಿವರ್ಸ್ ರೆಪೋ ರೇಟು 3.35% ಇದೆ, ಓಕೆನಾ? ಸೊ ಅದೇ ಥರ ನೀವು ನೋಡೋದಾದರೆ ಲೈಕ್ ಎಮ್ ಎಸ್ ಎಫು 5.15% ಇದೆ, ಬ್ಯಾಂಕ್ ರೇಟು ಸಹ 5.15% ಇದೆ, ಓಕೆನಾ? ಬಟ್ ಇನ್ ಫ್ಯೂಚರ್ ಏನಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ಫ್ರೆಂಡ್ಸ್, ಸೊ ಮೇಕ್ ಶೋರ್ ದಟ್ ಆ ಟೈಮಿಗೆ ಏನಿರುತ್ತೆ ರೇಟು ಅದನ್ನು ನೀವು ತಿಳ್ಕೊಂಡು ಹೋಗಬೇಕು. ಸುಮಾರು ಸರಿ ಇವೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಎಕ್ಸಾಮಲ್ಲಿ ಆಗಿಂದಾಗ ರಿಪೀಟ್ ಆಗ್ತಾನೆ ಇರ್ತವೆ, ಆಗಿಂದ ಆವಾಗ ಈ ಕ್ವೆಶನ್ಸ್ ಎಲ್ಲ ರಿಪೀಟ್ ಆಗ್ತಾನೆ ಇರುತ್ತೆ. ಓಕೆ ಸ್ನೇಹಿತರೆ, ಈಗ ಸಿ ಆರ್ ಆರ್ ಅಂದರೆ ಏನು ಅಂತ ನೋಡೋಣ. ಸಿ ಆರ್ ಆರ್ ಅಂತಂದರೆ ಫುಲ್ ಫಾರ್ಮ್ ಬಂದು ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ, ಓಕೆನಾ? ಏನಪ್ಪ ಇದು ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಹೇಳಿದ್ರೆ ಫ್ರೆಂಡ್ಸ್, ವೆರಿ ಸಿಂಪಲ್. ಈಗ ಜಸ್ಟ್ ನಾನು ಎಲ್ಲ ಲೈಕ್ ನಿಮಗೆ ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ, ಆವಾಗ ನಿಮಗೆ ಕಾನ್ಸೆಪ್ಟು ಕ್ಲಿಯರಾಗಿ ಅರ್ಥ ಆಗುತ್ತೆ. ಸಿ ಆರ್ ಆರ್ ಅಂತಂದರೆ ಬೇರೆ ಏನಿಲ್ಲ ಸ್ನೇಹಿತರೆ. ಈಗ ಒಬ್ಬ ವ್ಯಕ್ತಿ ಏನಂತ ಹೇಳಿದ್ರೆ ಬ್ಯಾಂಕಿಗೆ ಬಂದು ಒಂದು ಅಕೌಂಟನ್ನು ಓಪನ್ ಮಾಡ್ತಾನೆ. ಅಕೌಂಟ್ ಓಪನ್ ಮಾಡಿಬಿಟ್ಟು 100 ರೂಪಾಯಿ ಡೆಪಾಸಿಟನ್ನು ಬ್ಯಾಂಕಲ್ಲಿ ಇಡ್ತಾನೆ ಅವನು, ಓಕೆನಾ? ಸೊ ಆ 100 ರೂಪಾಯಿ ಡೆಪಾಸಿಟನ್ನು ಬ್ಯಾಂಕಲ್ಲಿ ಇಡ್ತಾನೆ ಅವನು, ಓಕೆನಾ? ನಿಮಗೆ ನಾನು ವಿಡಿಯೋ 1 ಒಂದು ಕಾನ್ಸೆಪ್ಟ್ ಹೇಳಿದ್ದೀನಿ, ಬ್ಯಾಂಕ್ ಅಂದರೆ ಏನು ಡೆಫಿನಿಷನ್ನು. ಬ್ಯಾಂಕ್ ಅಂತಂದರೆ ಜನಗಳಿಂದ ಡೆಪಾಸಿಟನ್ನು ಇಡಿಸ್ಕೊಂಡು, ಠೇವಣಿಯನ್ನು ಇಡಿಸ್ಕೊಂಡು ಆ ಠೇವಣಿಯನ್ನು ಸೊ ಸಾಲದ ರೂಪದಲ್ಲಿ ಮತ್ತೊಬ್ಬ ಗ್ರಾಹಕನಿಗೆ ಕೊಡುವಂಥದ್ದು. ಯಾರಿಗೆ ಅವಶ್ಯಕತೆ ಇದೆ ಠೇವಣಿ ಮುಖಾಂತರ ಪಡೆದಂಥ ಹಣವನ್ನೇ ಸಾಲದ ರೂಪದಲ್ಲಿ ನೀಡುವಂಥದ್ದು, ಅದನ್ನು ಬ್ಯಾಂಕ್ ಅಂತ ಕರಿತೀವಿ. ಬ್ಯಾಂಕ್ ಈಸ್ ಎ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ವಿಚ್ ಅಕ್ಸೆಪ್ಟ್ ಡೆಪಾಸಿಟ್, ಓಕೆನಾ, ಫ್ರಮ್ ದ ಕಸ್ಟಮರ್ ಆ್ಯಂಡ್ ಆಲ್ಸೋ ಇಟ್ ಲೆಂಡ್ಸ್ ದ ಸೇಮ್ ಡೆಪಾಸಿಟ್ ಅಮೌಂಟ್ ಟು ದ ಬಾರೋವರ್ ಒನ್ ಹೂ ಈಸ್ ಇನ್ ನೀಡ್, ಓಕೆನಾ? ಸೊ ಡೆಪಾಸಿಟ್ ಮುಖಾಂತರ ಬಂದಂಥ ಹಣವನ್ನು ಸಾಲದ ರೂಪದಲ್ಲಿ ಗ್ರಾಹಕರಿಗೆ ನೀಡುವಂಥ ಒಂದು ಸಂಸ್ಥೆಯೇ ಬ್ಯಾಂಕ್ ಅಂತ ನಾನು ಹೇಳಿದ್ದೆ, ಓಕೆನಾ? ಈಗ 100 ರೂಪಾಯಿ ಒಬ್ಬ ವ್ಯಕ್ತಿ ಡೆಪಾಸಿಟ್ ಇಟ್ಟರೆ, ಠೇವಣಿ ಇಟ್ಟರೆ, ಅಥವಾ ಡೆಪಾಸಿಟ್ ಮಾಡಿದ್ರೆ ಅವನ ಅಕೌಂಟಿಗೆ 100 ರೂಪಾಯಿನ, ಬ್ಯಾಂಕು 100 ರೂಪಾಯಿನೂ ಸಾಲ ಕೊಡ್ಬೋದಾ? ಇಲ್ಲ ಸ್ನೇಹಿತರೆ, 100 ರೂಪಾಯಿನೂ ಬ್ಯಾಂಕು ಸಾಲ ಕೊಡಲಿಕ್ಕಾಗೋದಿಲ್ಲ, ಓಕೆನಾ? ಸೊ 100 ರೂಪಾಯಿ ಡೆಪಾಸಿಟ್ ಬ್ಯಾಂಕಿಗೆ ಬಂದರೆ, ಓಕೆನಾ, ಅವರು 4.5% ಅಂದರೆ 4.5 ರೂಪಾಯಿ ಅಂದರೆ 4.5% ಈ ಪ್ರಸ್ತುತ ಇವತ್ತು ಈಗ ನೋಡಿ ಈಗ 4.5% ಇದೆ ಸಿ ಆರ್ ಆರ್ದು ರೇಟು, ಓಕೆನಾ? ಸೊ ಸಿ ಆರ್ ಆರ್ದು ರೇಟು 4.5% ಇರೋದ್ರಿಂದ ಇವಾಗ 100 ರೂಪಾಯಿ ಡೆಪಾಸಿಟ್ ಬಂದರೆ ಯಾವ್ದಾದ್ರು ಒಬ್ಬ ವ್ಯಕ್ತಿಯಿಂದ ಬ್ಯಾಂಕಿಗೆ, ಅವನು 4.50 ರೂಪಾಯಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಡಿ ಎ ಡಿ ಅಕೌಂಟ್ ಅಂತ ಇರುತ್ತೆ, ಡೆಪಾಸಿಟ್ ಅಕೌಂಟ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ. ಅಲ್ಲಿ ಬ್ಯಾಂಕ್ ಹೆಸರಲ್ಲಿ, ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ಕೊಳ್ಳಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಹೆಸರಲ್ಲಿ ಒಂದು ಕರೆಂಟ್ ಅಕೌಂಟ್ ರೂಪದಲ್ಲಿ ಒಂದು ಅಕೌಂಟನ್ನು ಓಪನ್ ಮಾಡಿ ಈ 4.5 ರೂಪಾಯಿಯನ್ನು ಕ್ಯಾಶ್ ರೂಪದಲ್ಲೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇಡಬೇಕು ಸ್ನೇಹಿತರೆ. ಅದನ್ನು ನಾವು ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರಿತೀವಿ. ಯಾವುದೇ ಬ್ಯಾಂಕು ತನ್ನಲ್ಲಿಗೆ ಬಂದಂಥ ಡೆಪಾಸಿಟಲ್ಲಿ 4.5% ಕ್ಯಾಶ್ ರೂಪದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಡೆಪಾಸಿಟ್ ಮಾಡೋದಕ್ಕೆ ನಾವು ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಅಂದರೆ ಯಾವುದೇ ಬ್ಯಾಂಕ್ ಇವತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಎಕ್ಸಾಂಪಲ್ ತೊಗೊಳ್ಳೋಣ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ 100 ಕೋಟಿ ಡೆಪಾಸಿಟ್ ಇದೆ, ಒಟ್ಟಾರೆ ಆ ಬ್ಯಾಂಕಿನ ಡೆಪಾಸಿಟ್ ಇವತ್ತು 100 ಕೋಟಿ ಅಂತ ಅಂದ್ಕೊಳ್ಳೋಣ, ಇಮ್ಯಾಜಿನ್ ಮಾಡ್ಕೊಳ್ಳೋಣ. 100 ಕೋಟಿ ಇದ್ದರೆ 4.50 ಕೋಟಿಯನ್ನು ಕ್ಯಾಶ್ ರಿಸರ್ವ್ ರೇಷಿಯೋ ರೂಪದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಅವರು ರಿಸರ್ವ್ ಮಾಡಿ ಇಡಬೇಕಾಗುತ್ತೆ, ಅದೇ ಕ್ಯಾಶ್ ರಿಸರ್ವ್ ರೇಷಿಯೋ. ಸರ್, ಹಿಂಗಿಡೋದ್ರಿಂದ ಏನು ಅಡ್ವಾಂಟೇಜು? ನಾನು ಆಲ್ರೆಡಿ ಹೇಳಿದೆ, ಕ್ಯಾಶ್ ಫ್ಲೋನ ಕಂಟ್ರೋಲ್ ಮಾಡಬೇಕು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು. ಕ್ಯಾಶ್ ಫ್ಲೋನ ಕಂಟ್ರೋಲ್ ಮಾಡಿದ್ರೆ ಹಣದುಬ್ಬರವನ್ನು ಇಳಿಕೆ ಮಾಡ್ಬೋದು ನಾವು, ಓಕೆನಾ? ಸೊ ಈ ಹಣದುಬ್ಬರವನ್ನು ಇಳಿಕೆ ಮಾಡಲಿಕ್ಕೋಸ್ಕರ ಈ ಒಂದು ಸಿ ಆರ್ ಆರ್ ಅಂತ ಇಟ್ಕೊಂಡಿದ್ದಾರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು. ಸೊ ಬ್ಯಾಂಕ್ಗಳು ಬಂದಂಥ ಠೇವಣಿಯಲ್ಲಿ, ಬಂದಂಥ ಡೆಪಾಸಿಟಲ್ಲಿ ಕಂಪ್ಲೀಟಾಗಿ 100% ಜನಗಳಿಗೆ ಲೋನ್ನ ಕೊಡಲಿಕ್ಕಾಗೋದಿಲ್ಲ. ಅದರಲ್ಲಿ ಸಿ ಆರ್ ಆರ್ 4.5% ಇದೆ. ಆ 4.5% ಕ್ಯಾಶ್ ರೂಪದಲ್ಲೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಅವರು
ರಿಸರ್ವ್ ಮಾಡಿ ಇಡಬೇಕಾಗುತ್ತೆ ಸಪೋಸ್ ನೆಕ್ಸ್ಟ್ ಕ್ವಾರ್ಟರ್ಗೆ ಏನು ಮಾಡ್ತಾರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಸಿ ಆರ್ ಆರ್ ರೇಟ್ನ 4.5% ಇರೋದನ್ನ 4%ಗೆ ತಂದು ನಿಲ್ಲಿಸ್ತಾರೆ ಅವಾಗ ಏನಾಗುತ್ತೆ 4%ಗೆ ತಂದು ನಿಲ್ಲಿಸಿದ್ರೆ ಅವಾಗ ಏನು ಮಾಡ್ಬೋದು ಅವರು ಇವಾಗ ನಾನು ಹೇಳ್ದಂಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಲೈಕ್ 100 ಕೋಟಿ ಡೆಪಾಸಿಟ್ ಇದೆ ಅಂತ ಅಂದ್ಕೊಳ್ಳೋಣ ಅದರಲ್ಲಿ ಈಗ 4.25 ಕೋಟಿ ಅಲ್ಲಿ ಇಟ್ಟಿದ್ದಾರೆ ಬೇಕಾದ್ರೆ 50 ಲಕ್ಷನ ವಾಪಸ್ ತೆಗಿಬೋದು ಅವಾಗ ಯಾಕಂದರೆ ರೇಟ್ ಚೇಂಜ್ ಆಯ್ತಲ್ಲ ಸಿ ಆರ್ ಆರ್ ರೇಟು ಓಕೆನಾ ಯಾವಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ರೇಟನ್ನು ಕಮ್ಮಿ ಮಾಡ್ತಾರೆ ಅವ್ರಿಗೆ ಅನಿಸ್ಬೇಕು ಕ್ಯಾಶ್ ಫ್ಲೋ ಅವ್ರಿಗೆ ಅನಿಸೋದಲ್ಲ ಯೂಶ್ವಲಿ ಕ್ಯಾಶ್ ಫ್ಲೋ ಕಮ್ಮಿ ಇರಬೇಕು ಎಕಾನಮಿಲಿ ಕ್ಯಾಶ್ ಫ್ಲೋ ತುಂಬ ಕಮ್ಮಿ ಇದೆ ಇದು ತುಂಬ ಕಮ್ಮಿ ಆಯಿತು ಅಂದಾಗ ಅವಾಗ ಏನು ಮಾಡ್ತಾರೆ ಸಿ ಆರ್ ಆರ್ನ ಕಮ್ಮಿ ಮಾಡ್ತಾರೆ ಸ್ವಲ್ಪ ಕಮ್ಮಿ ಮಾಡಿದಾಗ 50 ಲಕ್ಷ ಬ್ಯಾಂಕ್ಗೆ ಹೋಗುತ್ತೆ ವಾಪಸ್ 50 ಲಕ್ಷ ಬ್ಯಾಂಕ್ಗೆ ಹೋದಾಗ 50 ಲಕ್ಷನ ಜನಗಳಿಗೆ ಬ್ಯಾಂಕ್ ಅವರು ಸಾಲದ ರೂಪದಲ್ಲಿ ಕೊಡ್ಬೋದು ಅವಾಗ ಏನಾಗುತ್ತೆ ಸೊಸೈಟಿಲಿ ಲೈಕ್ ಕ್ಯಾಶ್ ಫ್ಲೋ ಜಾಸ್ತಿ ಆಗುತ್ತೆ ಅರ್ಥ ಆಗ್ತಿದೆಯಲ್ವಾ ಕಾನ್ಸೆಪ್ಟ್ ವೆರಿ ಇಂಪಾರ್ಟೆಂಟು ಓಕೆನಾ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇವೆಲ್ಲ ಓಕೆನಾ ಸೊ ಈ ಸಿ ಆರ್ ಆರ್ ಯಾವುದ್ರ ಲೈಕ್ ಈ ಸಿ ಆರ್ ಆರ್ ಏನು ಅಂತ ಹೇಳಿದ್ರೆ ಸೊ ಇದನ್ನು ಯಾವುದ್ರ ಮುಖಾಂತರ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಾರೆ ಅಂದರೆ ಇಟ್ ಈಸ್ ಆಸ್ ಪರ್ ಸೆಕ್ಷನ್ 42(2) ಆಫ್ ದ ಆರ್ ಬಿ ಐ ಆ್ಯಕ್ಟ್ 1934 ಪ್ರಕಾರ ಸಿ ಆರ್ ಆರ್ ಅಂತಂದರೆ ಏನಂತ ಹೇಳಿದ್ರೆ ಪರ್ಟಿಕ್ಯುಲರ್ ಶೋ ಅಂದರೆ ಎನ್ ಡಿ ಟಿ ಅಲ್ಲಿ ನಾನು ಏನು ಹೇಳಿದೆ ಒಟ್ಟಾರ ಡೆಪಾಸಿಟ್ ಏನಿರುತ್ತೆ ಬ್ಯಾಂಕ್ದು ಅದರದ್ದು 4.5% ಅಷ್ಟು ಕ್ಯಾಶ್ ರಿಸರ್ವ್ ರೇಷ್ಯೋ ರೂಪದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇಡಬೇಕಾಗಿರುತ್ತೆ ವಿಚ್ ಇಸ್ ಕಂಪಲ್ಸರಿ ಆ್ಯಂಡ್ ಇಟ್ ಹ್ಯಾಸ್ ಟು ಬಿ ಮೇಂಟೈನ್ಡ್ ವಿತ್ ಆರ್ ಬಿ ಐ ಇನ್ ದ ಫಾರ್ಮ್ ಆಫ್ ಲಿಕ್ವಿಡ್ ಕ್ಯಾಶ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇದು ಕ್ಯಾಶ್ ರೂಪದಲ್ಲೇ ಇಡಬೇಕಾಗುತ್ತೆ ಓಕೆನಾ ನೀವು ಬೇರೆ ಯಾವ ರೂಪದಲ್ಲೂ ಇಡೋಕ್ಕಾಗಲ್ಲ ಆರ್ ಬಿ ಐಲಿ ಕ್ಯಾಶ್ ರೂಪದಲ್ಲೇ ತಗೊಂಡೋಗಿ ಲಿಕ್ವಿಡ್ ಕ್ಯಾಶನ್ನೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನೀವು ಡೆಪಾಸಿಟ್ ಮಾಡಬೇಕಾಗುತ್ತೆ ಅದು ಸಿ ಆರ್ ಆರ್ ಇದಕ್ಕೆ ಓಕೆನಾ ಸೊ ಇದು ಏನು ಅಂತ ಹೇಳಿದ್ರೆ ಡಿಪಾರ್ಟ್ಮೆಂಟ್ ಡೆಪಾಸಿಟ್ ಅಕೌಂಟ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಅಲ್ಲೇ ಡಿ ಎ ಡಿ ಅಂತ ಕರೀತಾರೆ ಅಲ್ಲೇ ಇದನ್ನು ಕ್ಯಾಶ್ ರೂಪದಲ್ಲಿ ಮೇಂಟೈನ್ ಮಾಡಬೇಕಾಗಿರುತ್ತೆ ಬ್ಯಾಂಕ್ಗಳು ಓಕೆನಾ ಸಿ ಆರ್ ಆರ್ ಓಕೆನಾ ಸೊ ಇದನ್ನು ಸಿ ಆರ್ ಆರ್ ಶುಡ್ ಬಿ ಮೇಂಟೈನ್ಡ್ ಬೈ ಬ್ಯಾಂಕ್ ಆನ್ ಫೋರ್ಟ್ ನೈಟ್ಲಿ ಬೇಸಿಸ್ ಅಂದರೆ 15 ದಿನಗಳ ಬೇಸಿಸ್ ಮೇಲೆ ಅಂದರೆ ಆರ್ ಬಿ ಐ ಅವರು ಈಗ ನೋಡಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಾನು ಹೇಳಿದೆ 100 ಕೋಟಿ ಒಟ್ಟಾರೆ ಎನ್ ಡಿ ಟಿ ಎಲ್ ಇದೆ ಎನ್ ಡಿ ಟಿ ಎಲ್ ಅಂದರೆ ಒಟ್ಟಾರೆ ಡೆಪಾಸಿಟ್ ಎಲ್ಲ ಕರೆಂಟ್ ಅಕೌಂಟು ಸೇವಿಂಗ್ಸ್ ಅಕೌಂಟು ಎಫ್ ಡಿ ಆರ್ ಡಿ ಎಲ್ಲನೂ ಸೇರಿಸಿ ನಾವು ಎನ್ ಡಿ ಟಿ ಎಲ್ ಅಂತ ಕರಿತೀವಿ ಆ ಎನ್ ಡಿ ಟಿ ಎಲ್ಲು 100 ಕೋಟಿ ಇದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದು ಇವತ್ತಿನ ಡೇಟಿಗೆ ಅಂತ ಅಂದ್ಕೊಳ್ಳೋಣ ಇವತ್ತಿನ ದಿನಕ್ಕೆ ಅಂತ ಅಂದ್ಕೊಳ್ಳೋಣ ಅದರಲ್ಲಿ 100 ಕೋಟಿ ಅಂತ ಹೇಳಿದ್ರೆ 4.25 ಕೋಟಿನ ಸಿ ಆರ್ ಆರ್ ರೂಪದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಡೆಪಾಸಿಟ್ ಮಾಡಿರಬೇಕು ಓಕೆನಾ ಸೊ ಇದು ಫೋರ್ಟ್ ನೈಟ್ಲಿ ಅಂತಂದರೆ 15 ದಿನಗಳ ಬೇಸಿಸ್ ಅಂದರೆ ಆರ್ ಬಿ ಐ ಅವರು 15 ದಿನಗಳಿಗೊಮ್ಮೆ ಆ ಪರ್ಟಿಕ್ಯುಲರ್ ಬ್ಯಾಂಕ್ದು ಸಿ ಆರ್ ಆರ್ನ ಮೇಂಟೈನ್ ಮಾಡಿದ್ದಾರೆ ಇವರು ಅಂತ ಚೆಕ್ ಮಾಡ್ತಾರೆ ಓಕೆನಾ ಸೊ ಇವತ್ತು 100 ಕೋಟಿ ಇರೋದು ನಾಳೆ 101 ಕೋಟಿ ಆಗ್ಬೋದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದು ಇನ್ನೊಂದು 10 ದಿನ ಬಿಟ್ಟರೆ ಅದು 110 ಕೋಟಿ ಆಗಿರ್ಬೋದು ಬಟ್ 15 ದಿನಗಳ ಅವಧಿಯನ್ನು ತಗೊಂಡಾಗ ಫೋರ್ಟ್ ನೈಟ್ಲಿ ಬೇಸಿಸ್ ಅಂದರೆ 15 ದಿನಗಳ ಅವಧಿಗೆ ಓಕೆನಾ ಟೋಟಲ್ ಮಾಡಿದಾಗ ಅದು 4.5% ಇರಬೇಕು ಸ್ನೇಹಿತರೆ ಓಕೆನಾ ಯೂಶ್ವಲಿ ಹೆಂಗೆ ಅಂತ ಹೇಳಿದ್ರೆ ಫಸ್ಟ್ 14 ದಿನ ಅಟ್ಲೀಸ್ಟ್ 90% ಮೇಂಟೈನ್ ಮಾಡಿದ್ರು ಏನು ತೊಂದರೆ ಇಲ್ಲ ಬ್ಯಾಂಕ್ಗಳು ಬಟ್ 15ನೇ ದಿನಕ್ಕೆ ಕೌಂಟ್ ಮಾಡಿದಾಗ ಅದು 100% ಅಂದರೆ 4.5%ಗೆ ಮ್ಯಾಚ್ ಆಗಲೇಬೇಕು ಬೇಕಾದ್ರೆ ಫಸ್ಟ್ 14 ಡೇಸು ಆ 4.5%ದು 90% ಮ್ಯಾಚ್ ಆದ್ರೂ ರೀಚ್ ಆದ್ರೂ ಏನು ಸಮಸ್ಯೆ ಇಲ್ಲ ಓಕೆನಾ ಬಟ್ ವೆನ್ ಇಟ್ ಕಮ್ಸ್ ಟು 15 ಡೇಸ್ ಅಂದರೆ ಫೋರ್ಟ್ ನೈಟ್ ಅಂದರೆ ಇಂಗ್ಲೀಷಲ್ಲಿ 15 ಡೇಸ್ ಅಂತ ಆ 15 ಡೇಸ್ಗೆ ಕ್ಯಾಲ್ಕುಲೇಟ್ ಮಾಡಿದಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ್ದು ಸಿ ಆರ್ ಆರು 4.25 ಕೋಟಿ ಇರಲೇಬೇಕು 15 ದಿನಕ್ಕೆ ಲೆಕ್ಕ ಮಾಡಿದಾಗ ಅಷ್ಟು ಮೇಂಟೈನ್ ಮಾಡಿರಬೇಕು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕ್ಯಾಶನ್ನು ಇಟ್ಟಿರಬೇಕು ಅವರು ಓಕೆನಾ ಈ ಸಿ ಆರ್ ಆರ್ಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವುದೇ ರೀತಿ ಬಡ್ಡಿ ಆಗಲಿ ಅಥವಾ ಇನ್ಕಮ್ ಆಗಲಿ ಕೊಡೋದಿಲ್ಲ ಇದು 100 ರೂಪಾಯಿ ನಿಮಗೆ ಡೆಪಾಸಿಟ್ ಬರ್ತಿದೆ ಬ್ಯಾಂಕಿಗೆ ಅಂದರೆ ಈ 4 ರೂಪಾಯಿನ ನೀವು ಫಂಡ್ಸನ್ನು ರಿಸರ್ವ್ ಬ್ಯಾಂಕಲ್ಲಿ ಇಡಲೇಬೇಕಾಗುತ್ತೆ ಸ್ನೇಹಿತರೆ ಸೊ ಇದಕ್ಕೆ ಯಾವುದೇ ರೀತಿ ಬಡ್ಡಿಯನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೊಡೋದಿಲ್ಲ ಅರ್ಥ ಆಯ್ತಲ್ವಾ ಸಿ ಆರ್ ಆರ್ ಅಂದ್ರೆ ಏನು ಅಂತ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಸ್ನೇಹಿತರೆ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸತಿ ವೀಡಿಯೋನ ನೋಡಿ ಕೇಳಿಸ್ಕೊಳ್ಳಿ ತುಂಬ ಇಂಪಾರ್ಟೆಂಟ್ ಇವೆಲ್ಲ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಸೊ ಈಗ ನೆಕ್ಸ್ಟ್ ನಾವು ಎಸ್ ಎಲ್ ಆರ್ಗೆ ಹೋಗೋಣ ಓಕೆನಾ ಎಸ್ ಎಲ್ ಆರು ಎಸ್ ಎಲ್ ಆರ್ ಅಂದ್ರೆ ಏನು ಅಂತ ಹೇಳಿದ್ರೆ ಸ್ನೇಹಿತರೆ ಇಟ್ ಸ್ಟ್ಯಾಂಡ್ಸ್ ಫಾರ್ ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಓಕೆನಾ ಪ್ರೆಸೆಂಟ್ ರೇಟ್ ಎಷ್ಟಿದೆ ಅಂದರೆ 18% ಇದೆ ಇದು ಓಕೆನಾ ಇದು ಆಸ್ ಪರ್ ಸೆಕ್ಷನ್ 24 ಆಫ್ ದ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ 1949 ಪ್ರಕಾರ ಈ ಎಸ್ ಎಲ್ ಆರ್ ಜಾರಿಗೆ ಬಂದಿರುವಂಥದ್ದು ಓಕೆನಾ ಏನಪ್ಪ ಇದು ಎಸ್ ಎಲ್ ಆರ್ ಅಂತ ಹೇಳಿದ್ರೆ ಈಗ ನಾನು ಹೇಳಿದೆ 100 ರೂಪಾಯಿ ಡೆಪಾಸಿಟ್ ಬಂದರೆ ಒಂದು ಬ್ಯಾಂಕಿಗೆ 4.50 ರೂಪಾಯಿಯನ್ನು ಸಿ ಆರ್ ಆರ್ ರೂಪದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಸೊ ರಿಸರ್ವ್ ಮಾಡಬೇಕು ಬ್ಯಾಂಕ್ ಅವರು ಅಂತ ಅದನ್ನು ಬಿಟ್ಟು ಇನ್ನು ಏನು 95 ರೂಪಾಯಿ 50 ಪೈಸೆ ಇದೆ ಓಕೆನಾ ಅದರಲ್ಲಿ ಮತ್ತೆ 18 ರೂಪಾಯಿಯನ್ನು ಓಕೆನಾ ಮತ್ತೆ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಮತ್ತೆ 18 ರೂಪಾಯಿಯನ್ನು ಏನು ಮಾಡಬೇಕಂತ ಹೇಳಿದ್ರೆ ಬ್ಯಾಂಕ್ಗಳು ಸೊ ಗೋಲ್ಡ್ ರೂಪದಲ್ಲಿ ಅಥವಾ ಅಪ್ರೂವ್ಡ್ ಸೆಕ್ಯುರಿಟೀಸು ನೋಡಿ ಅಪ್ರೂವ್ಡ್ ಸೆಕ್ಯುರಿಟೀಸ್ ಅಥವಾ ಗೋಲ್ಡ್ ಅಥವಾ ಕ್ಯಾಶ್ ರೂಪದಲ್ಲಿ
ಬ್ಯಾಂಕ್ಗಳಲ್ಲೇ ಇಟ್ಕೋಬೇಕು, ಇದನ್ನು ಆರ್ ಬಿ ಐಲ್ಲಿ ಫ್ರಿಡ್ಜ್ ಮಾಡೋಂಗಿಲ್ಲ, ಓಕೆನಾ. ಬ್ಯಾಂಕ್ಗಳಲ್ಲೇ ಇಟ್ಕೊಂಡಿರಬೇಕು, ಯಾವುದೇ ಕಾರಣಕ್ಕೂ ಇದನ್ನು ಸಾಲದ ರೂಪದಲ್ಲಿ ಕೊಡುವಂಗಿಲ್ಲ. ಮತ್ತೆ 18%, ಅರ್ಥ ಆಯ್ತಲ್ವಾ? 100 ರೂಪಾಯಿ ಡೆಪಾಸಿಟ್ ಬರ್ತಿದೆ ಬ್ಯಾಂಕಿಗೆ, 4.5 ರೂಪಾಯಿ ಸಿ ಆರ್ ಆರ್ ಆಯಿತು. ಅಟ್ ಪ್ರೆಸೆಂಟ್ ರೇಟಿಗೆ ಮಾತಾಡ್ತಿರೋ ಸ್ನೇಹಿತರೆ ನಾನು, ಈ ಮುಂದೆ ಈ ರೇಟ್ ಚೇಂಜ್ ಆಗ್ಬೋದು. ರೇಟ್ ಚೇಂಜ್ ಆಗ್ತಿದ್ದಂಗೆ ಅಮೌಂಟ್ ಕೂಡ ಚೇಂಜ್ ಆಗ್ತಿರುತ್ತೆ, ಓಕೆನಾ, ಅದ್ರದ್ದು ಅಮೌಂಟು. ಸೊ ಈಗ ಅಟ್ ಪ್ರೆಸೆಂಟ್ ಎಸ್ ಎಲ್ ಆರು ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ 18% ಇದೆ, ಓಕೆನಾ. ಸೊ ಈ 18% ಅಂತ ಹೇಳಿದ್ರೆ 100 ರೂಪಾಯಿ ಡೆಪಾಸಿಟ್ ಬಂದರೆ ಬ್ಯಾಂಕಿಗೆ 4.5 ರೂಪಾಯಿ ಸಿ ಆರ್ ಆರ್ಗೆ ಹೋಗುತ್ತೆ, ಕ್ಯಾಶ್ ರಿಸರ್ವ್ ರೇಷಿಯೋಗೆ, ಓಕೆನಾ. ಈ 18% ಇನ್ನೂ 18 ರೂಪಾಯಿ ಏನಿದೆ, 100 ರೂಪಾಯಿ 4.5 ಹೋದರೆ ಎಷ್ಟು ಉಳಿತು? 95.50 ರೂಪಾಯಿ ಉಳಿಯುತ್ತೆ. ಆ 95.50 ರೂಪಾಯಿ ಮತ್ತೆ 18 ರೂಪಾಯಿಯನ್ನು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಎಸ್ ಎಲ್ ಆರ್ ರೂಪದಲ್ಲಿ ಬ್ಯಾಂಕ್ಗಳು ತಮ್ಮಲ್ಲೇ ಇಟ್ಕೋಬೇಕು. ಎಸ್ ಎಲ್ ಆರ್ ಅಂದ್ರೆ ಏನು ಅಂತ ಹೇಳಿದ್ರೆ, ಸೊ ಬ್ಯಾಂಕ್ಸ್ ಆರ್ ರಿಕ್ವೈರ್ಡ್ ಟು ಮೇಂಟೈನ್ ಲಿಕ್ವಿಡ್ ಅಸೆಟ್ಸ್ ಇನ್ ದ ಫಾರ್ಮ್ ಆಫ್ ಕ್ಯಾಶ್, ಗೋಲ್ಡ್, ಅಪ್ರೂವ್ಡ್ ಸೆಕ್ಯೂರಿಟೀಸ್. ಸ್ನೇಹಿತರೆ, ಅಪ್ರೂವ್ಡ್ ಸೆಕ್ಯೂರಿಟೀಸ್ ಅಂದರೆ ಏನಿಲ್ಲ, ಅದು ಲೈಕ್ ಬ್ಯಾಂಕಿಗೆ ಬಂದಂಥ ಡೆಪಾಸಿಟನ್ನು ಸಾಲದ ರೂಪದಲ್ಲಿ ಜನಗಳಿಗೆ ಕೊಡ್ಬೋದು ಅವರು, ಓಕೆನಾ. ಬಟ್ ಸಮ್ಟೈಮ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಜನಗಳಿಗೆ ಸಾಲ ಕೊಟ್ಟಿದೆ, ಏನಾದರೂ ಎಕ್ಸೆಸ್ ಆಗಿ ಉಳ್ಕೊಂಡಿದ್ರೆ ದುಡ್ಡನ್ನು, ಅದನ್ನು ಗೌರ್ಮೆಂಟ್ ಆಫ್ ಇಂಡಿಯಾಗೆ ಡೆಪಾಸಿಟ್ ಮಾಡಿಬಿಟ್ಟು ಸೆಕ್ಯೂರಿಟಿ ಬಾಂಡ್ಗಳನ್ನು ಕೊಡ್ತಾರೆ ಗೌರ್ಮೆಂಟ್ ಆಫ್ ಇಂಡಿಯಾದವರು. ಆ ಬಾಂಡ್ಗಳನ್ನು ಇಸ್ಕೊಂಡು ಇವರು ಮತ್ತು ಅದಕ್ಕೆ ಇಂಟ್ರೆಸ್ಟ್ ಕೂಡ ಪೇ ಮಾಡ್ತಾರೆ, ಏನು ಬ್ಯಾಂಕ್ಗಳು ಡೆಪಾಸಿಟ್ ಮಾಡಿರ್ತಾರೆ ಗೌರ್ಮೆಂಟ್ ಆಫ್ ಇಂಡಿಯಾಗೆ, ಓಕೆನಾ. ಆ ಒಂದು ಡೆಪಾಸಿಟ್ ಮಾಡಿರೋ ಅಮೌಂಟಿಗೆ ಒಂದು ಬಾಂಡ್ಗಳನ್ನು ಕೊಡ್ತಾರೆ, ಅದನ್ನು ಅಪ್ರೂವ್ಡ್ ಸೆಕ್ಯೂರಿಟೀಸ್ ಅಂತ ಕರೀತಾರೆ. ಅಂದರೆ ಗೌರ್ಮೆಂಟ್ ಬಾಂಡ್ಸ್ಗಳನ್ನ ಅಪ್ರೂವ್ಡ್ ಸೆಕ್ಯೂರಿಟೀಸ್ ಅಂತ ಕರಿತೀವಿ ನಾವು, ಓಕೆನಾ. ವೆರಿ ಸಿಂಪಲ್ ಸ್ನೇಹಿತರೆ. ಸೊ ಇದು ಕಾನ್ಸೆಪ್ಟ್ ಇಷ್ಟೇ. ಎಸ್ ಎಲ್ ಆರ್ ಅಂತಂದರೆ ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ, ಇದ್ರ ಪ್ರೆಸೆಂಟ್ ರೇಟು 18% ಇರುತ್ತೆ, ಓಕೆನಾ. ಸೊ ಇದ್ರ ಪ್ರಕಾರ 100 ರೂಪಾಯಿ ಡೆಪಾಸಿಟ್ ಬಂದರೆ ಬ್ಯಾಂಕಿಗೆ, ಸೊ 4.5 ರೂಪಾಯಿ ಸಿ ಆರ್ ಆರ್ಗೆ ಹೋಗಿರುತ್ತೆ. ಇನ್ನು ಮಿಕ್ಕಿದ್ದು 95.50 ರೂಪಾಯಿ ಹದಿನೆಂಟು ರೂಪಾಯಿ ಮತ್ತೆ ಬ್ಯಾಂಕ್ಗಳು ಏನು ಮಾಡಬೇಕಂತ ಹೇಳಿದ್ರೆ ಸಾಲ ಕೊಡೋಂಗಿಲ್ಲ. 18 ರೂಪಾಯಿ ಮತ್ತೆ ಆ 95 ರೂಪಾಯಲ್ಲಿ 18 ರೂಪಾಯಿಯನ್ನು ತೆಗೆದು ಅದನ್ನು ಗೋಲ್ಡ್ ರೂಪದಲ್ಲೋ ಅಥವಾ ಕ್ಯಾಶ್ ರೂಪದಲ್ಲೋ ಅಥವಾ ಗೌರ್ಮೆಂಟ್ಗೆ ಇನ್ವೆಸ್ಟ್ ಮಾಡಿ, ಗೌರ್ಮೆಂಟ್ ಆಫ್ ಇಂಡಿಯಾಗೆ ಕೊಟ್ಟು ಅವರಿಂದ ಬಾಂಡನ್ನು ಪಡ್ಕೊಂಡ್ರೆ ಅದನ್ನು ಅಪ್ರೂವ್ಡ್ ಸೆಕ್ಯೂರಿಟೀಸ್ ಅಂತಾರೆ, ಅಥವಾ ಗೌರ್ಮೆಂಟ್ ಬಾಂಡ್ಸ್ ಅಂತ ಕರೀತಾರೆ. ಆ ಗೌರ್ಮೆಂಟ್ ಬಾಂಡ್ಸನ್ನು ತಮ್ಮಲ್ಲಿ ಇಟ್ಕೊಂಡಿರಬೇಕು, ಓಕೆನಾ. ಸೊ ಇಟ್ಕೊಂಡ್ರೆ ಈಗ 100 ರೂಪಾಯಿಲಿ 18+4 18 ರೂಪಾಯಿ ಸಿ ಎಸ್ ಎಲ್ ಆರು, 4.5 ರೂಪಾಯಿ ಸಿ ಆರ್ ಆರು, 4.50 ರೂಪಾಯಿ ಸಿ ಆರ್ ಆರು, ಅಲ್ಲಿಗೆ 22.5 ಕಳೆದು ಬಿಡಿ. 22.5 ಕಳೆದ್ರೆ ಇನ್ನೆಷ್ಟು ಉಳ್ಕೊಳ್ಳುತ್ತೆ? 77.50 ರೂಪಾಯಿ ಉಳ್ಕೊಳ್ಳುತ್ತೆ. 100 ರೂಪಾಯಿ ಬಂದಂಥ ಡೆಪಾಸಿಟಲ್ಲಿ ಬ್ಯಾಂಕ್ಗಳು ಆ 77.50 ರೂಪಾಯಿ ಅದನ್ನು ಲೋನ್ಗೆ ಯೂಸ್ ಮಾಡ್ಕೋಬೋದು ಸ್ನೇಹಿತರೆ, ಓಕೆನಾ. ಸೊ ಇದು ಅದಕ್ಕೆ ಇದನ್ನು ಸಿ ಆರ್ ಆರ್ ಮತ್ತು ಎಸ್ ಎಲ್ ಆರ್ನ ಡೈರೆಕ್ಟ್ ಟೂಲ್ಸ್ ಅಂತ ಕರಿತೀವಿ. ಯಾಕೆ ಡೈರೆಕ್ಟ್ ಟೂಲ್ಸ್ ಅಂದರೆ, ಈ ಒಂದು ಸಿ ಆರ್ ಆರ್ ಎಸ್ ಎಲ್ ಆರ್ ಮುಖಾಂತರ ಮನಿ ಫ್ಲೋವನ್ನು ನಿಯಂತ್ರಣ ಮಾಡ್ತಾರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಎಕನಾಮಿಯಲ್ಲಿ, ಓಕೆನಾ. ಅದಕ್ಕೆ ಇದನ್ನು ಡೈರೆಕ್ಟ್ ಟೂಲ್ಸ್ ಅಂತ ಕರಿತೀವಿ ನಾವು, ಓಕೆನಾ. ಅರ್ಥ ಆಯ್ತಲ್ವ ನಿಮಗೆ? ಮತ್ತು ಇನ್ನೊಂದು ತಿಳ್ಕೊಬಿಡಿ ಸ್ನೇಹಿತರೆ, ಒಂದು ನಾನು ನೆಕ್ಸ್ಟು ಕಾನ್ಸೆಪ್ಟ್ಗೆ ಹೋಗೋಕ್ಕಿಂತ ಮುಂಚೆ, ಎಲ್ ಐ ಎಫ್ಗೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ಹೇಳ್ತೀನಿ ನಿಮಗೆ. ಒಂದು ಬ್ಯಾಂಕಿಗೆ 100 ರೂಪಾಯಿ ಡೆಪಾಸಿಟ್ ಬಂದಾಗ ಇವತ್ತಿನ ರೇಟ್ ಪ್ರಕಾರ ಸಿ ಆರ್ ಆರ್ 4.5% ಇದೆ, 4.5 ರೂಪಾಯಿ ಸೈಡ್ ಇಡ್ತಾರೆ. ಇನ್ನು 18%ನ ಗೋಲ್ಡ್ ಅಥವಾ ಕ್ಯಾಶ್ ರೂಪದಲ್ಲೋ ಅಥವಾ ಗೌರ್ಮೆಂಟ್ ಸೆಕ್ಯೂರಿಟೀಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ ಬಾಂಡ್ ರೂಪದಲ್ಲೋ ಬ್ಯಾಂಕ್ಗಳು ಇಟ್ಕೊಂಡಿರ್ತಾರೆ. ಇನ್ನು ಉಳ್ಕೊಂಡಿದ್ದಂಥ 77.50 ರೂಪಾಯಿ ಬ್ಯಾಂಕವರು ಲೋನ್ ಕೊಡ್ಬೋದು. ಬಟ್ ಸಮ್ಟೈಮ್ಸ್ ಏನಾಗುತ್ತೆ, ಅಷ್ಟು ಲೋನ್ ಕೊಟ್ಟಿರಲ್ಲ ಬ್ಯಾಂಕವರು, ಓಕೆನಾ. ಅಷ್ಟು ಲೋನನ್ನು ಕೊಟ್ಟಿರಲ್ಲ ಬ್ಯಾಂಕವ್ರು, ಒಂದು 60 ರೂಪಾಯಿ ಕೊಟ್ಟಿರ್ತಾರೆ, ಇನ್ನೊಂದು 17.5 ರೂಪಾಯಿ ಹಾಗೆ ಇರುತ್ತೆ ಬ್ಯಾಂಕ್ ಅವ್ರ ಹತ್ರ. ಆ 17.5 ರೂಪಾಯಿನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರು, ಸೊ ಅದನ್ನು ಸಹ ಬೇಕು ಅಂತ ಹೇಳಿದ್ರೆ ಅವರು ಗೌರ್ಮೆಂಟ್ ಆಫ್ ಇಂಡಿಯಾಗೆ ಡೆಪಾಸಿಟ್ ಮಾಡಿಬಿಟ್ಟು ಸೆಕ್ಯೂರಿಟಿ ಬಾಂಡ್ಗಳನ್ನು ತಮ್ಮಲ್ಲಿ ಇಟ್ಕೊಂಡಿರ್ಬೋದು. ಇದೊಂದನ್ನು ಇಂಪಾರ್ಟೆಂಟ್ ಇಟ್ಕೊಂಡಿರಿ, ತಲೆಯಲ್ಲಿ ಇಟ್ಕೊಂಡಿರಿ ಇದು, ಓಕೆನಾ. ಸೊ ಇದು ಎಸ್ ಎಲ್ ಆರ್ ಆಯಿತು ಸ್ನೇಹಿತರೆ, ಓಕೆನಾ. ನಾನಿಲ್ಲಿ 100 ರೂಪೀಸ್ ಅಂತ ಎಕ್ಸಾಂಪಲ್ ತಗೋತಿದ್ದೀನಿ ಸ್ನೇಹಿತರೆ. ಇದೆಲ್ಲ ಇನ್ ಟರ್ಮ್ಸ್ ಆಫ್ 1000 ಕ್ರೋರ್ಸ್ ಲ್ಯಾಕ್ಸ್ ಕ್ರೋರ್ಸಲ್ಲಿ ಇರುತ್ತೆ ಬ್ಯಾಂಕ್ಗಳಲ್ಲಿ. ಜಸ್ಟ್ ನಿಮ್ಗೆ ಅರ್ಥ ಆಗಲಿ ಅಂತ ನಾನು 100 ರೂಪೀಸ್ ಅಂತ ತೊಗೊಂಡಿದ್ದೀನಿ. ಸೊ ಇಟ್ ಶುಡ್ ಬ್ಯಾಂಕಿಂಗಲ್ಲಿ ಇದು ಲ್ಯಾಕ್ಸ್ ಕ್ರೋರ್ಸು, 1000 ಕ್ರೋರ್ಸು, 100 ಕ್ರೋರ್ಸು ಈ ರೀತಿ ವ್ಯವಹಾರಗಳು ಆಗ್ತಾ ಇರುತ್ತೆ ಆರ್ ಬಿ ಐಗೂ ಬ್ಯಾಂಕ್ ಮಧ್ಯೆಯೂ, ಓಕೆನಾ. ಸೊ ಹಂಗಾಗಿ ಸೊ ಈ ಒಂದು ಸಿ ಆರ್ ಆರ್ ಮತ್ತು ಎಸ್ ಎಲ್ ಆರು ಡೈರೆಕ್ಟ್ ಟೂಲ್ಸ್ಗಳಾಗಿ, ಡೈರೆಕ್ಟ್ ಅಸ್ತ್ರಗಳಾಗಿ ಕಾರ್ಯನಿರ್ವಹಿಸ್ತವೆ. ಇವು ಇದನ್ನು ಯೂಸ್ ಮಾಡಿಕೊಂಡು ಮನಿ ಫ್ಲೋವನ್ನು ಕಂಟ್ರೋಲ್ ಮಾಡ್ತಾರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು. ಈ ಒಂದು ಮನಿ ಫ್ಲೋವನ್ನು ಕಂಟ್ರೋಲ್ ಮಾಡೋದರಿಂದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು, ನಮ್ಮ ದೇಶದಲ್ಲಿ ಏನು ಇನ್ಫ್ಲೇಷನ್ ಜಾಸ್ತಿ ಆಯಿತು ಅಂತಂದರೆ, ಇನ್ಫ್ಲೇಷನ್ ಜಾಸ್ತಿ ಆಗ್ತಿದೆ ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ ಕ್ಯಾಶ್ ಫ್ಲೋ ಜಾಸ್ತಿ ಇದೆ ಎಕನಾಮಿಲಿ ಅಂತ. ಅವಾಗ ಏನು ಮಾಡ್ತಾರೆ, ಈ ಸಿ ಆರ್ ಆರ್ ಎಸ್ ಎಲ್ ಆರ್ನ ರೈಸ್ ಮಾಡಿಬಿಟ್ಟು ಹಣವನ್ನು ಸಕ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಬ್ಯಾಂಕ್ಗಳಿಂದ. ಸಕ್ ಮಾಡಿದಾಗ ಏನಾಗುತ್ತೆ, ಬ್ಯಾಂಕ್ಗಳು ಲೋನನ್ನು ಜಾಸ್ತಿ ಕೊಡಲಿಕ್ಕೆ ಆಗೋದಿಲ್ಲ. ಈಗ ಎಸ್ ಎಲ್ ಆರ್ 25% ಆಗೋದ್ರೆ, ಕಮ್ಮಿ 100 ರೂಪಾಯಿ ಡೆಪಾಸಿಟ್ ಇಟ್ಟರೆ ಬ್ಯಾಂಕಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅವಾಗ ಅವರಿಗೆ ಸಿಗುವಂಥದ್ದೇ ಕಮ್ಮಿ, ಒಂದು 70 ರೂಪಾಯಿ ಬರುತ್ತೆ ಲೋನ್ ಕೊಡಲಿಕ್ಕೆ, ಓಕೆನಾ. ಸೊ ಅಲ್ಲಿ ಕ್ಯಾಶ್ ಫ್ಲೋನ ಅವಾಯ್ಡ್ ಮಾಡ್ತಿದ್ದಾರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಈ ಡೈರೆಕ್ಟ್ ಟೂಲ್ಸನ್ನು ಯೂಸ್ ಮಾಡಿ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಓಕೆನಾ. ನೆಕ್ಸ್ಟು ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ, ಎಲ್ ಎ ಎಫ್ ಅಂತ ಕರಿತೀವಿ ಸ್ನೇಹಿತರೆ. ಏನಪ್ಪ ಇದು ಎಲ್ ಎ ಎಫ್ ಅಂತಂತಂದರೆ,
ಎಲ್ ಎಫ್ ಅಂತಂದರೆ ವೆರಿ ಸಿಂಪಲ್ ಸ್ನೇಹಿತರೆ, ಎರಡು ಬರುತ್ತೆ ಎಲ್ ಎಫ್ ಅಲ್ಲಿ, ರೆಪೋ ರೇಟ್ ಮತ್ತು ರಿವರ್ಸ್ ರೆಪೋ ರೇಟ್ ಅಂತ. ರೆಪೋ ರೇಟನ್ನು ರೀಪರ್ಚೇಸ್ ರೇಟ್ ಅಂತಲೂ ಕರೀತಾರೆ ಸ್ನೇಹಿತರೆ. ಅಟ್ ಪ್ರೆಸೆಂಟ್ ಇದು 4.9% ಇದೆ, ಓಕೆನಾ, 4.9% ಇದೆ ರೆಪೋ ರೇಟ್ ಅಟ್ ಪ್ರೆಸೆಂಟ್, ಇವತ್ತಿಗೆ 4.9% ಇದೆ. ಇನ್ನು ಮುಂದೆ ಇದು ಚೇಂಜ್ ಆಗ್ಬೋದು. ನೀವು ಇದರಲ್ಲಿ ನೋಡ್ತಾ ಇರ್ತೀರ ಏನು, ಲೈಕ್ ನ್ಯೂಸ್ ಪೇಪರೆಲ್ಲ ರೆಪೋ ರೇಟ್ ಜಾಸ್ತಿ ಮಾಡಿದ್ರು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ರೆಪೋ ರೇಟ್ ಕಮ್ಮಿ ಮಾಡಿದ್ದಾರೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಈ ಒಂದು ತಿಳ್ಕೊಬಿಡಿ, ಈ ರೆಪೋ ರೇಟ್ ಅಂತಂದರೆ ಏನು ಅಂತ ಹೇಳಿದ್ರೆ, ಈ ರೆಪೋ ಆಪರೇಷನ್ಸ್ ಏನಿದೆ, ಓಕೆನಾ, ಇದು ಏನಕ್ಕಿರೋದು ಅಂತ ಹೇಳಿದ್ರೆ, ಲಿಕ್ವಿಡಿಟಿಯನ್ನು ಇಂಜೆಕ್ಟ್ ಮಾಡಲಿಕ್ಕೆ ಸೊಸೆ, ಅಂದರೆ ಲೈಕ್ ಮಾರ್ಕೆಟಲ್ಲಿ ಕ್ಯಾಶ್ ಫ್ಲೋನ ಹೆಚ್ಚಿಸ್ಲಿಕ್ಕೇ ಇರುವಂಥದ್ದು ಇದು ರೆಪೋ ರೇಟ್, ಓಕೆನಾ. ಸೊ ಅಂದರೆ ಲೈಕ್ ಈ ರೆಪೋ ರೇಟ್ದು ರೇಟ್ ಆಫ್ ಇಂಟ್ರೆಸ್ಟ್ ಏನಾದರೂ ಜಾಸ್ತಿ ಆಗೋದ್ರೆ ಆ್ಯಕ್ಚುಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಬ್ಯಾಂಕ್ಗಳು ಬಡ್ಡಿಯನ್ನು ಸೊ ಜಾಸ್ತಿ ವಿಧಿಸ್ತಾರೆ ಜನಗಳ ಮೇಲೆ. ಯಾಕಂದರೆ ಈ ರೆಪೋ ರೇಟ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ನಾನು ಆಲ್ರೆಡಿ ಹೇಳಿದೆ, ಬ್ಯಾಂಕಿಗೆ 100 ರೂಪಾಯಿ ಡೆಪಾಸಿಟ್ ಬಂದರೆ 4 ರೂಪಾಯಿ CRR ಹೋಗುತ್ತೆ, 18 ರೂಪಾಯಿ SLR ಹೋಗುತ್ತೆ, ಇನ್ನು ಮಿಕ್ಕಿದ 77 ರೂಪಾಯಿನ ಬ್ಯಾಂಕ್ಗಳು ಲೋನ್ ರೂಪದಲ್ಲಿ, ಸಾಲದ ರೂಪದಲ್ಲಿ ಜನಗಳಿಗೆ ಲೋನ್ ಕೊಡ್ಬೋದು. ಆದರೆ ಅಷ್ಟನ್ನು ಸಮ್ಟೈಮ್ಸ್ ಕೊಟ್ಟಿರಲ್ಲ. ಏನಾಗಿರುತ್ತೆ ಅಂತ ಹೇಳಿದ್ರೆ, ಇನ್ನೂ ಒಂದಷ್ಟು ಲೈಕ್ ಒಂದು 77 ರೂಪಾಯಿಲಿ ಒಂದು 60 ರೂಪಾಯಿನೋ 55 ರೂಪಾಯಿನೋ ಕೊಟ್ಬಿಟ್ಟು ಮಿಕ್ಕಿದ್ದನ್ನು ಗೌರ್ಮೆಂಟ್ ಸೆಕ್ಯೂರಿಟಿ ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಪ್ಲೆಡ್ಜ್ ಮಾಡಿ ಅಲ್ಲಿ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಬಾಂಡನ್ನು ಇಟ್ಕೊಂಡಿರ್ತಾರೆ ಬ್ಯಾಂಕ್ಗಳು, ಓಕೆನಾ. ಅವ್ರಿಗೇನಾದರೂ ಆ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಬಾಂಡನ್ನು ಇಟ್ಕೊಂಡಿರ್ತಾರಲ್ವ ಬ್ಯಾಂಕ್ಗಳು, ಅವ್ರಿಗೇನಾದರೂ ಅರ್ಜೆಂಟಾಗಿ ಏನಾದರೂ ದುಡ್ಡು ಬೇಕು ಅಂತ ಹೇಳಿದ್ರೆ, ಆ ಒಂದು ಗೌರ್ಮೆಂಟ್ ಸೆಕ್ಯೂರಿಟಿ ಬಾಂಡನ್ನು, ಓಕೆನಾ, ಗೌರ್ಮೆಂಟ್ ಸೆಕ್ಯೂರಿಟಿ ಬಾಂಡನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಪ್ಲೆಡ್ಜ್ ಮಾಡಿ, ಓಕೆನಾ, ಪ್ಲೆಡ್ಜ್ ಮಾಡಿ ಸಬ್ಮಿಟ್ ಮಾಡಿ ಅವರಿಂದ ಫಂಡ್ಸನ್ನು ಪಡ್ಕೋತಾರೆ ಬ್ಯಾಂಕವರು, ಅದನ್ನು ರೆಪೋ ರೇಟ್ ಅಂತ ಕರಿತೀವಿ. ಅದಕ್ಕೆ ಆ ಫಂಡ್ಸನ್ನು ಪಡ್ಕೊಳ್ತಾರಲ್ವಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ, ಆ ಫಂಡ್ಸನ್ನು ಪಡ್ಕೊಂಡೋದಕ್ಕೆ ಇಷ್ಟೇ ಬಡ್ಡಿ ಅಂತ ಹಾಕುತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಆ ಬಡ್ಡಿ, ಆ ಇಂಟ್ರೆಸ್ಟನ್ನು ರೆಪೋ ರೇಟ್ ಅಂತ ಕರಿತೀವಿ. ಅದಕ್ಕೆ ಇದನ್ನು ರೀಪರ್ಚೇಸ್ ರೇಟ್ ಅಂತ, ರೀಪರ್ಚೇಸ್ ಅಥವಾ ರೆಪೋ ರೇಟ್ ಅಂತ ಕರೀತಾರೆ. ರೆಪೋ ರೇಟ್ ಅಂತಂದರೆ ನೋಡಿ, ಇಲ್ಲಿದೆ, ಪ್ರೆಸೆಂಟ್ ರೇಟ್ ಈಸ್ 4.9%, ಇಟ್ ಇಂಜೆಕ್ಟ್ಸ್ ಲಿಕ್ವಿಡಿಟಿ ಅಂದರೆ, ಸೊ ರೆಪೋ ರೇಟ್ ರೆಪೋ ಆಪರೇಷನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, RBI ಸಾಲವನ್ನು ಕೊಡ್ತಾ ಇದೆ, ಯಾವುದಿಗೆ, ಬ್ಯಾಂಕಿಗೆ ಸಾಲವನ್ನು ಕೊಡ್ತಾ ಇದೆ, ಯಾವುದ್ರ ಮುಖಾಂತರ, ಅವರಲ್ಲಿ ಇರುವಂಥ ರಿಸರ್ವ್ ಬ್ಯಾಂಕ್ಗಳಲ್ಲಿ ಇರುವಂಥ ಅಪ್ರೂವ್ಡ್ ಸೆಕ್ಯೂರಿಟೀಸನ್ನು ತನ್ನ ಹತ್ರ ಇಟ್ಕೊಂಡು ಸೊ ಸಾಲವನ್ನು ಕೊಡ್ತಾ ಇದೆ, ಓಕೆನಾ, ಇಷ್ಟು ಇಷ್ಟು ಅವಧಿಗೆ ಸಾಲವನ್ನು ಕೊಡ್ತಾ ಇದೆ. ಹಂಗಾಗಿ ಏನಾಗುತ್ತೆ, ಇಲ್ಲಿ ಲಿಕ್ವಿಡಿಟಿ ಜಾಸ್ತಿ ಆಗುತ್ತೆ, ಕ್ಯಾಶ್ ಫ್ಲೋ ಜಾಸ್ತಿ ಆಗುತ್ತೆ, ಯಾಕಂದರೆ ಬ್ಯಾಂಕಿಗೆ ಬಂತಲ್ಲ ಫಂಡ್ಸು. ಬ್ಯಾಂಕಿಗೆ ಫಂಡ್ಸ್ ಬಂದಿದೆ ಅಂತಂದರೆ ಬ್ಯಾಂಕ್ ಅವರು ಸಾಲವನ್ನು ಕೊಡ್ಬೋದು, ಸಾಲವನ್ನು ಕೊಡ್ತಾರೆ ಜನಗಳಿಗೆ ದುಡ್ಡು ಸಿಗ್ತಾ ಇದೆ ಈಗ, ಆವಾಗ ಕ್ಯಾಶ್ ಫ್ಲೋನ ಜಾಸ್ತಿ ಮಾಡಲಿಕ್ಕೆ ಇರುವಂಥದ್ದೇ ಈ ರೆಪೋ ರೇಟು. ಅದಕ್ಕೆ ಹೇಳ್ತಾ ಇರೋದು ಈ ಒಂದು ಟರ್ಮ್ ಇದೆ ನೋಡಿ, ಇಟ್ ಇಂಜೆಕ್ಟ್ಸ್ ಲಿಕ್ವಿಡಿಟಿ, ಲಿಕ್ವಿಡಿಟಿಯನ್ನು ಜಾಸ್ತಿ ಮಾಡುತ್ತೆ ಈ ರೆಪೋ ರೇಟು. ರೆಪೋ ರೇಟ್ ಆ್ಯಕ್ಸ್ ಆಸ್ ದ ಬೆಂಚ್ ಮಾರ್ಕ್ ಇಂಟ್ರೆಸ್ಟ್ ರೇಟ್ ಅಟ್ ವಿಚ್ RBI ಲೆಂಡ್ಸ್ ಫಂಡ್ಸ್ ಟು ಆಲ್ ಅದರ್ ಬ್ಯಾಂಕ್ಸ್ ಫಾರ್ ಎ ಶಾರ್ಟ್ ಟರ್ಮ್, ಅಂದರೆ ಬ್ಯಾಂಕಿನ ಬಡ್ಡಿ ದರ, ಓಕೆನಾ, ಸಾಲಗಳಿಗೆ ಬ್ಯಾಂಕ್ಗಳು ವಿಧಿಸುವ ಬಡ್ಡಿ ದರ ಈ ರೆಪೋ ರೇಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. RBI ಏನಾದರೂ ಚೀಪ್ ರೇಟ್ಗೆ ಏನಾದರೂ ಲೈಕ್ ಈ ರೆಪೋ ರೇಟ್ ಮುಖಾಂತರ ಫಂಡ್ಸನ್ನು ಕೊಟ್ಟರೆ ಬ್ಯಾಂಕ್ಗಳಿಗೆ, ಬ್ಯಾಂಕುಗಳು ಸಹ ಸಾಲಕ್ಕೆ ಬಡ್ಡಿಯನ್ನು ಕಮ್ಮಿ ವಿಧಿಸ್ತವೆ, ಓಕೆನಾ. ಸಪೋಸ್ ರೇಟ್ ಜಾಸ್ತಿ ಇತ್ತು ಅಂತ ಹೇಳಿದ್ರೆ, ರೇಟ್ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಲೋನ್ಗಳಿಗೂ ಸಹ ಬ್ಯಾಂಕು ರೇಟನ್ನು ಜಾಸ್ತಿ ವಿಧಿಸ್ತವೆ, ಅಷ್ಟೇ ಅದನ್ನೇ ಹೇಳ್ತಾ ಇರುವಂಥದ್ದು ಸ್ನೇಹಿತರೆ. ಸೊ ನೋಡಿ, ಆಸ್ ದ ರೆಪೋ ರೇಟ್ ಇನ್ಕ್ರೀಸಸ್, ಬಾರೋಯಿಂಗ್ ಫ್ರಮ್ RBI ಟೆನ್ಸ್ ಟು ಬಿಕಮ್ ಮೋರ್ ಎಕ್ಸ್ಪೆನ್ಸಿವ್, ಎನಿಸ್ತಾ ಕಸ್ಟಮರ್ಸ್ ಆರ್ ಪಬ್ಲಿಕ್ ಬೇರ್ಸ್ ದ ಔಟ್ಕಮ್ ಆಫ್ ಹೈ ಇಂಟ್ರೆಸ್ಟ್ ರೇಟ್ಸ್. ಸೊ ನಾನು ಏನು ಹೇಳಿದೆ ಈಗ, ಅದೇ ಇರುವಂಥದ್ದು ಸ್ನೇಹಿತರೆ ಇಲ್ಲಿ, ಓಕೆನಾ. ಸೊ ರೆಪೋ ರೇಟ್ ಅಂತಂದರೆ ಏನಿಲ್ಲ, ಸೊ SLR CRR ಏನು ಮೇಂಟೈನ್ ಮಾಡ್ತಾರೆ ಬ್ಯಾಂಕುಗಳು, ಅದ್ರ ಮೇಲಿನೂ ಸಹ ಒಂದಷ್ಟು ಸೆಕ್ಯೂರಿಟಿ ಬಾಂಡ್ಸ್ಗಳೇನಾದರೂ ಬ್ಯಾಂಕ್ಗಳಲ್ಲಿ ಇದ್ದರೆ, ಓಕೆನಾ, ಅದನ್ನು RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಸಬ್ಮಿಟ್ ಮಾಡಿಬಿಟ್ಟು, ಓಕೆನಾ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಪ್ಲೆಡ್ಜ್ ಮಾಡಿಬಿಟ್ಟು ಫಂಡ್ಸನ್ನು ಪಡ್ಕೊಳ್ಳುವಂಥದ್ದು. ಆ ಫಂಡ್ಸನ್ನು ಪಡ್ಕೊಂಡೋದಕ್ಕೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಡ್ಡಿಯನ್ನು ವಿಧಿಸುತ್ತೆ, ಅದೇ ರೆಪೋ ರೇಟ್ ಅಂತ ಕರಿತೀವಿ ಅದನ್ನು, ಓಕೆನಾ. ಅದು ಅಟ್ ಪ್ರೆಸೆಂಟು 4.9% ಇದೆ ಸ್ನೇಹಿತರೆ, ಓಕೆನಾ. ಸೊ ಏನಕ್ಕೆ ಈ ರೆಪೋ ರೇಟ್ ಇರೋದು ಅಂತ ನಿಮ್ಗೆ ಅರ್ಥ ಆಯ್ತಲ್ವಾ. ಸೊ ಬ್ಯಾಂಕ್ಗಳು ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ, 100 ರೂಪಾಯಿ ಡೆಪಾಸಿಟ್ ಬಂದರೆ CRR SLR ಬಿಟ್ಟು ಸೊ ಇನ್ನು ಮಿಕ್ಕಿದ್ದನ್ನು ಲೋನ್ ಕೊಡ್ಬೋದು. ಅವರು ಮಿಕ್ಕಿದ್ದನ್ನು ಎಲ್ಲವನ್ನು ಲೋನ್ ಕೊಡೋಕ್ಕಾಗಿದೆ, ಏನು ಮಾಡಿರ್ತಾರೆ, ಇನ್ನು ಅವ್ರ ಹತ್ರ ಎಕ್ಸೆಸ್ 77 ರೂಪಾಯಿಲಿ ಒಂದು 50 ರೂಪಾಯಿ ಲೋನ್ ಕೊಟ್ಟಿದ್ರೆ ಇನ್ನು 27.5 ಅವ್ರ ಹತ್ರ ಇರುತ್ತೆ. 27.5 ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಅವ್ರ ಹತ್ರ ಸೆಕ್ಯೂರಿಟಿ ಬಾಂಡ್ಸನ್ನು ತೆಗೆದು ಇಟ್ಕೊಂಡಿರ್ತಾರೆ. ಇವ್ರಿಗೆ ಏನಾದರೂ ಸಡನ್ನಾಗಿ ಜನಗಳಿಗೆ ಲೋನ್ ಇನ್ನೂ ಕೊಡಬೇಕು ಅಂತ ಏನಾದ್ರು ಆ ಒಂದು ಸಿಚುವೇಶನ್ ಬಂದರೆ, ಎಮರ್ಜೆನ್ಸಿ ಬಂದರೆ, ಫಂಡ್ಸ್ ಬೇಕು ಅಂತ ಹೇಳಿದ್ರೆ, ಆ ಒಂದು ಗೌರ್ಮೆಂಟ್ ಅಪ್ರೂವ್ಡ್ ಸೆಕ್ಯೂರಿಟೀಸ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಪ್ಲೆಡ್ಜ್ ಮಾಡಿ ಅವ್ರ ಹತ್ರ ಫಂಡ್ಸನ್ನು ತೊಗೊಂಡು ಜನಗಳಿಗೆ ಸಾಲವನ್ನು ಕೊಡ್ತಾರೆ. ಆ ಫಂಡ್ಸ್ಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೇಟ್ ಆಫ್ ಇಂಟ್ರೆಸ್ಟನ್ನು ಫಿಕ್ಸ್ ಮಾಡಿರುತ್ತೆ. ಆ ಒಂದು ಅವಧಿ ಮುಗಿದ ನಂತರ ಆ ಒಂದು ಇಂಟ್ರೆಸ್ಟನ್ನು ಬ್ಯಾಂಕ್ಗಳು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಪೇ ಮಾಡಬೇಕಾಗಿರುತ್ತೆ. ಅದನ್ನು ರೆಪೋ ರೇಟ್ ಅಂತ ಕರಿತೀವಿ, ಅಥವಾ ರೀಪರ್ಚೇಸ್ ರೇಟ್ ಅಂತ ಕರಿತೀವಿ, ಓಕೆನಾ. ರಿವರ್ಸ್ ರೆಪೋ ರೇಟ್ ಅಂದರೆ ಏನು ಅಂತ ನೋಡೋಣ.
ಫ್ರೆಂಡ್ಸ್ ರಿವರ್ಸ್ ರೆಪೋ ರೇಟು, ರೆಪೋ ರೇಟ್ದು ಉಲ್ಟ. ಇವಾಗ ಏನಿದೆ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗೊತ್ತಾಗುತ್ತೆ ಬ್ಯಾಂಕಲ್ಲಿ, ಸೊ ಬ್ಯಾಂಕಿಂಗ್ ಅಂದರೆ ಲೈಕ್ ಏನು ಅಂದರೆ ಎಕನಾಮಿಯಲ್ಲಿ ಕ್ಯಾಶ್ ಫ್ಲೋ ಜಾಸ್ತಿ ಇದೆ, ಬ್ಯಾಂಕ್ ಹತ್ರ ಕ್ಯಾಶ್, ಬ್ಯಾಂಕ್ಗಳಲ್ಲಿ ಕ್ಯಾಶ್ ಫ್ಲೋ ಜಾಸ್ತಿ ಇದೆ ಅಂತ ಗೊತ್ತಾಗುತ್ತೆ. ಓಕೆನಾ? ಅವಾಗ ಏನು ಮಾಡ್ತಾರೆ, ಅವ್ರ ಹತ್ರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವ್ರ ಹತ್ರ ಇರುವಂಥ ಸೆಕ್ಯೂರಿಟಿ ಬಾಂಡ್ಸ್ಗಳನ್ನು ಬ್ಯಾಂಕಲ್ಲಿ ಬ್ಯಾಂಕಿಗೆ ಪ್ರೆಜ್ ಬ್ಯಾಂಕ್ ಅವ್ರ ಹತ್ರ ಕೊಟ್ಬಿಟ್ಟು ಸಬ್ಮಿಟ್ ಮಾಡಿಬಿಟ್ಟು ಅವರಲ್ಲಿ ಇರುವಂಥ ಕ್ಯಾಶನ್ನು ಅವ್ರು ತಗೊಂಡೋಗ್ತಾರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು. ಅವರು ತಗೊಂಡೋದಾಗ ಅದಕ್ಕೆ ಬಡ್ಡಿಯನ್ನು ಸಹ ಕೊಡ್ತಾರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ಗಳಿಗೆ. ಅದು ಎಷ್ಟು ಅಂದರೆ ಅಟ್ ಪ್ರೆಸೆಂಟ್ ಏನಿದೆ ಅಂತ ಹೇಳಿದ್ರೆ 3.35% ಇದೆ. ಇದನ್ನು ರಿವರ್ಸ್ ರೆಪೋ ರೇಟ್ ಅಂತ ಕರಿತೀವಿ. ಇಟ್ ಅಬ್ಸಾರ್ಬ್ಸ್ ಲಿಕ್ವಿಡಿಟಿ, ಅಂದರೆ ಇರುವಂಥ ಕ್ಯಾಶ್ ಫ್ಲೋವನ್ನು ಅಬ್ಸಾರ್ಬ್ ಮಾಡುತ್ತೆ ಈ ರಿವರ್ಸ್ ರೆಪೋ ರೇಟು. ರೆಪೋ ರೇಟ್ ಏನು ಮಾಡುತ್ತೆ, ರೆಪೋ ಆಪರೇಷನ್ನು ಇಂಜೆಕ್ಟ್ ಮಾಡುತ್ತೆ ಲಿಕ್ವಿಡಿಟಿನ, ಕ್ಯಾಶ್ ಫ್ಲೋನ ಜಾಸ್ತಿ ಮಾಡುತ್ತೆ. ಈ ರಿವರ್ಸ್ ರೆಪೋ ರೇಟು ಕ್ಯಾಶ್ ಫ್ಲೋವನ್ನು ಅಬ್ಸಾರ್ಬ್ ಮಾಡುತ್ತೆ, ಕಮ್ಮಿ ಮಾಡುತ್ತೆ. ಓಕೆನಾ? ನೋಡಿ, ಇಟ್ ರೆಫರ್ಸ್ ಟು ದ ಶಾರ್ಟ್ ಟರ್ಮ್ ಬಾರೋನ್. ನೋಡಿ ಇಲ್ಲಿದೆ ನೋಡಿ, ಇಟ್ ರೆಫರ್ಸ್ ಟು ದಿ ಶಾರ್ಟ್ ಟರ್ಮ್ ಬಾರೋಯಿಂಗ್ ರೇಟ್ ಅಟ್ ವಿಚ್ ಆರ್ ಬಿ ಐ ಬಾರೋಸ್ ಫಂಡ್ಸ್ ಫ್ರಮ್ ಬ್ಯಾಂಕ್ಸ್. ಆರ್ ಬಿ ಐ ಯೂಸಸ್ ದಿಸ್ ಮೆಥಡ್ ಟು ಡಿಕ್ರೀಸ್ ಇನ್ಫ್ಲೇಷನ್ ವೆನ್ ಅವರ್ ದೇರ್ ಇಸ್ ಎನ್ ಎಕ್ಸೆಸ್ ಆಫ್ ಮನಿ ಇನ್ ದ ಬ್ಯಾಂಕಿಂಗ್ ಸಿಸ್ಟಮ್. ಬ್ಯಾಂಕಿಂಗ್ ಸಿಸ್ಟಮ್ನಲ್ಲಿ ಮನಿ ತುಂಬ ಇದೆ ಅಂತ ಹೇಳಿದಾಗ ಈ ರಿವರ್ಸ್ ರೆಪೋ ರೇಟ್ ಆಪರೇಷನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯೂಸ್ ಮಾಡುತ್ತೆ. ಓಕೆನಾ? ಸೊ ಅರ್ಥ ಆಗ್ತಿದೆಯಲ್ವ ಹೆಂಗೆ ಲೈಕ್ ಇನ್ ಲಿಕ್ವಿಡಿಟಿನ ಕಂಟ್ರೋಲ್ ಮಾಡುತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಯಾವ ಟೂಲ್ಗಳನ್ನು ಯೂಸ್ ಮಾಡ್ತಿದೆ ಅಂತ. ಈ ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಎಲ್ ಎಫ್ ಇವೆಲ್ಲ ಇಂಡೈರೆಕ್ಟ್ ಟೂಲ್ಸ್ಗಳು ಸ್ನೇಹಿತರೆ, ಇದೆಲ್ಲ. ಓಕೆನಾ? ಈ ಎಲ್ ಎಫ್ ನಾನು ಏನು ಹೇಳಿದೆ, ಈ ಎಲ್ ಎಫಲ್ಲಿ ರೆಪೋ ರೇಟ್ ರಿವರ್ಸ್ ರೆಪೋ ರೇಟ್ ಬರುತ್ತೆ. ಯಾವಾಗ ಸ್ಟಾರ್ಟ್ ಆಗಿದ್ದು ಅಂತ ಹೇಳಿದ್ರೆ 2000 ಇಸ್ವಿಯಿಂದ ಸ್ಟಾರ್ಟ್ ಆಯಿತು ಇದು. ನರಸಿಂಹನ್ ಕಮಿಟಿ 2 ಇದನ್ನು ರೆಕಮೆಂಡ್ ಮಾಡುತ್ತೆ ಈ ಎಲ್ ಎಫ್ನ ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ, ಅಂದರೆ ರೆಪೋ ರೇಟ್ ರಿವರ್ಸ್ ರೆಪೋ ರೇಟನ್ನು ರೆಕಮೆಂಡ್ ಮಾಡುವಂಥವರು ಲೈಕ್ ಯಾರು ಅಂತ ಹೇಳಿದ್ರೆ ಲೈಕ್ ನರಸಿಂಹನ್ ಕಮಿಟಿ 2 ರೆಫರ್ ಮಾಡುತ್ತೆ. ಓಕೆನಾ? ಟೈಪ್ಸ್ ಆಫ್ ಬಾಂಡ್ಸು, ಈಗ ರೆಪೋ ರೇಟು ಮತ್ತು ರಿವರ್ಸ್ ರೆಪೋ ರೇಟಲ್ಲಿ ಯಾವ ಬಾಂಡ್ಸ್ ಅಂತ ಹೇಳಿದ್ರೆ ಎಸ್ ಎಲ್ ಆರ್ ಎಲಿಜಿಬಲ್ ಬಾಂಡ್ಸ್. ನಾನು ಅಂದರೆ ಎಸ್ ಎಲ್ ಆರ್ ಎಲಿಜಿಬಲ್ ಸೆಕ್ಯೂರಿಟೀಸ್, ನಾನು ಆಲ್ರೆಡಿ ಹೇಳಿದೆ ಗೋಲ್ಡ್ ಕ್ಯಾಶ್ ಅಥವಾ ಅಪ್ರೂವ್ಡ್ ಸೆಕ್ಯೂರಿಟೀಸು. ಈ ಅಪ್ರೂವ್ಡ್ ಸೆಕ್ಯೂರಿಟೀಸಲ್ಲಿ ಮೇಂಟೈನ್ ಮಾಡಿರ್ತಾವಲ್ಲ ಬ್ಯಾಂಕ್ಗಳು, ಅದನ್ನು ಮಾತ್ರ ಸಬ್ ಡೆಪಾಸಿಟ್ ಮಾಡಿ ಆರ್ ಬಿ ಐಯಲ್ಲಿ ಸೊ ಫಂಡ್ಸನ್ನು ತೊಗೋಬೋದು, ಅಥವಾ ಆರ್ ಬಿ ಐ ಬ್ಯಾಂಕಿಂದ ಆ ಥರದ್ದು ಒಂದು ಅಪ್ರೂವ್ಡ್ ಸೆಕ್ಯೂರಿಟೀಸ್ ಬಾಂಡನ್ನು ಪ್ಲೆಡ್ಜ್ ಮಾಡಿ ಮಾತ್ರ ಬ್ಯಾಂಕಿಂದ ಕ್ಯಾಶನ್ನು ತೊಗೊಳ್ಳಿಕ್ಕೆ ಸಾಧ್ಯ. ಅದು ಬಿಟ್ಟು ಗೋಲ್ಡ್ ಅಥವಾ ಕ್ಯಾಶ್ ಇದನ್ನು ನಾವು ಮಾಡಿಬಿಟ್ಟು ಫಂಡ್ಸನ್ನು ತೊಗೊಳ್ಳಿಕ್ಕೆ ಆಗೋದಿಲ್ಲ ಆರ್ ಬಿ ಐಯಿಂದ. ಓಕೆನಾ? ಅದನ್ನು ಹೇಳುತ್ತೆ, ಟೈಪ್ಸ್ ಆಫ್ ಬಾಂಡ್ಸ್ ಆರ್ ಓನ್ಲಿ ಎಸ್ ಎಲ್ ಆರ್ ಎಲಿಜಿಬಲ್ ಸೆಕ್ಯೂರಿಟೀಸ್ ಬಟ್ ಇಟ್ ಮಸ್ಟ್ ಬಿ ಮೇಂಟೈನ್ಡ್ ಅಬೋವ್ ಎಸ್ ಎಲ್ ಆರ್ ಲೆವೆಲ್. ಅಂದರೆ ಈ ರೆಪೋ ರೇಟ್ ಮತ್ತು ರಿವರ್ಸ್ ರೆಪೋ ರೇಟ್ ಆಪರೇಷನ್ಸ್ ಹೆಂಗೆ ವರ್ಕ್ ಆಗೋದು ಅಂತ ಹೇಳಿದ್ರೆ, ಸಿ ಆರ್ ಆರ್ ಎಸ್ ಎಲ್ ಆರ್ ಬಿಟ್ಟು ಮಿಕ್ಕಿದ್ದಿರುತ್ತಲ್ಲ ಅಮೌಂಟು, ಆ ಮಿಕ್ಕಿದ್ದು ಇರೋ ಅಮೌಂಟಲ್ಲಿ ಏನಾದ್ರು ಗೌರ್ಮೆಂಟ್ ಸೆಕ್ಯೂರಿಟೀಸ್ನ ಅಪ್ರೂವ್ಡ್ ಸೆಕ್ಯೂರಿಟೀಸ್ನ ಬ್ಯಾಂಕ್ಗಳು ಮೇಂಟೈನ್ ಮಾಡ್ಕೊಂಡಿದ್ರೆ ಮಾತ್ರ ಈ ರೆಪೋ ರೇಟ್ ಮತ್ತು ರಿವರ್ಸ್ ರೆಪೋ ರೇಟು ಕೆಲಸಕ್ಕೆ ಬರುತ್ತೆ. ಇಲ್ಲಾಂದರೆ ಅವ್ರು ಎಸ್ ಎಲ್ ಆರ್ ಇರುತ್ತಲ್ಲ 18%, ಅದರಲ್ಲಿರೋಂಥ ಬಾಂಡನ್ನು, ಈಗ ಎಸ್ ಎಲ್ ಆರನ್ನು ಸಹ ಸೆಕ್ಯೂರಿಟಿ ರೂಪದಲ್ಲಿ ಇಟ್ಕೊಂಡಿರ್ತಾರೆ ಅವರು, ಹೌದಾ? ಆ ಬಾಂಡನ್ನು ತೆಗೆದು ನೀವು ರೆಪೋ ರೇಟ್ ಆಪರೇಷನ್ನ ಮಾಡ್ತೀವಿ ಅಂದರೆ ಆರ್ ಬಿ ಐ ಒಪ್ಪೋದಿಲ್ಲ. ಅದೆರಡು ಹಂಗೆ ಇರಬೇಕು, ಸಿ ಆರ್ ಆರ್ ಎಸ್ ಎಲ್ ಆರ್ ಹಂಗೆ ಇರಬೇಕು. ಅದೆರಡನ್ನು ಬಿಟ್ಟು ಮಿಕ್ಕಿರುವಂಥ ಡೆಪಾಸಿಟ್ ಅಮೌಂಟು ಎನ್ ಡಿ ಟಿ ಅಲ್ಲಿ ಏನಿದೆ ಅದರಲ್ಲಿ ಏನಾದರೂ ನೀವೇನಾದರೂ ಸೆಕ್ಯೂರಿಟಿ ಬಾಂಡ್ಸು ಸೆಕ್ಯೂರಿಟಿ ಅಪ್ರೂವ್ಡ್ ಸೆಕ್ಯೂರಿಟೀಸ್ನ ಬ್ಯಾಂಕ್ಗಳು ಮೇಂಟೈನ್ ಮಾಡ್ಕೊಂಡಿದ್ರೆ ಮಾತ್ರ ಈ ರೆಪೋ ರೇಟ್ ಮತ್ತು ರಿವರ್ಸ್ ರೆಪೋ ರೇಟು ಕೆಲಸಕ್ಕೆ ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಮತ್ತು ಈ ರೆಪೋ ರೇಟ್ ಮತ್ತು ಈ ರಿವರ್ಸ್ ರೆಪೋ ರೇಟಲ್ಲಿ ಅಮೌಂಟ್ ಎಷ್ಟನ್ನು ಕೇಳ್ಬೋದು ಅಂದರೆ 100 ರೂಪಾಯಿ ಕೊಡಿ 200 ರೂಪಾಯಿ ಕೊಡಿ ಅಂತ ಕೇಳೋಕ್ಕಾಗುತ್ತೆ ಬ್ಯಾಂಕ್ಗಳು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ. ಇಟ್ ಶುಡ್ ಬಿ ಮಲ್ಟಿಪಲ್ಸ್ ಆಫ್ 5 ಕ್ರೋರ್ಸ್, ಏನಿದ್ರು 5 ಮಿನಿಮಮ್ 5 ಕ್ರೋರ್ಸು, ಮಲ್ಟಿಪಲ್ಸ್ ಆಫ್ 5 ಕ್ರೋರ್, 5 ಕೋಟಿ, 10 ಕೋಟಿ, 15, 20 ಈ ಥರನೇ ಹೋಗುತ್ತೆ ಹೊರತು ಅದು. ಸೊ ಲೈಕ್ 1 ಕೋಟಿ 2 ಕೋಟಿ ಹಿಂಗೆ ಆಗಲ್ಲ, ಮಲ್ಟಿಪಲ್ಸ್ ಆಫ್ 5 ಕ್ರೋರ್ಸ್ ಅಂದರೆ ಮಿನಿಮಮ್ಮು ಮಲ್ಟಿ 5 ಕ್ರೋರ್ಸಲ್ಲೇ, ಅಂದರೆ 5 ಕ್ರೋರ್ಸ್ ಇರ್ಬೋದು, 10 ಕ್ರೋರು, 15 ಕ್ರೋರು, 20 ಕ್ರೋರು, ಇವನ್ 18-19 ಆಗೋದಿಲ್ಲ. ಇಟ್ ಶುಡ್ ಬಿ ಮಲ್ಟಿಪಲ್ಸ್ ಆಫ್ 5 ಕ್ರೋರ್ಸ್. ಓಕೆನಾ? ಆ ರೂಪದಲ್ಲೇ ಫಂಡ್ಸನ್ನು ತೊಗೊಳ್ಳಿಕ್ಕೆ ಸಾಧ್ಯ ಈ ರೆಪೋ ಆಪರೇಷನ್ ಮುಖಾಂತರ. ಓಕೆನಾ? ಈ ರೆಪೋ ಮತ್ತು ಈ ರಿವರ್ಸ್ ರೆಪೋ ಆಪರೇಷನ್ಸಲ್ಲಿ ಮಲ್ಟಿಪಲ್ಸ್ ಆಫ್ 5 ಕ್ರೋರ್ಸಲ್ಲಿ ಟ್ರಾನ್ಸಾಕ್ಷನ್ ನಡೀತಾ ಇರುತ್ತೆ ಆರ್ ಬಿ ಐ ಮತ್ತು ಬ್ಯಾಂಕ್ ನಡುವೆ. ಓಕೆನಾ ಫ್ರೆಂಡ್ಸ್? ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆಲ್ಲ, ತುಂಬಾ ಇಂಪಾರ್ಟೆಂಟು. ಓಕೆ, ನೆಕ್ಸ್ಟ್ ನೋಡಿ. ಸೊ ಈ ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿನ ಯೂಸ್ ಮಾಡಿಕೊಂಡು ನಾನು ಹೇಳಿದೆ ಬ್ಯಾಂಕ್ಗಳು ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಯಿಂದ ಫಂಡ್ಸನ್ನು ತೊಗೋತೇವೆ ಅಂತ ಹೇಳಿದೆ. ಎಷ್ಟು ಬೇಕಾದರೂ ತೊಗೋಬೋದು ಅವರು? ಇಲ್ಲ ಸ್ನೇಹಿತರೆ, ಅದು ಎನ್ ಡಿ ಟಿ ಎಲ್ ನಾನು ಹೇಳಿದ್ನಲ್ಲ, ಡೆಪಾಸಿಟ್, ಟೋಟಲ್ ಡೆಪಾಸಿಟ್ಟು, ಅದು ಸೇವಿಂಗ್ಸ್ ಅಕೌಂಟು, ಕರೆಂಟ್ ಅಕೌಂಟು, ಆರ್ ಡಿ ಅಕೌಂಟ್ ಅಥವಾ ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟಲ್ಲಿ ಇರುವಂಥ ಅಮೌಂಟ್ ಏನಿರುತ್ತೆ. ಒಂದು ಬ್ಯಾಂಕಲ್ಲಿ ಈಗ ಎನ್ ಡಿ ಟಿ ಎಲ್ 100 ಕೋಟಿ ಇದೆ ಅಂತ ಹೇಳಿದ್ರೆ, ಸೊ ಈ ಒಂದು ಎಲ್ ಎಫ್ ಮುಖಾಂತರ ಬ್ಯಾಂಕ್ಗಳು 1 ಲಕ್ಷ ಮಾತ್ರ ತೊಗೊಳ್ಳಿಕ್ಕಾಗಲ್ಲ, ಅಂದರೆ 1 ಲಕ್ಷ ತೊಗೊಳಕ್ಕಾಗಲ್ಲ, ಮಲ್ಟಿಪಲ್ಸ್ ಆಫ್ 5 ಕ್ರೋರ್ಸ್ ಅಂತ ಹೇಳ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ. ಓಕೆನಾ? ಈಗ ಲೈಕ್ ಸಪೋಸ್ 500 ಕ್ರೋರ್ಸ್ ಇದೆ ಅಂತ ಅಂದ್ಕೊಳ್ಳೋಣ ನಾವು. ಓಕೆನಾ? 500 ಕ್ರೋರ್ಸ್ ಇದೆ ಅಂತ ಹೇಳಿದ್ರೆ ಎನ್ ಡಿ ಟಿ ಎಲ್ ಒಂದು ಬ್ಯಾಂಕಲ್ಲಿ 1% ಅಂತಂದರೆ ಎಷ್ಟಾಗುತ್ತೆ ಸ್ನೇಹಿತರೆ? 5 ಕ್ರೋರ್ಸ್ ಆಗುತ್ತೆ. ಆವಾಗ 5 ಕ್ರೋರ್ಸನ್ನು ಈ ಒಂದು ಎಲ್ ಎಫ್ ಮುಖಾಂತರ
ಆರ್ ಬಿ ಐಯಿಂದ ಬ್ಯಾಂಕ್ಗಳು ಫಂಡ್ಸನ್ನು ಒಪ್ಟೈನ್ ಮಾಡ್ಕೋಬೋದು. 1% ಆಫ್ NDTL LIF ವೆರಿ ಇಂಪಾರ್ಟೆಂಟು. ಓಕೆನಾ. ಮತ್ತು ಸ್ನೇಹಿತರೆ ಇನ್ನೊಂದು ಇಂಪಾರ್ಟೆಂಟು, ಕಾರಿಡಾರ್ ಅಂತ ಒಂದು ಟರ್ಮ್ ಬರುತ್ತೆ ಎಕನಾಮಿಕ್ಸಲ್ಲಿ, ಅಂದರೆ ಬ್ಯಾಂಕಿಂಗಲ್ಲಿ ಕಾರಿಡಾರ್ ಅಂತ ಬರುತ್ತೆ ಮಾನಿಟರಿ ಪಾಲಿಸಿಯಲ್ಲಿ. ಎಸ್ಪೆಷಲಿ ಆರ್ ಬಿ ಐನ ಆರ್ಥಿಕ ನೀತಿಯಲ್ಲಿ ಕಾರಿಡಾರ್ ಅಂದರೆ ಏನು ಅಂತ ಒಂದ್ಸತಿ ಪ್ರಶ್ನೆಗಳನ್ನ ಕೇಳಿಬಿಡ್ತಾರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ. ಅದು ಏನು ಅಂತ ಹೇಳಿದ್ರೆ, ಇಟ್ ಈಸ್ ದ ಏರಿಯಾ ಬಿಟ್ವೀನ್ ರಿವರ್ಸ್ ರೆಪೋ ರೇಟ್ ಆ್ಯಂಡ್ SLR. SLR ಎಷ್ಟಿದೆ? 18% ಇದೆ. ರಿವರ್ಸ್ ರೆಪೋ ರೇಟ್ ಎಷ್ಟಿದೆ? 3.35% ಇದೆ. ಈ 3.35% ಮತ್ತು 18% ಮಧ್ಯೆ ಇದೆಯಲ್ಲ ಏರಿಯಾ, ಅದನ್ನು ನಾವು ಕಾರಿಡಾರ್ ಅಂತ ಕರಿತೀವಿ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್ ಇದು ಸಹ. ಓಕೆನಾ. ಅದನ್ನು ನಾವು ಕಾರಿಡಾರ್ ಅಂತ ಕರಿತೀವಿ. ಓಕೆನಾ. ಓಕೆ, ನೆಕ್ಸ್ಟು MSF ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. MSF ಅಂದರೆ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂತ. ಪ್ರೆಸೆಂಟ್ ಎಷ್ಟಿದೆ ಅಂತ ಹೇಳಿದ್ರೆ 5.15% ಇದೆ ಇದರ ರೇಟು. ಇದು ಸಿಂಪಲ್ ಫ್ರೆಂಡ್ಸ್. MSF ಅಂದರೆ ಒಂದು ಸ್ಟೋರಿ ರೂಪದಲ್ಲಿ ಹೇಳ್ಬಿಡ್ತೀನಿ, ಕೇಳಿ ನಿಮಗೆ. ನಾನು ಹೇಳಿದೆ ನಿಮಗೆ ಏನಂತ ಅಂತ ಹೇಳಿದ್ರೆ, 100 ರೂಪಾಯಿ ಡೆಪಾಸಿಟ್ ಬಂದರೆ ಒಂದು ಬ್ಯಾಂಕಿಗೆ 4.5% CRR, 18% SLR ಅಂತ. ಓಕೆನಾ. ಮಿಕ್ಕಿದ ಅಮೌಂಟನ್ನು ಬ್ಯಾಂಕ್ಗಳು ಲೋನ್ ರೂಪದಲ್ಲಿ ಕೊಡ್ಬೋದು. ಲೋನ್ ರೂಪದಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಕೊಟ್ಬಿಟ್ಟು ಇನ್ನೂ ಅಮೌಂಟ್ ಏನಾದರೂ ಮಿಕ್ತು ಅಂತ ಹೇಳಿದ್ರೆ ಅದನ್ನ ಗೌರ್ಮೆಂಟ್ ಸೆಕ್ಯೂರಿಟೀಸಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಅಗತ್ಯ ಬಿದ್ದರೆ ಫಂಡ್ಸ್ ಬೇಕು ಅಂತ ಹೇಳಿದ್ರೆ ಆ ಗೌರ್ಮೆಂಟ್ ಸೆಕ್ಯೂರಿಟಿಯಲ್ಲಿ ಇನ್ವೆಸ್ಟ್ ಮಾಡಿರುವಂಥ ಬಾಂಡನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಪ್ಲೆಡ್ಜ್ ಮಾಡಿ ರೆಪೋ ಆಪರೇಷನ್ ಮುಖಾಂತರ ಫಂಡ್ಸನ್ನು ಅವೈಲಬಲ್ ಮಾಡ್ಕೋತಾರೆ. ಓಕೆನಾ. ಅವೈಲಬಲ್ ಮಾಡ್ಕೋತಾರೆ ಫಂಡ್ಸ್ ಬೇಕು ಅಂದರೆ. ಇನ್ ಕೇಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಸಮ್ ಕೇಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, CRR ಮೇಂಟೈನ್ ಮಾಡಿದ್ದಾರೆ 4.5%, ಮತ್ತು SLR 18% ಮೇಂಟೈನ್ ಮಾಡಿದ್ದಾರೆ ಬ್ಯಾಂಕಲ್ಲಿ. ಓಕೆನಾ. ಇನ್ನು ಮಿಕ್ಕಿದ್ದು 77 ರೂಪಾಯಿ 50 ಪೈಸೆ ಏನಿದೆ, ಕಂಪ್ಲೀಟ್ ಸಾಲ ಕೊಟ್ಬಿಟ್ಟಿದ್ದಾರೆ ಜನಗಳಿಗೆ ಅಂದ್ಕೊಳ್ಳಿ ಬ್ಯಾಂಕು. ಓಕೆನಾ. ಅವ್ರ ಹತ್ರ ಇನ್ನೂ ಅಪ್ರೂವ್ಡ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇಲ್ಲ. CRR ಅಲ್ಲಿ ಮೇಂಟೈನ್ ಮಾಡಿದ್ದಾರೆ RBIಯಲ್ಲಿ. ಬ್ಯಾಂಕಲ್ಲಿ SLR 18% ಇದೆ. ಅದು ಬಿಟ್ಟು ಬೇರೆ ಯಾವುದೇ ಗೌರ್ಮೆಂಟ್ ಅಪ್ರೂವ್ಡ್ ಸೆಕ್ಯೂರಿಟೀಸು ಬ್ಯಾಂಕ್ ಅವ್ರ ಹತ್ರ ಇಲ್ಲ ಇವಾಗ. ಅವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ SLR ಬಾಂಡ್ಸ್ ಇರುತ್ತಲ್ಲ, ಸೆಕ್ಯೂರಿಟಿ ಬಾಂಡ್ಸು, ಅದನ್ನೇ ಪ್ಲೆಡ್ಜ್ ಮಾಡಿಬಿಟ್ಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಸಾಲವನ್ನು ಫಂಡ್ಸನ್ನು ತಗೋಬೋದು. ಅದಕ್ಕೆ MSF ಅಂತ ಕರೀತಾರೆ. ಸೊ ಇವರು SLR ಮೇಂಟೈನ್ ಮಾಡಿರುವಂಥ ಸೆಕ್ಯೂರಿಟಿಯನ್ನು ಪ್ಲೆಡ್ಜ್ ಮಾಡಿ ಸಾಲವನ್ನು ತಗೋತಿರೋದ್ರಿಂದ ಇದಕ್ಕೆ ಬಡ್ಡಿ ಸ್ವಲ್ಪ ಜಾಸ್ತಿ ಇರುತ್ತೆ. ಅದು 5.15% ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದನ್ನು ಅವರು ಎಷ್ಟು ತನಕ ಸಾಲ ತಗೋಬೋದು ಅಂತ ಹೇಳಿದ್ರೆ, 2% ಆಫ್ NDTL, ಅದು 1% LIFಲ್ಲಿ, ಇಲ್ಲಿ 2% ಆಫ್ NDTL ತನಕ. ಅವ್ರದ್ದು 500 ಕೋಟಿ NDTL ಇದೆ ಒಂದು ಬ್ಯಾಂಕಲ್ಲಿ ಅಂತ ಹೇಳಿದ್ರೆ, 10 ಕೋಟಿ ತನಕನೂ ಈ ಒಂದು MSF ಯೂಸ್ ಮಾಡಿ ಅವರು ಫಂಡ್ಸನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಯಿಂದ ತೊಗೋಬೋದು. ಎಷ್ಟು ಬೇಕಾದ್ರೂ ತೊಗೋಬೋದಾ? ಮಿನಿಮಮ್ 1 ಕೋಟಿ ಸ್ನೇಹಿತರೆ. ಮಲ್ಟಿಪಲ್ಸ್ ಆಫ್ 1 ಕ್ರೋರ್, 2 ಕ್ರೋರ್, 3 ಕ್ರೋರ್, 4 ಕ್ರೋರ್ ಹಂಗೆ. ಯಾಕಂದರೆ LIFಲ್ಲಿ ಮಲ್ಟಿಪಲ್ಸ್ ಆಫ್ 5 ಕ್ರೋರ್, ಇಲ್ಲಿ ಮಲ್ಟಿಪಲ್ಸ್ ಆಫ್ 1 ಕ್ರೋರ್. ಅರ್ಥ ಆಗಿದೆಯಲ್ವಾ? ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇದು ಸಹ. ಸೊ ಇದಿಷ್ಟು ಇಲ್ಲಿ ತನಕ ನಾನು ಏನು ಹೇಳಿದೆ, ಇದಿಷ್ಟು RBIನ ಒಂದು ಮಾನಿಟರಿ ಪಾಲಿಸೀಸು, ವೆರಿ ಇಂಪಾರ್ಟೆಂಟ್ ಮಾನಿಟರಿ ಪಾಲಿಸೀಸು. ಇನ್ನು ಮುಂದೆ ಇರುವಂಥದ್ದು ಏನು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಬಟ್ ಸ್ಟಿಲ್ ಅದನ್ನು ತಿಳ್ಕೋಬೇಕು ನಾವು. ಬಟ್ MSF ಅಂತಂದರೆ, ಸೊ ಇಲ್ಲಿ ತನಕ ಏನು ಹೇಳಿದ್ದೀನಿ ನಾನು, CRR, SLR, ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್, MSF, ಈ 5 ಬಹಳನೇ ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ತಲೆಯಲ್ಲಿ ಇಟ್ಕೊಂಡಿರಿ ಇದನ್ನು, ಹೆಂಗೆ ವರ್ಕ್ ಆಗುತ್ತೆ ಅಂತೇಳಿ. ಓಕೆನಾ. ಸೊ ಓಕೆ, ನೆಕ್ಸ್ಟ್ ಇವಾಗ MSSಗೆ ಬರೋಣ. MSS ಅಂದರೆ ಏನಿಲ್ಲ ಸ್ನೇಹಿತರೆ, ಮಾರ್ಕೆಟ್ ಸ್ಟೆಬಿಲೈಸೇಷನ್ ಸ್ಕೀಮ್ ಅಂತ. ಇದೇನಕ್ಕೆ ಅಂತ ಹೇಳಿದ್ರೆ, ಎಕನಾಮಿಲಿ ಎಕ್ಸೆಸ್ ಲಿಕ್ವಿಡಿಟಿ ಇದ್ದರೆ, ಓಕೆನಾ, ಕ್ಯಾಶ್ ಫ್ಲೋ ಸಿಕ್ಕಾಬಡೆ ಜಾಸ್ತಿ ಇದ್ದರೆ, ಆವಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಒಂದು ಮಾರ್ಕೆಟ್ ಸ್ಟೆಬಿಲೈಸೇಷನ್ ಸ್ಕೀಮನ್ನು ಯೂಸ್ ಮಾಡುತ್ತೆ. ಹೆಂಗೆ ಯೂಸ್ ಮಾಡುತ್ತೆ ಅಂತ ಹೇಳಿದ್ರೆ, ಕ್ಯಾಶ್ ಫ್ಲೋ ಜಾಸ್ತಿ ಇದೆ ಬ್ಯಾಂಕ್ಗಳಲ್ಲಿ ಅಂತ ಹೇಳಿದ್ರೆ, ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಮಾಡುತ್ತೆ ಅಂತ ಹೇಳಿದ್ರೆ, CMB ಅಂದರೆ ಕ್ಯಾಶ್ ಮ್ಯಾನೇಜ್ಮೆಂಟ್ ಬಿಲ್ಸನ್ನು ಬ್ಯಾಂಕ್ಗಳಿಗೆ ಕೊಟ್ಬಿಟ್ಟು, ಓಕೆನಾ, 90 ದಿನಗಳ ಅವಧಿಗೆ ಕ್ಯಾಶ್ ಮ್ಯಾನೇಜ್ಮೆಂಟ್ ಬಿಲ್ಸನ್ನು ಕೊಟ್ಬಿಟ್ಟು, ಆ ಕ್ಯಾಶ್ ಮ್ಯಾನೇಜ್ಮೆಂಟ್ ಬಿಲ್ಸಲ್ಲಿ ಏನು ಮೊತ್ತವನ್ನು ಹಾಕಿರ್ತಾರೆ ಅಷ್ಟು ಅಮೌಂಟನ್ನು ಬ್ಯಾಂಕು RBIಗೆ ಫಂಡ್ಸನ್ನು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಈಗ 15 ಕೋಟಿ ಅಂತ ಹೇಳಿದ್ರೆ, 15 ಕೋಟಿ CMBಲ್ಲಿ ಇದ್ದರೆ 15 ಕೋಟಿ ಬ್ಯಾಂಕ್ಗಳು RBIಯಲ್ಲಿ ಡೆಪಾಸಿಟ್ ಮಾಡಬೇಕಾಗುತ್ತೆ, ಫಂಡ್ಸನ್ನು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ RBIಗೆ. ಓಕೆನಾ. ಸೊ ಇದು ಮಿನಿಮಮ್ ಮ್ಯಾಕ್ಸಿಮಮ್ ಟೆನ್ಯೂರ್ ಬಂದಿದ್ದಕ್ಕೆ 90 ದಿನ. ಇದರಿಂದ ಏನು ಯೂಸ್ ಅಪ್ಪ ಅಂತ ಹೇಳಿದ್ರೆ, ಇದು ಅಷ್ಟೇ, ಎಕ್ಸೆಸ್ ಕ್ಯಾಶ್ ಫ್ಲೋನ ಎಕನಾಮಿಲಿ, ಎಕ್ಸೆಸ್ ಕ್ಯಾಶ್ ಫ್ಲೋ, ಹಣದ ಹರಿವು ಹೆಚ್ಚಿದ್ರೆ ಎಕನಾಮಿಯಲ್ಲಿ, ಅದನ್ನು ತಡೆಗಟ್ಟಲಿಕ್ಕೆ ಯೂಸ್ ಮಾಡೋಕ್ಕೆ ಇರುವಂಥ ಒಂದು ಇದು ಸಹ ಇಂಡೈರೆಕ್ಟ್ ಅಸ್ತ್ರ. ಓಕೆನಾ. ಯಾವಾಗ ಇದನ್ನು ಯೂಸ್ ಮಾಡಿದರು RBI ಅವರು ಅಂತ ಹೇಳಿದ್ರೆ, ಡಿಮಾನಿಟೈಸೇಷನ್ ಟೈಮಲ್ಲಿ ಸಿಕ್ಕಾಬಟ್ಟೆ ಕ್ಯಾಶ್ ಬರ್ತಿತ್ತಾ ಬ್ಯಾಂಕ್ಗಳಿಗೆ, 1000 ರುಪೀಸ್ ಮತ್ತು ಹಳೆ 1000 ರುಪೀಸ್, 500 ರುಪೀಸ್ ನೋಟು ಎಕ್ಸೆಸ್ ಆಗಿ ಬರ್ತಾ ಇತ್ತು. ಆ ಟೈಮಲ್ಲಿ ಏನು ಮಾಡಿದ್ರು, MSS ಅನ್ನೋದು ಒಂದು ಅಸ್ತ್ರವನ್ನು ಯೂಸ್ ಮಾಡಿದ್ರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. MSS ಅಂತ ಹೇಳಿದ್ರೆ ಕ್ಯಾಶ್ ಮ್ಯಾನೇಜ್ಮೆಂಟ್, ಸೊ MSSನ ಯಾವುದ್ರ ಮುಖಾಂತರ ಇಂಪ್ಲಿಮೆಂಟ್ ಮಾಡಿದ್ರು ಅಂದರೆ, ಕ್ಯಾಶ್ ಮ್ಯಾನೇಜ್ಮೆಂಟ್ ಬಿಲ್ಸ್ ಅಂದರೆ, ಏನು ಫಂಡ್ಸನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಬ್ಯಾಂಕ್ಗಳು ಎಕ್ಸೆಸ್ ಕ್ಯಾಶ್ ಏನಿದೆ ಅದನ್ನು ಟ್ರಾನ್ಸ್ಫರ್ ಮಾಡ್ತಾರೆ, ಅದಕ್ಕೆ ಪರ್ಯಾಯವಾಗಿ
ಕ್ಯಾಶ್ ಮ್ಯಾನೇಜ್ಮೆಂಟ್ ಬಿಲ್ಸ್ ಅನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ಗಳಿಗೆ ಕೊಟ್ಟಿರ್ತಾರೆ. ಸೊ ಅದು ಆ ಸಿ ಎಂ ಬಿನ ಅವರು ಬ್ಯಾಂಕ್ಗಳು ತಮ್ಮ ಹತ್ರ ಇಟ್ಕೊಂಡಿರ್ತಾರೆ, ಅದು ಪೀರಿಯಡ್ ಆಫ್ 90 ಡೇಸ್ಗೆ ಇರುತ್ತೆ. ಆ 90 ಡೇಸ್ ಮುಗಿದ್ಮೇಲೆ ಮತ್ತೆ ಸಿ ಎಂ ಬಿ ಬಿಲ್ಸನ್ನು ವಾಪಸ್ ಕೊಟ್ಬಿಟ್ಟು ಆರ್ ಬಿ ಐಗೆ ಅವ್ರ ಫಂಡ್ಸನ್ನು ವಾಪಸ್ಸು ಬ್ಯಾಂಕಿಗೆ ಬೇಕಾದರೆ ತರಿಸ್ಕೋಬೋದು. ಇಲ್ಲಾಂದರೆ ಬೇಕು ಅಂದರೆ ಆರ್ ಬಿ ಐ ಎಕ್ಸ್ಟೆಂಡ್ ಕೂಡ ಮಾಡ್ಕೋಬೋದು ಅದನ್ನು. 90 ದಿನ ಮುಗಿದ ತಕ್ಷಣ ಮತ್ತೆ ಇನ್ನು 90 ದಿನಕ್ಕೆ ಎಕ್ಸ್ಟೆಂಡ್ ಕೂಡ ಮಾಡ್ಕೋಬೋದು. ಇದು ಯಾವಾಗ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಎಕ್ಸೆಸ್ಸು ಕ್ಯಾಶ್ ಇದ್ದರೆ ಬ್ಯಾಂಕಿಂಗ್ ಸಿಸ್ಟಮಲ್ಲಿ ಈ ಎಮ್ ಎಸ್ ಎಸ್ಅನ್ನು ಯೂಸ್ ಮಾಡ್ತಾರೆ ಆರ್ ಬಿ ಐ ಅವರು. ಮೊದಲು ಇದಕ್ಕೆ ಲಿಮಿಟ್ ಇತ್ತು, ಅಂದರೆ ಮ್ಯಾಕ್ಸಿಮಮ್ ಎಷ್ಟರ ತನಕ ಎಮ್ ಎಸ್ ಎಸ್ಅನ್ನು ಇಶ್ಯೂ ಮಾಡ್ಬೋದು ಆರ್ ಬಿ ಐ ಅಂತ ಹೇಳಿದ್ರೆ 30,000 ಕೋಟಿ ತನಕ ಇತ್ತು. ಬಟ್ ಇವಾಗ ಅದನ್ನು ಚೇಂಜ್ ಮಾಡಿದ್ದಾರೆ, 600,000 ಕೋಟಿ ತನಕನೂ ಎಮ್ ಎಸ್ ಎಸ್ಅನ್ನು ಇಶ್ಯೂ ಮಾಡ್ಬೋದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಅಂತ ಹೇಳ್ತಾರೆ. ಇದು ಸಹ ಒಂದು ಟೂಲು, ಇದು ಸಹ ಒಂದು ಅಸ್ತ್ರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವ್ರಿಗೆ ಎಕ್ಸೆಸ್ ಕ್ಯಾಶ್ ಫ್ಲೋನ ಕಂಟ್ರೋಲ್ ಮಾಡಲಿಕ್ಕೆ. ಓಕೆನಾ? ನೆಕ್ಸ್ಟು ಸ್ನೇಹಿತರೆ, ಬ್ಯಾಂಕ್ ರೇಟ್. ಬನ್ನಿ ಬ್ಯಾಂಕ್ ರೇಟಿಗೆ ಬಂದ್ಬಿಡೋಣ. ಬ್ಯಾಂಕ್ ರೇಟ್ ಅಟ್ ಪ್ರೆಸೆಂಟ್ 5.15% ಇದೆ. ಓಕೆನಾ? ನಾನು ಆಲ್ರೆಡಿ ಹೇಳಿದೆ ಬ್ಯಾಂಕ್ ರೇಟ್ ಅಂತಂದ್ರೆ ಏನು ಅಂತ ಹೇಳಿದ್ರೆ, ಮೂರು ಹೆಸರಿದೆ ಬ್ಯಾಂಕ್ ರೇಟ್ಗೆ. ಬ್ಯಾಂಕ್ ರೇಟ್, ರೀಡಿಸ್ಕೌಂಟ್ ರೇಟ್, ಪೀನಲ್ ರೇಟ್ ಅಂತ. ಬ್ಯಾಂಕ್ ರೇಟ್, ರೀಡಿಸ್ಕೌಂಟ್ ರೇಟ್, ಪೀನಲ್ ರೇಟ್ ಅಂತ ಮೂರಿದ್ದಾವೆ. ಓಕೆನಾ? ಅಟ್ ಪ್ರೆಸೆಂಟ್ 5.15% ಇದೆ. ಇದು ಮುಂದೆ ಚೇಂಜ್ ಆಗ್ಬೋದು. ಫ್ಯೂಚರ್ ಯಾರಾದರೂ ವೀಡಿಯೋಸ್ ನೋಡಿದ್ರೆ ಇದನ್ನು ಆ ಡೇ ಆ ಒಂದು ಲೈಕ್ ಟೈಮಲ್ಲಿ ಏನು ರೇಟ್ಗಳಿರ್ತವೆ, ಈ ಬ್ಯಾಂಕ್ ರೇಟು, ಎಮ್ ಎಸ್ ಎಫ್ ಮತ್ತು ಸಿ ಆರ್ ಆರ್, ಎಸ್ ಎಲ್ ಆರ್, ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್, ಅದನ್ನು ನೀವು ಬಯಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಆ್ಯಸ್ ಆ್ಯಂಡ್ ಟುಡೇಗೆ ಈ ವಿಡಿಯೋ ಅಪ್ಲೋಡ್ ಮಾಡ್ತಿರೋ ದಿನಕ್ಕೆ ಇಷ್ಟಿದೆ. ಹಂಗಾಗಿ ನಾನು ಇದನ್ನು ಹೇಳ್ತಾ ಇದ್ದೇನೆ. ಓಕೆನಾ? ಸೊ ಯಾವುದಾದ್ರು ಬ್ಯಾಂಕ್ ಏನಾದರೂ ಸಿ ಆರ್ ಆರ್ ಮೇಂಟೈನ್ ಮಾಡಬೇಕಲ್ವ, ನಾನು ಹೇಳಿದ್ನಲ್ಲ ಕ್ಯಾಶ್ ರಿಸರ್ವ್ ರೇಷ್ಯೋ ಇನ್ ದ ಫಾರ್ಮ್ ಆಫ್ ಕ್ಯಾಶ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಮೇಂಟೈನ್ ಮಾಡಬೇಕಲ್ಲ, ಅದನ್ನು ಮೀಟ್ ಮಾಡದೆ ಫೇಲ್ ಆದರೆ, ಮೇಂಟೈನ್ ಮಾಡೋಕ್ಕಾಗದೆ ಫೇಲ್ ಆದರೆ, ಏನಾದರೂ ಅವರು ಮೇಂಟೈನ್ ಮಾಡದೆ ಫೇಲ್ ಆದರೆ ಎನಿ ಬ್ಯಾಂಕು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ ಒಂದು ಬ್ಯಾಂಕ್ಗಳಿಗೆ ಪೆನಾಲ್ಟಿಯನ್ನು ವಿಧಿಸುತ್ತೆ. ಯಾವುದ್ರ ಮುಖಾಂತರ ಪೆನಾಲ್ಟಿ ಹೆಂಗೆ ವಿಧಿಸುತ್ತೆ ಅಂತ ಹೇಳಿದ್ರೆ, ಈ ಬ್ಯಾಂಕ್ ರೇಟನ್ನು ಯೂಸ್ ಮಾಡಿಕೊಂಡು ಆ ಪೆನಾಲ್ಟಿಯನ್ನು ಹಾಕುತ್ತೆ ಬ್ಯಾಂಕ್ಗಳಿಗೆ. ಸಿ ಆರ್ ಆರ್ನ ಮೇಂಟೈನ್ ಮಾಡೋದ್ರಲ್ಲಿ ಏನಾದರೂ ಫೇಲ್ ಆದರೆ ಬ್ಯಾಂಕ್ಗಳು, ಸೊ ಈ ಬ್ಯಾಂಕ್ ರೇಟ್ ಕೆಲಸಕ್ಕೆ ಬರುತ್ತೆ. ಈಗ ಒಂದು ದಿನಕ್ಕೆ ನಾನು ಹೇಳಿದೆ ಒಂದು ದಿನ ಸಿ ಆರ್ ಆರ್ ಶುಡ್ ಬಿ 4.5%, ಅಟ್ಲೀಸ್ಟ್ 90% ಆದರೂ ಇರಬೇಕು ಒಂದು ದಿನಕ್ಕೆ ಅಂತ. ಆ 90%ಗಿಂತ ಕೆಳಗಡೆ ಏನಾದರೂ ಬಂದುಬಿಟ್ರೆ ಒಂದು ದಿನಕ್ಕೆ, ಸೊ ಎಷ್ಟು ಪೆನಾಲ್ಟಿ ಹಾಕ್ತಾರೆ ಬ್ಯಾಂಕ್ಗಳಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಿದ್ರೆ, ಬ್ಯಾಂಕ್ ರೇಟು ಅಂದರೆ 5.15% ಬ್ಯಾಂಕ್ ರೇಟು ಪ್ಲಸ್ 3%, ಅಂದರೆ 100 ರೂಪಾಯಿ ಸಿ ಆರ್ ಆರ್ನ ಸಿ ಆರ್ ಆರ್ ರೂಪದಲ್ಲಿ 100 ರೂಪಾಯಿನ ಒಂದು ಬ್ಯಾಂಕು ಇಡಬೇಕಾಗಿರುತ್ತೆ ಅವತ್ತು ಆ ದಿನಕ್ಕೆ ಅಂತ ಅಂದ್ಕೊಳ್ಳಿ. ಅವರು 100 ರೂಪಾಯಿ ಇಟ್ಟಿರೋದಿಲ್ಲ, 90 ರೂಪಾಯಿ ಇಟ್ಟಿರ್ತಾರೆ. ಅವಾಗ ಏನಾಗುತ್ತೆ, ಪೆನಾಲ್ಟಿ ಹಾಕಬೇಕು. ಯಾವುದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ಗಳಿಗೆ ಪೆನಾಲ್ಟಿ ಹಾಕಬೇಕು. ಹೆಂಗೆ ಹಾಕ್ತಾರೆ ಪೆನಾಲ್ಟಿನ ಅಂತ ಹೇಳಿದ್ರೆ, 100 ರೂಪಾಯಿದು 100 ರೂಪಾಯಿ ಮೇಂಟೈನ್ ಮಾಡಬೇಕಾಗಿರುತ್ತೆ. ಅದರದ್ದು 5.15% ಅಂದರೆ 5 ರೂಪಾಯಿ 15 ಪೈಸೆ ಪ್ಲಸ್ 3%, ಪುನಃ 3 ರೂಪಾಯಿ, ಅಲ್ಲಿಗೆ ಟೋಟಲ್ 8 ರೂಪಾಯಿ 15 ಪೈಸವನ್ನು ಪೆನಾಲ್ಟಿಯಾಗಿ ಹಾಕ್ತಾರೆ. ಫ್ರೆಂಡ್ಸ್, ನಾನು ರೂಪಾಯಲ್ಲಿ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲಿ ಅಂತ. ಇಟ್ ವಿಲ್ ಬಿ ಇನ್ ದ ಮಲ್ಟಿಪಲ್ಸ್ ಆಫ್ ಕ್ರೋರ್ಸ್ ರುಪೀಸ್. ಓಕೆನಾ? ಬ್ಯಾಂಕಿಂಗ್ ವಹಿವಾಟಲ್ಲಿ ಕ್ರೋರ್ಸ್ ರುಪೀಲಿ ಇರುತ್ತೆ ಅದು. ಬಟ್ ನಿಮ್ಗೆ ಅರ್ಥ ಆಗಲಿ ಕಾನ್ಸೆಪ್ಟನ್ನು ಉದ್ದೇಶದಿಂದ ನಾನು ರುಪೀಸಲ್ಲಿ ಹೇಳ್ತಾ ಇದ್ದೀನಿ. ಓಕೆನಾ? ಸಪೋಸ್ ಒಂದು ದಿನಕ್ಕಿಂತ ಹೆಚ್ಚಾಗಿ ಅವರು ಸಿ ಆರ್ ಆರ್ನ ಮೇಂಟೈನ್ ಮಾಡೋದ್ರಲ್ಲಿ ಫೇಲ್ ಆದರೆ ಬ್ಯಾಂಕ್ಗಳು ಬ್ಯಾಂಕ್ ರೇಟ್ ಪ್ಲಸ್ 5% ಪೆನಾಲ್ಟಿಯನ್ನು ಹಾಕ್ತಾರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಬ್ಯಾಂಕ್ಗಳಿಗೆ. ಅದಕ್ಕೆ ಯೂಸ್ ಆಗುವಂಥದ್ದು ಈ ಬ್ಯಾಂಕ್ ರೇಟ್. ಈ ಹಿಂದೆ ಇದನ್ನು ರೀಡಿಸ್ಕೌಂಟು ಅದಕ್ಕೆಲ್ಲ ಕೊಡಲಿಕ್ಕೆ ಯೂಸ್ ಮಾಡ್ತಿದ್ರಂತೆ ಬ್ಯಾಂಕ್ ರೇಟ್ನ. ಪ್ರಸ್ತುತ ಅದನ್ನು ಯಾವುದನ್ನು ಯೂಸ್ ಮಾಡ್ತಿಲ್ಲ ಆರ್ ಬಿ ಐ ಪ್ರಸ್ತುತ ಬ್ಯಾಂಕ್ ರೇಟನ್ನು ಯೂಸ್ ಮಾಡ್ತಿರೋದು ಬಂದು ಬ್ಯಾಂಕ್ಗಳು ಸಿ ಆರ್ ಆರ್ನ ಮೇಂಟೈನ್ ಮಾಡೋದ್ರಲ್ಲಿ ಫೇಲ್ ಆದರೆ ಅದಕ್ಕೆ ಪೆನಾಲ್ಟಿ ಹಾಕಲಿಕ್ಕೆ ಯೂಸ್ ಮಾಡ್ತಿದ್ದಾರೆ ಸ್ನೇಹಿತರೆ. ಓಕೆನಾ? ನೆಕ್ಸ್ಟು ಓಪನ್ ಮಾರ್ಕೆಟ್ ಆಪರೇಷನ್ಸ್. ಓಕೆನಾ? ಓಪನ್ ಮಾರ್ಕೆಟ್ ಆಪರೇಷನ್ಸ್ ಅಂದರೆ OMO ಅಂತ ಸ್ನೇಹಿತರೆ. ಏನಪ್ಪ ಇದು OMO ಅಂತ ಹೇಳಿದ್ರೆ, ವೆರಿ ಸಿಂಪಲ್, ಅಪ್ರೂವ್ಡ್ ಸೆಕ್ಯೂರಿಟೀಸ್ ಏನಿರುತ್ತೆ ಓಕೆನಾ, ಅದನ್ನು ಸೆಲ್ ಅಥವಾ ಬೈ ಮಾಡುವಂಥ ಒಂದು ಕ್ರಿಯೆಗೆ ಓಪನ್ ಮಾರ್ಕೆಟ್ ಆಪರೇಷನ್ಸ್. ಇದನ್ನು ಯಾರು ಮಾಡ್ತಾರೆ ಅಂದರೆ RBI ಆಕ್ಷನ್ ಮುಖಾಂತರ ಮಾಡ್ತಿದ್ದಾರೆ ಇತ್ತೀಚೆಗೆ. ವೆರಿ ಸಿಂಪಲ್ ಫ್ರೆಂಡ್ಸ್, ಓಪನ್ ಮಾರ್ಕೆಟ್ ಆಪರೇಷನ್ಸ್ ಅಂದರೆ ಏನಂತ ಹೇಳಿದ್ರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಷನ್ ಮುಖಾಂತರ ಗೌರ್ಮೆಂಟ್ ಸೆಕ್ಯೂರಿಟೀಸ್ನ ಪರ್ಚೇಸ್ ಮಾಡೋದು ಅಥವಾ ಸೆಲ್ ಮಾಡುವಂಥ ಪ್ರಕ್ರಿಯೆಗೆ OMO ಅಂತ ಕರೀತಾರೆ, ಓಪನ್ ಮಾರ್ಕೆಟ್ ಆಪರೇಷನ್ಸ್ ಅಂತ. ಅಷ್ಟು ತಿಳ್ಕೊಳ್ಳಿ ಸಾಕು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ. ಇಟ್ಸ್ ಇನ್ ಆಫ್ ಆ್ಯಕ್ಚುಲಿ OMOಗೆ ಬೈಯಿಂಗ್ ಆರ್ ಸೆಲ್ಲಿಂಗ್ ಆಫ್ ಅಪ್ರೂವ್ಡ್ ಸೆಕ್ಯೂರಿಟೀಸ್ ಬೈ RBI ವಯಾ ಆಕ್ಷನ್, ಇಷ್ಟು ತಿಳ್ಕೊಂಡ್ರೆ ಸಾಕು. ಓಕೆನಾ? ಮತ್ತು ನಿಮ್ಗೆ ಇನ್ನೊಂದು, ಇಷ್ಟೊತ್ತು ಹೇಳ್ತಾ ಬಂದೆ ನಾನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮಾನಿಟರಿ ಪಾಲಿಸಿ ಬಗ್ಗೆ. ಯಾರಪ್ಪ ಮಾಡ್ತಾರೆ ಈ ಮಾನಿಟರಿ ಪಾಲಿಸಿನ? ಯಾರು, ಗವರ್ನರ್ ಮಾಡ್ತಾರಾ ಅಥವಾ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇದ್ದಾರಾ, ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅವ್ರು ಮಾಡ್ತಾರಾ ಈ ಮಾನಿಟರಿ ಪಾಲಿಸಿಯನ್ನು? ಯಾರು ಮಾಡುವಂಥದ್ದು ಅಂತ ಹೇಳಿದ್ರೆ ಸ್ನೇಹಿತರೆ, ಇದನ್ನು ಮಾಡಲಿಕ್ಕೇ ಸೊ ಕೇಂದ್ರ ಸರ್ಕಾರ ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಮಾಡಿದೆ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್ ಇದು. 2016 ಓಕೆನಾ, ಸೊ ಮಾನಿಟರಿ ಪಾಲಿಸಿ ಕಮಿಷನ್ ಅಂತ ಕೇಂದ್ರ ಸರ್ಕಾರ ರಚನೆ ಮಾಡುತ್ತೆ. ಓಕೆನಾ? ಸೊ ಆರ್ಥಿಕ ನೀತಿ ಆಯೋಗ. ಓಕೆನಾ? ಸೊ ಮಾನಿಟರಿ ಪಾಲಿಸಿ ಕಮಿಟಿ ಅನ್ನು ರಚನೆ ಮಾಡುತ್ತೆ.
ಯಾವುದು ಸೆಕ್ಷನ್ 45 ಜೆಡ್ ಬಿ ಆಫ್ ದ ಆರ್ ಬಿ ಐ ಆ್ಯಕ್ಟ್ 1934 ಇದು ಇಂಪಾರ್ಟೆಂಟು ಸೆಕ್ಷನ್ 45 ಜೆಡ್ ಬಿ ಆಫ್ ದ ಅಮೆಂಡೆಡ್ ಆರ್ ಬಿ ಐ ಆ್ಯಕ್ಟ್ 1934 ಪ್ರಕಾರ ಮಾನಿಟರಿ ಪಾಲಿಸಿ ಕಮಿಟಿಯನ್ನು ಸೊ ಕೇಂದ್ರ ಸರ್ಕಾರ 2016 ರಚನೆ ಮಾಡುತ್ತೆ ಸ್ನೇಹಿತರೆ. ಇದು ಏನಕ್ಕೆ ಅಂತ ಹೇಳಿದ್ರೆ ಇವ್ರ ಕೆಲಸ ಏನು ಎಂ ಪಿ ಸಿ ಕೆಲಸ ಮಾನಿಟರಿ ಪಾಲಿಸಿ ಕಮಿಟಿ ಕೆಲಸ ಅಂತ ಹೇಳಿದ್ರೆ ವರ್ಷದಲ್ಲಿ ಅಟ್ಲೀಸ್ಟ್ ವರ್ಷದಲ್ಲಿ ಆ್ಯಕ್ಚುಲಿ ನಾಲ್ಕು ಸರಿ ಆದ್ರೂ ಸೊ ಇವರು ಒಂದು ಮೀಟಿಂಗನ್ನು ಸೇರಿ ನಾವೇನಾದ್ರು ಮಾನಿಟರಿ ಪಾಲಿಸಿ ರೇಟ್ಸಲ್ಲಿ ಚೇಂಜಸ್ ಮಾಡಬೇಕಾ ಅಂದರೆ ಈ ಪ್ರಸ್ತುತ ಹಣದ ಹರಿವು ಏನಿದೆ ಕ್ಯಾಶ್ ಫ್ಲೋ ಏನಿದೆ ಎಕಾನಮಿಲಿ ಅದು ಎಕ್ಸಸ್ ಇದೆಯಾ ಇನ್ಫ್ಲೇಷನ್ ರೇಟ್ ಜಾಸ್ತಿ ಇದೆಯಾ ಸೊ ಅದನ್ನು ಆಲೋಚನೆ ಮಾಡಿ ಅದನ್ನು ಸ್ಟಡಿ ಮಾಡಿ ಅದ್ರ ಪ್ರಕಾರ ಈ ಎಸ್ ಎಲ್ ಆರು ಸಿ ಆರ್ ಆರು ರೆಪೋ ರೇಟು ರಿವರ್ಸ್ ರೆಪೋ ರೇಟು ಬ್ಯಾಂಕ್ ರೇಟು ಎಮ್ ಎಸ್ ಎಫ್ ಇದನ್ನೆಲ್ಲ ಚೇಂಜಸ್ ಮಾಡ್ತಾರೆ. ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಟಾರ್ಗೆಟ್ ಕೊಟ್ಟಿರ್ತಾರೆ ಸ್ನೇಹಿತರೆ. ಅಂದರೆ ಈ ಎಂ ಪಿ ಸಿ ಒಂದು ಟಾರ್ಗೆಟನ್ನು ಇಟ್ಕೊಂಡಿರುತ್ತೆ ಇನ್ಫ್ಲೇಷನ್ ಟಾರ್ಗೆಟನ್ನು, ಇದಕ್ಕಿಂತ ಹೆಚ್ಚಾಗಿ ಹಣದುಬ್ಬರ ಆಗಬಾರ್ದು ಆದರೆ ನಮ್ಮ ದೇಶದ ಎಕನಾಮಿ ಹಾಳಾಗುತ್ತೆ ಅನ್ನೋದಕ್ಕೋಸ್ಕರ ಲೈಕ್ ಒಂದು ಟಾರ್ಗೆಟನ್ನು ಇಟ್ಕೊಂಡಿರ್ತಾರೆ ಇನ್ಫ್ಲೇಷನ್ ಟಾರ್ಗೆಟ್ ಹಣದುಬ್ಬರದ ಟಾರ್ಗೆಟನ್ನು ಇಟ್ಕೊಂಡಿರ್ತಾರೆ ಹಣದುಬ್ಬರ ಟಾರ್ಗೆಟನ್ನು ಅಷ್ಟನ್ನು ಅವರು ಕ್ರಾಸ್ ಮಾಡಬಾರ್ದು. ಓಕೆನಾ? ಪ್ರಸ್ತುತ ಇನ್ಫ್ಲೇಷನ್ ಟಾರ್ಗೆಟ್ ಎಷ್ಟಿದೆ ನಮ್ಮ ದೇಶದಲ್ಲಿ, ಟಾರ್ಗೆಟ್ ಏನಿದೆ ಈ ವರ್ಷಕ್ಕೆ ಅಂತಂದರೆ ಫೈನಾನ್ಷಿಯಲ್ 2022-23 ಇನ್ಫ್ಲೇಷನ್ ಟಾರ್ಗೆಟು 5.7% ಇದೆ. ಅಂದರೆ ಅರ್ಥ ಸಿಂಪಲ್, ಇವಾಗ 100 ರೂಪಾಯಿ ಇರುವಂಥ ಒಂದು ವಸ್ತುವಿನ ಬೆಲೆ ಇವತ್ತಿಗೆ 100 ರೂಪಾಯಿ ಇದೆ ಅಂತ ಅಂದ್ಕೊಳ್ಳಿ, ಈ ಫೈನಾನ್ಷಿಯಲ್ ಇಯರಲ್ಲಿ ಅದು 105.70 ರೂಪಾಯಿಗಿಂತ ಹೆಚ್ಚು ಹೋಗಬಾರ್ದು. 105.70 ರೂಪಾಯಿಗಿಂತ ಹೆಚ್ಚಾದರೆ ಆ ಒಂದು ವಸ್ತುವಿನ ಬೆಲೆ ಕ್ಯಾಶ್ ಫ್ಲೋ ಜಾಸ್ತಿ ಇದೆ ಇನ್ಫ್ಲೇಷನ್ ಜಾಸ್ತಿ ಆಗ್ತಿದೆ ದೇಶದಲ್ಲಿ ಅಂತ. ಓಕೆನಾ? ಸೊ ಹಂಗೆ ನೋಡದೇ ಇರುವಂಗೆ ಮೇಂಟೈನ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಈ ಮಾನಿಟರಿ ಪಾಲಿಸಿ ಕಮಿಟಿ ಮಾಡಬೇಕಾಗುತ್ತೆ. ಹೆಂಗೆ ಮಾಡ್ತಾರೆ? ನಾನು ಹೇಳಿದೆ, ಡೈರೆಕ್ಟ್ ಟೂಲ್ಸ್, ಇಂಡೈರೆಕ್ಟ್ ಟೂಲ್ಸ್. ಅದರ ರೇಟನ್ನು ಚೇಂಜ್ ಮಾಡೋ ಮುಖಾಂತರ ಎಕ್ಸಸ್ ಲಿಕ್ವಿಡಿಟಿ ಏನಾದರೂ ಇದ್ದರೆ ಎಕನಾಮಿಲಿ ಅದನ್ನು ಈ ರೇಟನ್ನು ಯೂಸ್ ಮಾಡಿಕೊಂಡು ಸಕ್ ಮಾಡೋದ್ರ ಮುಖಾಂತರ ಇದನ್ನು ಕಂಟ್ರೋಲ್ ಮಾಡ್ತಾರೆ ಇನ್ಫ್ಲೇಷನ್ನ. ಓಕೆನಾ? ಅದರ ಕೆಲಸ ಮಾನಿಟರಿ ಪಾಲಿಸಿ ಕಮಿಟಿ. ಎಕ್ಸಾಮಲ್ಲಿ ಏನಾದರೂ ಯಾರು ಈ ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ ಆಗಲಿ ಈ ಮಾನಿಟರಿ ಪಾಲಿಸಿಯನ್ನು ಯಾರು ಮಾಡ್ತಾರೆ ಅಂತ ಕೇಳಿದ್ರೆ ಯಾರು ಡಿಸೈಡ್ ಮಾಡ್ತಾರೆ ಅಂದರೆ ಮಾನಿಟರಿ ಪಾಲಿಸಿ ಕಮಿಟಿ. ವೆರಿ ಇಂಪಾರ್ಟೆಂಟ್. ಓಕೆನಾ? ಇದರಲ್ಲಿ ಯಾರ್ಯಾರು ಎಷ್ಟು ಜನ ಇರ್ತಾರೆ ಈ ಮಾನಿಟರಿ ಪಾಲಿಸಿ ಕಮಿಟಿಲಿ ಅಂದರೆ 6 ಜನ ಇರ್ತಾರೆ ಸ್ನೇಹಿತರೆ. 6 ಜನದಲ್ಲಿ ಸೊ ಗವರ್ನರು ಮತ್ತು ಆರ್ ಬಿ ಐ ಅಫಿಷಿಯಲ್ಸು 3 ಜನ ಇರ್ತಾರೆ. ಓಕೆನಾ? ಸೊ ಆರ್ ಬಿ ಐ ಅಫಿಷಿಯಲ್ಸು 3 ಜನ ಇರ್ತಾರೆ. ಇನ್ನು 3 ಜನ ಬಂದು ಆ್ಯಕ್ಚುಲಿ ಸೊ ಗೌರ್ಮೆಂಟಿಂದ ಸೆಲೆಕ್ಟ್ ಮಾಡಿರ್ತಾರೆ. ಇನ್ನು 3 ಜನನ 3 ಜನ ಆರ್ ಬಿ ಐಯಿಂದ ಗವರ್ನರ್ ಮತ್ತು ಡೆಪ್ಟಿ ಗವರ್ನರ್ಸು, ಇನ್ನು 3 ಜನ ಸೊ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಬಂದಿರ್ತಾರೆ. ಸೊ ಇದರ ಈ ಒಂದು ಮಾನಿಟರಿ ಪಾಲಿಸಿ ಕಮಿಟಿಯ ಅವಧಿ ಎಷ್ಟು ಅಂತ ಹೇಳಿದ್ರೆ ಸ್ನೇಹಿತರೆ, 4 ಇಯರ್ಸ್ ಇರುತ್ತೆ ಇವ್ರದ್ದು ಟರ್ಮು. 4 ಇಯರ್ಸ್ ಇರುತ್ತೆ. ಓಕೆನಾ? ಸೊ 4 ಇಯರ್ಸ್ ಇರುತ್ತೆ. ವರ್ಷದಲ್ಲಿ ಅಟ್ಲೀಸ್ಟ್ 4 ಮೀಟಿಂಗ್ಸನ್ನು ಇವರು ಕಂಡಕ್ಟ್ ಮಾಡಲೇಬೇಕು ಸ್ನೇಹಿತರೆ. 4 ಮೀಟಿಂಗ್ಸನ್ನು ಇವರು ಕಂಡಕ್ಟ್ ಮಾಡಬೇಕಾಗುತ್ತೆ ವರ್ಷದಲ್ಲಿ 4 ಮೀಟಿಂಗ್ಸನ್ನು ಇವರು ಕಂಡಕ್ಟ್ ಮಾಡಬೇಕಾಗಿರುತ್ತೆ. ಓಕೆನಾ? ಸೊ ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ಓಕೆ ಇನ್ನೊಂದೇನು ಅಂತ ಹೇಳಿದ್ರೆ ಸ್ನೇಹಿತರೆ, ವರ್ಷದಲ್ಲಿ 4 ಮೀಟಿಂಗ್ಸನ್ನು ಇವರು ಕಂಡಕ್ಟ್ ಮಾಡಬೇಕಾಗಿರುತ್ತೆ. ಓಕೆನಾ? ಮತ್ತು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಸೊ ಟೆನ್ಯೂರು ಇವ್ರದ್ದು 4 ಇಯರ್ಸು ನೋಡಿ ಅವಧಿ. ಈ ಎಂ ಪಿ ಸಿ ಅವಧಿ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಇದು ಟೆನ್ಯೂರು 4 ಇಯರ್ಸ್ ಇರುತ್ತೆ. ಓಕೆನಾ? ಸೊ 4 ಮೀಟಿಂಗ್ಸ್ ಇನ್ನೇ ಇಯರ್ 4 ಮೀಟಿಂಗ್ಸ್ ಇರುತ್ತೆ ಒಂದು ವರ್ಷದಲ್ಲಿ. 4 ಮೀಟಿಂಗ್ಸ್ನ ಕಂಡಕ್ಟ್ ಮಾಡಬೇಕಾಗಿರುತ್ತೆ ಅವರು. ಒಟ್ಟು 6 ಮೆಂಬರ್ಸ್ ಇರ್ತಾರೆ. 3 ಜನ ಆರ್ ಬಿ ಐಯಿಂದ ಇರ್ತಾರೆ, ಗವರ್ನರ್ ಮತ್ತು ಡೆಪ್ಯೂಟಿ ಗವರ್ನರು, ಇನ್ನು 3 ಜನ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಬಂದಿರ್ತಾರೆ. ಓಕೆನಾ? ಮತ್ತು ಈ ಒಂದು ಎಂ ಪಿ ಸಿ ಮಾನಿಟರಿ ಪಾಲಿಸಿ ಕಮಿಟಿಗೆ 70 ವರ್ಷಕ್ಕಿಂತ ಹೆಚ್ಚಿನವರು ಸದಸ್ಯರಾಗಲಿಕ್ಕೆ ಆಗೋದಿಲ್ಲ. ಎಮ್ ಎಲ್ ಎ, ಎಂ ಪಿ ಅಥವಾ ಆರ್ ಬಿ ಐ ಯಾರು ಸ್ಟಾಫ್ ಮೆಂಬರ್ಸು ಈ ಒಂದು ಎಂ ಪಿ ಸಿಗೆ ಸೊ ಮೆಂಬರ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಸ್ನೇಹಿತರೆ. ಓಕೆನಾ? ನೆಕ್ಸ್ಟು ಇದು ಯಾವಾಗ ಜಾರಿಗೆ ಬಂದಿದ್ದು ಅಂತ ಹೇಳಿದ್ರೆ 2016-27 ಜೂನ್, ಅದು ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. 27 ಜೂನ್ 2016 ಇದು ಜಾರಿಗೆ ಬಂದಿರುತ್ತೆ. ಸೊ ಇದಿಷ್ಟು ಎಂ ಪಿ ಸಿ ಬಗ್ಗೆ ಇರುವಂಥ ಮಾಹಿತಿ. ಓಕೆನಾ? ಇದು ಸಹ ಇದು ಸೆಕ್ಷನ್ 45 ಜೆಡ್ ಬಿ ಆಫ್ ದಿ ಆರ್ ಬಿ ಐ ಆ್ಯಕ್ಟ್ 1934 ಪ್ರಕಾರ ಜಾರಿಗೆ ಬಂದಿರುವಂಥದ್ದು ಇದು. ಓಕೆನಾ? ಸೊ ನೆಕ್ಸ್ಟು ಸ್ನೇಹಿತರೆ, ನಾನು ಇಷ್ಟೊತ್ತು ಕ್ವಾಂಟಿಟೇಟಿವ್ ಟೂಲ್ಸ್ ಬಗ್ಗೆ ಡಿಸ್ಕಸ್ ಮಾಡಿದೆ, ಕ್ವಾಂಟಿಟೇಟಿವ್ ಟೂಲ್ಸ್ ಆಫ್ ಮಾನಿಟರಿ ಪಾಲಿಸಿ ಯೂಸ್ಡ್ ಬೈ ಆರ್ ಬಿ ಐ. ಇವಾಗ ಕ್ವಾಲಿಟೇಟಿವ್ ಟೂಲ್ಸ್, ಇದನ್ನು ವೆರಿ ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ಸೊ ಕ್ವಾಲಿಟೇಟಿವ್ ಟೂಲ್ಸ್ನ ಹೆಂಗೆ ಯೂಸ್ ಮಾಡ್ತಾರೆ ಅಂತ ಹೇಳಿದರೆ, ಮಾರ್ಜಿನ್ ರಿಕ್ವೈರ್ಮೆಂಟ್. ಮಾರ್ಜಿನ್ ರಿಕ್ವೈರ್ಮೆಂಟ್ ಅಂದರೆ ಒಂದು ಬ್ಯಾಂಕು ಯಾವ್ದಾದ್ರು ಒಬ್ಬ ವ್ಯಕ್ತಿಗೆ ಸಾಲವನ್ನು ಕೊಡಬೇಕಾದ್ರೆ, ಈಗ ಅವನೊಂದು ಬೈಕ್ ತೊಗೋಬೇಕಾಗಿರುತ್ತೆ ಅಂತ ಅಂದ್ಕೊಳ್ಳಿ, ಬೈಕ್ನ ಬೆಲೆ 1 ಲಕ್ಷ ಇದೆ ಅಂತ ಅಂದ್ಕೊಳ್ಳೋಣ.
ಒನ್ ಲ್ಯಾಕ್ ಇದೆ ಬೈಕ್ನ ವ್ಯಾಲ್ಯೂ ಅಂತ ಅಂದ್ಕೊಳ್ಳೋಣ. 1 lakh ಸಾಲ ಕೊಡ್ತಾರೆ ಬ್ಯಾಂಕ್ ಅವರು, ಇಲ್ಲ ಜಸ್ಟ್ 75% ಕೊಡ್ತಾರೆ ಅಷ್ಟೇ. ಇನ್ 25% ಕಸ್ಟಮರೇ ಬೇರ್ ಮಾಡಬೇಕಾಗುತ್ತೆ. ಅಲ್ಲಿಗೆ ಕ್ಯಾಶ್ ಫ್ಲೋನ 25% ಕಂಟ್ರೋಲ್ ಮಾಡ್ದಂಗಾಯಿತು ಈ ಮಾರ್ಜಿನ್ ರಿಕ್ವೈರ್ಮೆಂಟ್ ಮುಖಾಂತರ, ಹೌದಾ? ಸೊ ಅದನ್ನು ಮಾರ್ಜಿನ್ ರಿಕ್ವೈರ್ಮೆಂಟ್ ಅಂತ ಕರೀತಾರೆ ಸ್ನೇಹಿತರೆ. ಮಾರ್ಜಿನ್ ರಿಕ್ವೈರ್ಮೆಂಟ್ ಅಂತ ಹೇಳಿದ್ರೆ ಏನಿಲ್ಲ, ಲೋನನ್ನು ಪಡ್ಕೋಬೇಕಾದ್ರೆ ಸೊ ಬ್ಯಾಂಕ್ಗಳು ಸೊ ಮಾರ್ಜಿನ್ ಅಮೌಂಟನ್ನು ಅವರೇ ಬೇರ್ ಮಾಡಬೇಕಾಗುತ್ತೆ. ಸೊ ಅದನ್ನು ಲೈಕ್ ಮಾರ್ಜಿನ್ ರಿಕ್ವೈರ್ಮೆಂಟ್ ಅಂತ ಕರೀತಾರೆ. ಓಕೆನಾ, ಇದು ಮಾರ್ಜಿನ್ ರಿಕ್ವೈರ್ಮೆಂಟ್. ಅದು ಕನ್ಸ್ಯೂಮರ್ ಕ್ರೆಡಿಟ್ ಕಂಟ್ರೋಲ್. ಕನ್ಸ್ಯೂಮರ್ ಕ್ರೆಡಿಟ್ ಕಂಟ್ರೋಲ್ ಅಂತ ಹೇಳಿದ್ರೆ ಈಗ ಯಾವುದೋ ಒಬ್ಬ ವ್ಯಕ್ತಿ ಫ್ರಿಡ್ಜ್ ತೊಗೊಳ್ಳಿಕ್ಕೆ, ಟಿವಿ ತೊಗೊಳ್ಳಿಕ್ಕೆ, ಅಥವಾ ವಾಷಿಂಗ್ ಮಿಷಿನ್ ತೊಗೊಳ್ಳಿಕ್ಕೆ, ಸೊ ಕನ್ಸ್ಯೂಮರ್ ಡ್ಯೂರಬಲ್ಸ್ ಏನಿರುತ್ತೆ ಅದನ್ನು ತೊಗೊಳ್ಳಿಕ್ಕೆ ಸಾಲ ಮಾಡ್ತೇನೆ ಅಂತ ಅಂದ್ಕೊಳ್ಳಿ. ಸಾಲ ಮಾಡಬೇಕಾದ್ರೆ ಆ ಒಂದು ಕನ್ಸ್ಯೂಮರ್ ಡ್ಯೂರಬಲ್ಸ್ಗೆ ಎಷ್ಟು ಸಾಲವನ್ನು ಕೊಡಬೇಕು ಅಂತ RBIನೇ ನಿರ್ಧರಿಸುತ್ತೆ. ಎಷ್ಟು ತಿಂಗಳಲ್ಲಿ EMI ಕಟ್ಟಿಸ್ಕೋಬೇಕು ಆ ಒಂದು ಕೊಡ್ತಿರುವಂಥ ಸಂಸ್ಥೆ, ಓಕೆನಾ, ಕನ್ಸ್ಯೂಮರ್ ಡ್ಯೂರಬಲ್ಸ್ಗೆ ಕೊಡ್ತಿರುವಂಥ ಸಾಲವನ್ನು ಕೊಡ್ತಿರುವಂಥ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನು ಯಾವ ರೀತಿ EMI ಫಿಕ್ಸ್ ಮಾಡಬೇಕು, ಎಷ್ಟು ಮಾರ್ಜಿನ್ನ ಆ ಕಸ್ಟಮರ್ ಮೇಂಟೈನ್ ಮಾಡಬೇಕು, ಇದನ್ನೆಲ್ಲ ಸಹ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನೇ ಡಿಸೈಡ್ ಮಾಡುತ್ತೆ. ಅಲ್ಲೂ ಸಹ ಲೈಕ್ ಕ್ಯಾಶ್ ಫ್ಲೋನ ಅವಾಯ್ಡ್ ಮಾಡಲಿಕ್ಕೆ ನೋಡುತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆನಾ, ಕ್ರೆಡಿಟ್ ರೇಷನಿಂಗ್. ಕ್ರೆಡಿಟ್ ರೇಷನಿಂಗ್ ಅಂದರೆ ವೆರಿ ಸಿಂಪಲ್ ಸ್ನೇಹಿತರೆ. ಈಗ ಬ್ಯಾಂಕಲ್ಲಿ ಇರುವ ಬ್ಯಾಂಕ್ ಅವರು ಒಂದು 100 rupees ಸಾಲ ಕೊಡ್ತಾರೆ ಅಂತ ಹೇಳಿದ್ರೆ ಎಷ್ಟು ಪರ್ಸೆಂಟು ಕೃಷಿಗೆ ಹೋಗಬೇಕು, ಎಷ್ಟು ಪರ್ಸೆಂಟು ಹೌಸಿಂಗ್ ಲೋನ್ಗೆ ಹೋಗಬೇಕು, ಎಷ್ಟು ಪರ್ಸೆಂಟು ಎಜುಕೇಷನ್ ಲೋನ್ಗೆ ಹೋಗಬೇಕು, ಎಷ್ಟು ಪರ್ಸೆಂಟು SC/ST ಕ್ಯಾಟಗರಿಗೆ ಹೋಗಬೇಕು, ಎಷ್ಟು ಪರ್ಸೆಂಟು ಮಹಿಳಾ ಅಭ್ಯರ್ಥಿಗಳಿಗೆ ಎಷ್ಟು ಪರ್ಸೆಂಟ್ ಹೋಗಬೇಕು. ಸೊ ಇದನ್ನು ಡಿಸೈಡ್ ಮಾಡುತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಅದನ್ನು ಕ್ರೆಡಿಟ್ ರೇಷನಿಂಗ್ ಅಂತ ಕರೀತಾರೆ. ಅಂದರೆ ಒಂದೇ ಕ್ಷೇತ್ರಕ್ಕೆ ಸಾಲವನ್ನು ಕೊಡೋದ್ರಿಂದನೂ ಸಹ ಡೇಂಜರ್ ಆಗುತ್ತೆ ಎಕನಾಮಿಗೆ. ಓಕೆನಾ, ಸೊ ಹಂಗಾಗಿ ಕ್ರೆಡಿಟ್ ರೇಷನಿಂಗ್ ಮುಖಾಂತರನೂ ಸಹ ಕ್ಯಾಶ್ ಫ್ಲೋನ ಕಂಟ್ರೋಲ್ ಮಾಡ್ತಾರೆ RBI. ಓಕೆನಾ, ಮೋರಲ್ ಸಾಜನ್. ಅಂದರೆ ಮೋರಲ್ ಸಾಜನ್ ಅಂದರೆ ಬೇರೆ ಏನಿಲ್ಲ ಸ್ನೇಹಿತರೆ, ಜಸ್ಟು ಎಲ್ಲ ಬ್ಯಾಂಕ್ದು ಚೀಫ್ಗಳನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗವರ್ನರು ಕರೆದು ಮೀಟಿಂಗ್ ಮಾಡಿ ಸೊ ಇದನ್ನು ಮಾಡಿ ಇದನ್ನು ಮಾಡಬೇಡಿ, ಈ ಥರ ಇದೆ ನಮ್ಮ ಎಕನಾಮಿಕ್ ಕಂಡೀಷನ್ ಹಿಂಗಿದೆ, ಇದು ಈ ಒಂದು ಕ್ಷೇತ್ರಕ್ಕೆ ಲೋನ್ ಕೊಡೋದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿ, ಅವಾಯ್ಡ್ ಮಾಡಿ, ಈ ಒಂದು ಕ್ಷೇತ್ರಕ್ಕೆ ಜಾಸ್ತಿ ಕೊಡಿ, ಈ ಥರ ಒಂದು ಡಿಸ್ಕಷನ್ ಇದೆಯಲ್ಲ ಅದನ್ನು ಮಾರಲ್ ಸಾಜನ್ ಅಂತ ಕರೀತಾರೆ. ಓಕೆನಾ, ಡೈರೆಕ್ಟ್ ಆ್ಯಕ್ಷನ್. ಸಪೋಸ್ ಏನಾದರೂ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದು ಗೈಡ್ಲೈನ್ಸನ್ನು ಏನಾದರೂ ಯಾವುದಾದ್ರು ಬ್ಯಾಂಕ್ ಫಾಲೋ ಮಾಡಿಲ್ಲ ಅಂತ ಹೇಳಿದ್ರೆ ಆ ಬ್ಯಾಂಕ್ಗಳ ಮುಖಾಂತರ ಡೈರೆಕ್ಟ್ ಆ್ಯಕ್ಷನ್ನ ತೊಗೊಂಡು ಪೆನಾಲ್ಟಿ ಹಾಕೋದ್ರ ಮುಖಾಂತರ ಸೊ ಲಿಕ್ವಿಡಿಟಿಯನ್ನು ಕಂಟ್ರೋಲ್ ಮಾಡುತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಅದನ್ನು ಡೈರೆಕ್ಟ್ ಆ್ಯಕ್ಷನ್ಸ್ ಅಂತ ಕರೀತಾರೆ. ಸ್ನೇಹಿತರೆ, ಇದಿಷ್ಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇರುವ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಗ್ಗೆ ಇರುವಂಥ ಮಾಹಿತಿ. ಸೊ ಮ್ಯಾಕ್ಸಿಮಮ್ ಕವರ್ ಮಾಡಿದ್ದೀನಿ. ಇಷ್ಟನ್ನು ಓದ್ಕೊಂಡೋದ್ರೆ ಖಂಡಿತವಾಗ್ಲೂ ನೀವು ಆಲ್ಮೋಸ್ಟ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಅಟೆಂಪ್ಟ್ ಮಾಡ್ಬೋದು RBI ಬಗ್ಗೆ ಏನೇ ಕ್ವಶನ್ ಕೇಳಿದ್ರು ಅವರು. ಬಟ್ ಏನು ಅಂತ ಹೇಳಿದ್ರೆ, ಒಂದು ದೇಶದ ಎಕನಾಮಿ ಆರ್ಥಿಕತೆ ಯಾವುದ್ರ ಮೇಲೆ ಡಿಸೈಡ್ ಆಗಿರುತ್ತೆ ಅಂತಂದರೆ, ಒಂದು ಮಾನಿಟರಿ ಪಾಲಿಸಿ, ಓಕೆನಾ, ಮತ್ತು ಇನ್ನೊಂದು ಫಿಸ್ಕಲ್ ಪಾಲಿಸಿ. ಫಿಸ್ಕಲ್ ಪಾಲಿಸಿ ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಗೌರ್ಮೆಂಟ್ ಲೆವೆಲ್ ನಡೆಯುವಂಥದ್ದು, ಅಂದರೆ ಒಂದು ಸರ್ಕಾರಕ್ಕೆ ಬರುವಂಥ ಟ್ಯಾಕ್ಸ್ ರೂಪದಲ್ಲಿ ಬರುವಂಥ ಆದಾಯ ಮತ್ತು ಅದರ ವೆಚ್ಚ, ಅದನ್ನು ನಾವು ಫಿಸ್ಕಲ್ ಪಾಲಿಸಿ ಅಂತ ಕರಿತೀವಿ. ಸೊ ಸರ್ಕಾರ ಹೆಂಗೆ ಇನ್ಕಮ್ ಜನರೇಟ್ ಮಾಡುತ್ತೆ ಸರ್ಕಾರಕ್ಕೆ, ಓಕೆನಾ, ಜನಗಳಿಂದ ಟ್ಯಾಕ್ಸ್ ರೂಪದಲ್ಲಿ ಹೆಂಗೆ ಇನ್ಕಮನ್ನು ಜನರೇಟ್ ಮಾಡುತ್ತೆ, ಅದರ ಆಯಾ ವ್ಯಯಗಳು ಏನಿದೆ ಅದನ್ನು ಫಿಸ್ಕಲ್ ಪಾಲಿಸಿ, ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕ್ಯಾಶ್ ಫ್ಲೋನ ಹೆಂಗೆ ಕಂಟ್ರೋಲ್ ಮಾಡುತ್ತೆ ಅದನ್ನು ಮಾನಿಟರಿ ಪಾಲಿಸಿ ಅಂತ ಕರಿತೀವಿ. ಒಂದು ದೇಶದ ಆರ್ಥಿಕತೆ ಡಿಸೈಡ್ ಆಗುವಂಥದ್ದು ಒಂದು ಫಿಸ್ಕಲ್ ಪಾಲಿಸಿ ಮತ್ತು ಮಾನಿಟರಿ ಪಾಲಿಸಿಯಿಂದ. ಹಂಗಾಗಿ ಈ ಫಿಸ್ಕಲ್ ಪಾಲಿಸಿ ಮತ್ತು ಮಾನಿಟರಿ ಪಾಲಿಸಿನ ನಮ್ಮ ದೇಶದಲ್ಲಿ ಯಾವುದೇ ಒಂದು ದೇಶ ಆಗಿರ್ಬೋದು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ಇವೆರಡು ಪಾಲಿಸಿಗಳನ್ನು ಆ ಒಂದು ದೇಶದ ಆರ್ಥಿಕತೆ ಎಕನಾಮಿ ತುಂಬ ಲೈಕ್ ಅಡ್ವಾನ್ಸ್ಡ್ ಆಗಿರುತ್ತೆ ಮತ್ತು ಬ್ಯಾಲೆನ್ಸ್ಡ್ ಆಗಿರುತ್ತೆ. ಸೊ ಒಂದು ಅಭಿವೃದ್ಧಿಯ ಪಥದತ್ತ ಸಾಗ್ತಾ ಇರುತ್ತೆ ಅಂತ ಹೇಳ್ಬೋದು. ಹಾಗಂತ ಹೇಳ್ತಾ ನಿಮ್ಮ ಸೊ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಮೆಲ್ಲರಿಗೂ ಆಲ್ ದಿ ಬೆಸ್ಟ್. ಐ ವಿಶ್ ಯು ಗುಡ್ ಲಕ್ ಫಾರ್ ಯುವರ್ ಎಕ್ಸಾಮ್ಸ್. ಓಕೆನಾ, ಸೊ ಚೆನ್ನಾಗಿ ಸ್ಟಡಿ ಮಾಡಿ, ಪ್ರಾಕ್ಟೀಸ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಎಲ್ಲ ಎಕ್ಸಾಮ್ಸ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ, ಅದ್ರ ಬಗ್ಗೆ ಏನು ಡೌಟೇ ಇಲ್ಲ. ಸೊ ನೋಟ್ಸ್ ಮಾಡಿ ಇಟ್ಕೊಳ್ಳಿ, ಆಗಿಂದ ಅವಾಗ ರೆಫರ್ ಮಾಡಿ. ಏನೇ ಡೌಟ್ ಇದ್ದರೂ ಮತ್ತೊಮ್ಮೆ ವೀಡಿಯೋನ ನೋಡಿ, ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ವಿಶ್ ಯು ಗುಡ್ ಲಕ್ ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಥ್ಯಾಂಕ್ ಯು.